ಹಾಸ್ಯ ದರ್ಬಾರ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನು ಮಂಡಿಸಕ್ಕೆ ನಮ್ಮ ಕಲಾವಿದರು ಸಿದ್ಧವಾಗಿದ್ದಾರೆ ನೀವೆಲ್ಲ ಬಂದಿದ್ದೀರಾ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮಾಡರ್ನೈಸೇಷನ್ ಏನಿದೆ ಆಧುನಿಕತೆ ಏನಿದೆ ಇದನ್ನು ನಾವು ಬಿಡೋದಿಲ್ಲ ಇದಕ್ಕೆ ನಾನು ಜೈ ಅಂತ ಹೇಳ್ತೀನಿ ಅಂತ ಹೇಳೋರು ರಿಚರ್ಡ್ ಲೂಯಿಸ್ ಅವರು ಹೇಳಿ ಸರ್ ನಮ್ಮ ವಿರೋಧ ಪಕ್ಷದವರು ಬಹಳ ಜೋಕುಗಳೆಲ್ಲ ಹೇಳಿದರು ಟಾಯ್ಲೆಟ್ ಬಗ್ಗೆ ಅದರ ನೀವು ಕೂಡ ಅದನ್ನೆಲ್ಲ ಎಂಜಾಯ್ ಮಾಡಿದ್ರಿ ಭಾಳ ಚೆನ್ನಾಗಿ ಹೇಳಿದರು ಚಂದ್ರವರು ಅವಾಗ ಏನಿತ್ತು ಒಂದು ಹೆಣ್ಣು ನೋಡೋಕೆ ಹೋಗ್ತೀವಿ ಗಂಡು ಹೋಗ್ತೀವಿ ಹೋಗ್ತಿದ್ವಿ ಮಕಾನ್ ಹುಡ್ತಿದ್ವಿ ಒಂದು ಸಂಬಂಧ ಬೇಡ ಇವಾಗ ಯಾರು ಸಂಬಂಧ ಇಟ್ಕೋಬೇಡ ಅಂತ ಹೇಳೋರು ನಿಮಗೆ ನಾವು ಎಷ್ಟೋ ಜನ ಫ್ರೆಂಡ್ಸನ್ನ ನಮ್ಮ ಜೊತೆ ಮರ್ತು ಬಿಟ್ಟಿರ್ತೀವಿ ಒಂದು ಏನೋ ಗ್ರೂಪ್ ಮಾಡ್ತೀವಿ ಅವಾಗ ಒಬ್ಬ ಗ್ರೂಪ್ ಏ ನೋಡು ಅವನೇ ಅಲ್ಲಿದ್ದಾನ ಸಿದ್ಧ ಅವನೇಲ್ಲ ಏ ಅವ್ನಲ್ಲಿದ್ದಾನಪ್ಪ ಅಮೇರಿಕಾಲ ಎಲ್ಲರನ್ನ ಗ್ರೂಪ್ ಮಾಡ್ತೀವಿ ಮಾತಾಡ್ತೀವಿ ಮರ್ತೋದ ಸ್ನೇಹಿತರು ಜ್ಞಾಪಿಸ್ಕೊಳ್ತೀವಿ ಇದು ಮಾಡರ್ನೈಸ್ ನಾವೇನು ಹೇಳಿಲ್ಲ ಮಾಡರ್ನೈಸೇಷನ್ ಅಂದಿದ ತಕ್ಷಣ ಎಲ್ಲರೂ ಸಂಬಂಧ ಕಟ್ ಕಟ್ ಮಾಡಿ ಅಂತ ಹೇಳಿದ್ವಿ ಎಲ್ಲಾದರೂ ನೀವು ಮಾಡ್ಕೊಂಡಿರೋದು ಅದಕ್ಕೂ ಮಾಡರ್ನೈಸೇಷನ್ಗೂ ಸಂಬಂಧ ಅಲ್ಲ ಸುಮ್ಮನೆ ವಾದ ಮಾಡಬೇಕು ಅಂತ ವಾದ ಮಾಡ್ತೀರಿ ನಾವು ಕೇಳ್ತೀವಿ ನೀವು ಟೈಮ್ ಪಾಸ್ ಮಾಡ್ತೀರಿ ಅದೇ ಪ್ರಾಣೇಶ್ವರ ಅದು ಹೇಳಿ ಏನು ಮಾಡಿಬಿಡುತ್ತೆ ಸಂಸ್ಕಾರನ ಹಾಳು ಮಾಡ್ಬಿಡುತ್ತೆ ಅನ್ನೋ ಥರ ಏನು ಏನು ಅದು ಯಾಕೆ ಹಾಳು ಮಾಡೋದು ಸರ್ ಅದು ಇದು ನೀವು ನಿಮ್ಮ ನಿಮ್ಮ ಸಂಬಂಧಗಳನ್ನ ಇಟ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ ಭಾಳ ದೂರದಲ್ಲಿರೋ ಗೆಳೆಯನ್ನು ನೀವು ಮಾತಾಡಕ್ಕೆ ಸಾಧ್ಯ ಆಗುತ್ತೆ ಅವನ ಜೊತೆ ಸಂಪರ್ಕ ಬಿಡ್ ಕಡಿದು ಹೋದ ಸಂಪರ್ಕವನ್ನು ಬೆಳೆಸ್ಕೊಳ್ಳೋಕ್ಕಾಗತ್ತೆ ಇದು ಅದು ನೀವು ಮಾಡ್ಕೊಳ್ಳದೇ ಇದ್ರೆ ಅದನ್ನ ಫೋನ್ನ ಬಯ್ಯಕ್ಕಾಗಲ್ಲ ನೀವು ಹೌದಾ ಫೋನ್ ಬಂತು ಅದಕ್ಕೆ ಅವನಿಗೆ ಫೋನ್ ಮಾಡಿ ಫೋನ್ ಮಾಡಬೇಡ ಅಂತ ಹೇಳಿದ್ರೆ ಈಗ ಲಾಕ್ಡೌನ್ ಆಯಿತು ಎಲ್ಲೂ ಹೋಗೋಂಗಿಲ್ಲ ಅವ್ರಿಗೆ ಹೋಗೋಂಗಿಲ್ಲ ಮೀಟಂಗಿಲ್ಲ ಫೋನ್ ಮಾಡಬೇಡ ಅಂತೇಳವ್ರ ಲಾಕ್ಡೌನಲ್ಲಿ ಇನ್ನೂ ಬಂದಿಲ್ಲವಲ್ಲ ಅದಕ್ಕೆ ಲಾಕ್ಡೌನ್ ಬಂದಿಲ್ಲ ಸ್ನೇಹಿತರಿಗೆ ಫೋನ್ ಮಾಡಿ ಹೇಗಿದ್ದೀರಾ ಅಂತ ಕೇಳಿ ಮಾತಾಡಿ ನೀವು ಆ ಮಾಡರ್ನ್ ಥಿಂಕಿಂಗ್ನ ನೀವು ಬಳಸ್ಕೊಳ್ಳೋದು ಹೇಗೆ ನೀವು ತಪ್ಪಾಗಿ ಬಳಸ್ಕೊಂಡ್ಬಿಟ್ಟು ಅದನ್ನ ಬೈದ್ಬಿಟ್ರೆ ಸೈಕಲಲ್ಲಿ ಓಡಾಡ್ತೀವಿ ಎತ್ತಿನ ಗಾಡೀಲಿ ಓಡ್ತಿದ್ರಿ ಅಂತ ಹೇಳಿದ್ರು ಇಬ್ರು ಎತ್ತಿನ ಗಾಡೀಲಿ ಹೋಗ್ತಿದ್ರು ಹತ್ತು ಜನ ಮಕ್ಕಳಾಗ್ತಿದ್ರು ಎತ್ತವ್ರು ನೀವಲ್ಲ ಸ್ವಾಮಿ ಗಂಡಿಸ್ರೆ ಎತ್ತವ್ರು ಅವರು ಅವ್ರಿಗೆ ಗೊತ್ತು ಅದ್ರ ತೊಂದರೆ ಹೌದಾ ಒಂದೊಂದು ಸಲ ಒಂದೊಂದು ಗರ್ಭಿಣಿ ಒಂದು ಹೆಂಗಸು ಏನು ನೋ ಅನ್ಬಿಸ್ತಾಳೆ ಅನ್ನೋದನ್ನು ಗಂಡಸು ಎಷ್ಟೇ ಕಲ್ಪನಾ ಚಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ ಅವಳು ಅಷ್ಟು ಎಷ್ಟು ನರಗಳು ಮೂಳೆಗಳು ಒಂದು ಸಲ ಹಿಡಿದಂಗೆ ಆಗುತ್ತಂತೆ ಆ ನೋವನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಬೇಕು ಸುಲಭ ಹೇಳ್ಬೋದು ಹದಿನಾರು ಆಗ್ತಿತ್ತು ಏನು ತೊಂದರೆ ಇಲ್ಲ ನಿಮಗೆ ಗೊತ್ತಿರಬೇಕು ನಮ್ಮ ಹಿಂದಿನ ಜನ್ರೇಷನಲ್ಲಿ ಎಷ್ಟೋ ಜನ ಹೆಂಗಸರು ಮಗು ಆಗ್ತಾ ತೀರ್ಕೊಂಬಿಟ್ಳು ಹೌದಾ ಎಷ್ಟು ಜನ ನಮಗೆ ಗೊತ್ತಿರೋರು ಗರ್ಭಿಣಿಯರು ಹೆರಿಗೆಲ್ ತೀರ್ಕೊಳ್ತಿದ್ರು ಹೌದಾ ಇವತ್ತು ನೀವು ಆ ಥರದ್ದು ಕೇಳ್ತೀರಾ ಸರ್ ಅದಕ್ಕೆ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಬಹಳ ಸಲ ಬೆಂಗಳೂರಿನಂತ ನಗರದಲ್ಲಿ ಹೆಂಡತಿರಿಗೆ ಡಿಲಿವರಿ ಆಗುವಾಗ ಡಿಲಿವರಿ ರೂಮ್ ನಲ್ಲಿ ಲೇಬರ್ ವಾರ್ಡ್ ಅಲ್ಲಿ ಗಂಡನ್ ಕರೆಸ್ತಾರೆ ಅಂದ್ರೆ ಅವಳು ಅನುಭವಿಸೋ ನೋವು ಕಷ್ಟ ಅರ್ಥ ಆಗ್ಲಿ ನೋಡ್ಲಿ ಅಂತ ಸುಧಾವ್ರೆ ನೋವು ನೋಡೋದ್ರಿಂದ ಅನುಭವ ಆಗಲ್ಲ ಅವನಿಗೆ ಮಗುವಾಗ ಅರ್ಥ ಆಗತ್ತ ಅದಷ್ಟೇ ನೋಡಿದ್ರೆ ಅನುಭವ ಆಗಲ್ಲ ನೋಡ್ತೀವಿ ಅಲ್ಲಿ ಅಳ್ತಾ ಇದ್ರೆ ಈಗ ಇಷ್ಟೆಲ್ಲ ಮಾತಾಡ್ತಾರೆ ಪ್ರಾಣೇಶು ನಾವು ನಗೆ ಹಬ್ಬ ಶುರು ಮಾಡಿದಾಗ ಈ ಎರಡು ಸಾವಿರದ ಎರಡರಲ್ಲಿ ಹಗಲೊತ್ತು ಅಲ್ಲಿ ಬೆಳಗ್ಗೆ ಬಸ್ ಹತ್ತವ್ರು ಗಂಗಾವತಿ ಸಾಯಂಕಾಲ ಶೋ ಆರೂವರೆ ಅಂದರೆ ಆರು ಗಂಟೆಗೆ ಬರೋರು ಇಲ್ಲಿ ಬೆನ್ನೋವು ಶುರು ಆಯಿತು ಯಾಕೆ ಇವರು ಹಗಲೊತ್ತು ಲಕ್ಸುರಿ ಬಸ್ ಬರೋಲ್ಲ ಆರ್ಡಿನರಿ ಬಸ್ಸು ಇವತ್ತೇನು ಇಬ್ಬರು ಸೇರ್ಕೊಂಡು ಕಾರಲ್ಲಿ ಬಂದವ್ರೆ ಹೌದಾ ಐದು ಗಂಟೆಲಿ ಬಂದುಬಿಟ್ಟು ಚೇಡ ಅಂತ ಇಲ್ಲಿ ಬೇಕು ಮಾಡರ್ನೈಸೇಷನ್ ಬಸ್ಸಲ್ಲಿ ಓಡಾಡ್ತಾ ಬರಲಿಲ್ಲ ಅವಾಗ ಬೆನ್ನೋ ಬಂದಿತ್ತು ಯಾ ಸ್ವಾಮಿ ಯಾರು ಬೆನ್ನು ಬಂದ ಹಾಂ ಈಗ ಮೂರು ಜನ ಒಟ್ಟಿಗೆ ಬಂದಿದ್ದೀರಿ ನಾವು ಬಳಸೋದು ಬೇರೆ ಮಾತಾಡಿದ್ರೆ ಸುಮ್ಮನೆ ಮಾತಾಡಬೇಕು ಅಂತ ಮಾತಾಡ್ಬೋದು ಮೆಡಿಕಲ್ ಫೀಲ್ಡಲ್ಲಿ ಅಂತ ಇವತ್ತು ಕಾಲು ಕಳೋದು ಮಿಲ್ಟ್ರಿಯಲ್ಲಿ ನಮ್ಮ ದೇಶ ಕಾಪಾಡೋ ಜನದ ಬಗ್ಗೆ ನಾವು ಹೇಳ್ತೀವಿ ಎಲ್ಲರೂ ದೇಶಭಕ್ತಿರು ಜೈ ಅಂತೀವಿ ಕಾಲು ಕಳ್ಕೊಂಡ್ರು ಹೋಗಿದ್ದೀರಾ ಸಾಧ್ಯ ಇದ್ರೆ ಕಂಟೋನ್ಮೆಂಟ್ಗೆ ಹೋಗಿ ಅಲ್ಲಿ ಅಂಗವಿಕಲರದೇ ಒಂದು ಗ್ರೂಪ್ ಇದೆ ಮೆಡಿಕಲ್ ಇದು ಮಿಲ್ಟ್ರಿಯಲ್ಲಿ ಕಳ್ಕೊಂಡವರು ಅವರೆಲ್ಲ ದಿವಸ ಸೇರ್ತಾರೆ ಅವ್ರಿಗೆಲ್ಲ ಆರ್ಟಿಫಿಷಿಯಲ್ ಲಿಂಬ ಹಾಕಿದ್ದಾರೆ ಕೈ ಹಾಕಿದ್ದಾರೆ ಕಣ್ಣು ಹೋಗಿಬಿಟ್ಟಿದೆವು ಆ ಕಣ್ಣು ಹಾಕಿದ್ದಾರೆ ಇದೆಲ್ಲ ಮಾಡರ್ನೈಜೇಷನ್ ಮೆಡಿಕಲ್ ಇದು ಇವತ್ತು ಒಲಂಪಿಕ್ಕಲ್ಲಿ ಮೂರು ಪದಕ ತಗೊಂಡ್ರು ಅಂತ ಪ್ರೈಮ್ ಮಿನಿಸ್ಟ್ರ್ ಕರೆದು ಯಾರಿಗೆ ಮರ್ಯಾದೆ ಮಾಡಿದ್ರಿ ಕಾಲಿಲ್ದೇರು ಅವ್ರಿಗೆ ಹೌದಾ ಆ ಕಾಲು ಏನಾರು ಅವನು ಕೊಡದೇ ಇದ್ದರೆ ಅವ್ನು ಹೋಗ್ತಿದ್ ನಾವು ಒಲಂಪಿಕ್ಗೆ ಗೆಲ್ತಿದ್ನ ಅದು ಇದೆಲ್ಲ ಮಾಡರ್ನೈಸೇಷನ್ ಅದಕ್ಕಿಂತ ದೊಡ್ಡದುರು ಅಂತ ಹೇಳ್ತೀನಿ ಕೇಳಿರಿ ಹೆಂಗಸರು ಅವ್ರು ಹೇಳಿದಂಗೆ ಬಾಣಂತಿ ಸನ್ನಿ ಅಂತಾಗೋದು ಡಿಪ್ರೆಷನ್ ಅಷ್ಟೇ ಅದು ಅಂಥವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಿರಲಿಲ್ಲ ಭೂತ ಬಡ್ಕೊಂಬಿಟ್ಲಿದೆ ಅಂತ ಬೇವಿನ ಸೊಪ್ಪಲ್ಲಿ ತಲೆ ಮೇಲೆ ಹೊಡೆಯೋರು ಎಂಥ ದುರಂತಾರೆ ಈ ಮೂಢನಂಬಿಕೆ ನಂಬಿಕೆ ಇವತ್ತು ಔಟ್ ಆಫ್ ಟೆನ್ ಕೇಸಸ್ ನೈನ್ ಕೇಸಸ್ ಸೆಟ್ಲಾಗುತ್ತೆ ಸಣ್ಣ ಡಿಪ್ರೆಷನ್ ನಾವು ಹುಚ್ಚು ಅಂತ ಅವಳಿಗೆ ಹುಚ್ಚಿಡ್ದಿದೆ ಅಂತ ಹುಚ್ಚಿ ಮಾಡಿಬಿಡೋರು ಡಿಪ್ರೆಷನ್ನು ಸೈಕಲಾಜಿಕ್ ಫ್ಯಾಕ್ಟ್ರಿ ಇಸ್ ಜಸ್ಟ್ ಲೈಕ್ ನಿಮಗೆ ನೆಗೆಟಿವ್ ಬಂದಂಗೆ ತಲೆನೋವು ಬಂದಂಗೆ ಒಂದು ಮಾತ್ರೆಯಿಂದ ನೀವು ಹುಷಾರಾಗ್ತೀರಿ ಇವತ್ತು ಬಿ ಪಿ ಆಗುತ್ತೆ ಏನಾದರೂ ಪ್ಯಾರಾಲೈಟಿಕ್ ಸ್ಟ್ರೋಕ್ ಆದರೆ ವಿತಿನ್ ಫೈವ್ ಅವರ್ಸ್ ನಿಮಗೊಂದು ಮಾತ್ರೆ ಕೊಟ್ಟರೆ ನೆಕ್ಸ್ಟ್ ಡಿಪ್ರೆಷನ್ ಆಗೋಲ್ಲ ಇದೆಲ್ಲ ಮಾಡರ್ನೈಸೇಷನ್ ಆವಾಗ ಸಲ ಅವ್ಸಲ ಲೆಕ್ಕ ಜೀವನ ಜೀವನೋಪ್ರತಿ ಅವನು ಹಂಗೆ ಇರಬೇಕು ಹೌದಾ ಇದನ್ನೆಲ್ಲ ನಾವು ಮಾಡರ್ನೈಸೇಷನಿಂದ ಪಡ್ಕೊಂಡಿದ್ದು ಸುಮ್ಮನೆ ನಾವು ಹೇಳಬೇಕು ನಮ್ಮ ಕಾಲ ಚೆನ್ನಾಗಿತ್ತು ಅಂತ ನೀವು ಯಾರನ್ನೇ ಕೇಳಿ ಸರ್ ಆವಾಗ ಚೆನ್ನಾಗಿತ್ತು ಹೆಂಗೋಗ್ತೀರಿ ಏನು ಕಷ್ಟ ಸಾರ್ ಸ್ಕೂಲ್ಗೆ ಹೋಗೋದು ಇದೇ ಮುತಕ ಇದು ಪಿಟೀಲಿ ಕುಯ್ತಾನೆ ಅದು ಪಿಟೀಲಿ ಕುಯ್ತಾನೆ ಹಾಂ ಅವನು ಅಂತಾನೆ ಹಳೆ ಕಾಲ ಚೆನ್ನಾಗಿತ್ತು ಹಳೆ ಕಾಲದಲ್ಲಿ ಸೈಕಲಲ್ಲಿ ಹೋಗ್ತಿರು ಆಯ್ತಣ್ಣ ಸೈಕಲ್ ಕೊಡ್ಲಾ ಹೋಗ್ಬತ್ತೀಯ ನನಗೆ ಯಾರ ಕಿವಿಗೆ ಹೂವು ಇಡ್ತಿರ್ರಿ ಹಾಂ ಎಷ್ಟು ಅಂತ ಕಿವಿಗೆ ಇಟ್ಕೊಳ್ಳಲ್ಲ ಹೂ ಅಲ್ಲ ಹಾಂ ಮಾಡರ್ನೈಸೇಷನ್ ಇಲ್ಲದೇ ಇದ್ದಿದ್ರೆ ನೀವು ಟೆಲಿವಿಷನ್ನೇ ಇರ್ತಾರಲ್ಲ ಟೆಲಿವಿಷನ್ನೇ ಇಲ್ಲದೆ ಇದ್ದೀರಿ ಸಿರಿ ಕನ್ನಡ ಚಾನೆಲ್ನೇ ಇರ್ತಾರಲ್ಲ ಚಾನಲ್ ಇಲ್ತಾರೆ ನೀವು ನಮ್ಮನ್ನು ನೋಡ್ತಿರ ನಾವು ಮಾತಾಡ್ತಿರ್ಲಿಲ್ಲ ರೇಡಿಯೋ ಇಟ್ಕೊಂಡ್ರೆ ಸಂತೋಷ ಇಟ್ಕೊಳ್ಳಿ ಈಗಲೂ ಒಂದು ರೇಡಿಯೋ ಇಟ್ಕೊಳ್ಳಿ ಟಿ ವಿ ಕೊಟ್ಬಿಡಿ ಯಾರಿಗಾದ್ರು ಟಿ ಇಟ್ಕೊಂಡು ಇಟ್ಕಂಡು ಓಡಾಡ್ತಾಯಿರಿ ಹಾಂ ಹೇಳಕ್ಕೆ ಏನು ಸ್ವಾಮಿ ಬೇಕಾದಷ್ಟು ಹೇಳ್ಬೋದು ಹೌದಾ ಇವತ್ತು ಪೊಲೀಸ್ನವ್ರು ಬಂದಿದ್ದಾರೆ ಅವ್ರಿಗೆ ಆ ಕಾಲದಲ್ಲಿ ಒಂದು ಎಸ್ ಎಸ್ ಐ ಆಮ್ ಸ ಚಾರ್ಲಿ ಸ್ಪೀಕಿಂಗ್ ಅಂತಂದರೆ ಅಲ್ಲಿ ಕಟ್ಟಾಗ್ಬಿಡೋದು ಇವತ್ತು ನಿಮಗೆ ಮಾಡ್ರನ್ ಎಕ್ವಿಪ್ಮೆಂಟ್ ಕೊಟ್ಟಿರೋದ್ರಿಂದ ಎಂಥ ಕಳ್ಳರನ್ನು ಹಿಡಿಬೋದು ಕಾರ್ ಮಿಸ್ ಆಯ್ತದ ಹೋಗ್ಬಿಟ್ಟ ಸರ್ ಏನು ಮಾಡೋಕ್ಕಾಗಲ್ಲ ನಾ ಇವ್ರು ಫೋನ್ ಮಾಡಿದ್ರೆ ನೆಕ್ಸ್ಟು ಅವನು ಆ ಆ ಸ್ಟೇಷನ್ ದಾಟ್ಕಂಡು ಬೇರೆ ಊರಿಗೆ ಹೋಗ್ಬಿಟ್ರು ಅವನು ಅಲ್ಲಿವರೆಗೂ ನಮಗೆ ಕನೆಕ್ಷನ್ ಸಿಗ್ತಾ ಇರಲ್ಲ ಇವಾಗ ಏನಿಲ್ಲ ಚಾರ್ಲಿ ಸ್ಪೀಕಿಂಗ್ ಟೂ ಸಿಕ್ಸ್ ಫೋರ್ ಸೈ ಎಮ್ ಐ ಗ್ರೀನ್ ಕಲರ್ ಕಾರ್ ಅಂದರೆ ಅಲ್ಲಿ ನಿಲ್ಲಿಸ್ಬಿಟ್ರು ಟೋಲ್ ಹತ್ರ ಕಾಶಿಗೆ ಹೋಗೋರು ಜನ ಕಾಶಿಗೆ ಹೋದ ಅಂದರೆ ಎಲ್ಲ ಅವನಿಗೆ ಲಾಸ್ಟ್ ರೇಟ್ಸ್ ಥರ ಇವನು ವಾಪಸ್ ಬರೋಲ್ಲ ಅಂತಲೇ ಕಳಿಸೋರು ಅವನು ವಾಪಸ್ಸು ಬರ್ತಿರಲಿಲ್ಲ ಅವನು ಇವತ್ತು ಕಾಶಿಗೆ ಹೋಗಿ ಮಾನಸ ಹೋಗಿ ಎಲ್ಲ ರೌಂಡ್ ಹುಡ್ಕೊಂಡು ವಾಪಸ್ ಬರ್ತೀರ ಹೌದು ಯಾಕೆ ಟೂರ್ ಅರೇಂಜ್ ಮಾಡ್ತಾರೆ ಮಾನಸ ಗಂಗೋತ್ರಿಗೋದವ್ ವಾಪಸ್ಸೇ ಬರ್ತಿಲ್ಲ ಅವ್ನು ಕೈಲಾಸಕ್ಕೆ ಹೋಗ್ಬಿಟ್ಟ ಅಂತ ನಾವು ಇಲ್ಲೇ ಡಿಸೈಡ್ ಮಾಡ್ಬಿಡೋದು ಕಳ್ಸ್ಕೊಡೋದು ಅವನಿಗೆ ಹೌದಾ ಎಷ್ಟು ಈ ಥರದ್ದು ಆಗಿಲ್ಲ ಹೇಳಿ ಇವತ್ತು ನಾವು ಎಲ್ಲ ಮೈಸೂರಿಗೆ ಹೋಗ್ಬೇಕು ಎರಡು ಕಾಲು ಗಂಟೆಲ್ಲೂ ಹೋಗ್ತೀವಿ ಫಾಸ್ಟ್ ಟ್ರೈನ್ಗಳು ಬಂದರೆ ಇನ್ನೂ ಬೇಗ ಆಗ್ತೀವಿ ಹುಬ್ಳಿಗೆ ಹೋಗ್ತೀವಿ ಆರೂವರೆ ಗಂಟೆಯಲ್ಲಿ ಹೋಗ್ತೀವಿ ನಾವೇನು ಮಾಡ್ತಿದ್ವಿ ಮದುವೆ ಹುಬ್ಳಿಯಿಂದ ಬರಬೇಕಂದ್ರೆ ರಾತ್ರಿ ಅಲ್ಲಿ ಬಸ್ ಹತ್ತಿ ಬೆಳಿಗ್ಗೆ ಬಂದು ಇಳು ಇಳಿದು ಇಲ್ಲಿ ಬರೋ ವರ್ಷಲ್ಲಿ ಹನ್ನೊಂದು ಗಂಟೆ ಆಗ್ಬಿಡೋದು ಸರ್ ರೋಡ್ಸ್ ಹೇಗಿತ್ತು ಬರೀ ಯಶವಂತಪುರಕ್ಕೆ ಬಂದುಬಿಡ್ತಾ ಇದ್ವಿ ಬೆಳಿಗ್ಗೆ ಆರೂವರೆಗೆ ಮೆಜೆಸ್ಟಿಕ್ ಬರಬೇಕಾದ್ರೆ ಎಂಟೂವರೆ ಆಗ್ಬಿಡೋದು ಒಂದು ಫ್ಲೈಓವರ್ ಆಗ್ತಾ ಸೀ ಅಂತ ಬಂದು ಇಳಿದ್ಬಿಟ್ಟು ಹೌದಾ ಇದು ಮಾಡರ್ನೈಸೇಷನ್ ಕನ್ಸ್ಟ್ರಕ್ಷನಲ್ಲಿ ಏನು ಡೆವಲಪ್ಮೆಂಟ್ ಆಯಿತು ನಿಮಗೆ ಬೇಕಾ ಎಂಟು ದಿವಸದಲ್ಲಿ ಮನೆ ಕಟ್ಬೋದು ಇವತ್ತು ಇಲ್ಲಿಂದ ರಾಮನಗರದವರೆಗೂ ಮೆಟ್ರೋ ಹೋಗುತ್ತೆ ಹೆಂಗೆ ಮಾಡರ್ನೈಸೇಷನು ಇಲ್ಲದ ನೀವು ಇನ್ನೂ ಅದೇ ಬಿ ಟಿ ಎಸ್ ಬಸ್ ಬದುಕೊಂಡು ಅದೇ ಯಾವುದೋ ದರಿದ್ರ ಬಿ ಟಿ ಎಸ್ ಬಸ್ಸು ನಾವು ಬೇಕು ಅಂದಾಗ ಬರ್ತಿರಲಿಲ್ಲ ಬೇಡ ಅಂದಾಗ ಲೈನಿಗೆ ಬರೋವು ಹೌದಾ ಜೀವನದಲ್ಲಿ ಸುಖ ದುಃಖ ಇದ್ದಂಗೆ ಬರ್ದೇ ಇದ್ದರೆ ಬರೋದಿಲ್ಲ ಬಂದರು ಒಟ್ಟಿಗೆ ಬರ್ತಿದ್ವು ಬಿ ಟಿ ಎಸ್ ಬಸ್ಸು ಈಗೇನಿಲ್ಲ ಕೂತ್ಕೊಳ್ಳಿ ಅಲ್ಲಿ ಹೋಗಬೇಕಾ ಹನ್ನೊಂದು ನಿಮಿಷದಲ್ಲಿ ಹನ್ನೆರಡು ನಿಮಿಷದಲ್ಲಿ ಯಶವಂತಪುರಕ್ಕೆ ಹೋಗ್ತೀರಾ ಇಂಡಸ್ಟ್ರಿಯಲ್ ಟೌನ್ಗೆ ಹೋಗ್ತೀರಾ ಇದೆಲ್ಲಮ್ಮ ಮಾಡರ್ನೈಸೇಷನ್ ಇನ್ ಮೆಡಿಕಲ್ ಮಾಡರ್ನೈಸೇಷನ್ ಇನ್ ಕನ್ಸ್ಟ್ರಕ್ಷನ್ ಮಾಡರ್ನೈಸೇಷನ್ ಆಟೋಮೊಬೈಲ್ ಅದೊಂದು ಫಿಯಟು ಅದೊಂದು ಅಂಬಾಸೆಡ್ರು ಇನ್ನೊಂದು ವೆಸ್ಪಾ ಸ್ಕೂಟ್ರು ಇದು ಇಟ್ಕೊಂಡವನು ಪ್ರಪಂಚದ ಜಾಸ್ತಿ ಸ್ಟೇಷನ್ ನಾವೆಲ್ಲ ಇಟ್ಕೊಳ್ಳೋಂಗೇ ಇಲ್ಲ ಹೌದಾ ನಮಗೆ ಸ್ಕ ಸ್ಕೂಟ್ರ್ ಬುಕ್ ಮಾಡಿದ್ರೆ ಒಂಬತ್ತು ವರ್ಷ ಆಗುತ್ತೆ ಬುಕ್ಕಿಂಗ್ಗೆ ನನ್ನ ಮಗನಿಗಾಗುತ್ತೆ ನಾನು ಬುಕ್ ಮಾಡಿದ್ರು ಇವತ್ತು ಸೀದಾ ನಡ್ಕೊಂಡು ಹೋದ ಇಡ್ಕಳಯ್ಯ ಕಾರ್ಡು ಕೊಡು ಗಾಡಿ ಅಂತ ತಗೊಂಬರ್ತಿದ್ವಿ ಇದು ಮಾಡರ್ನೈಸೇಷನ್ ಅಂತ ಯಾಕೆ ಬಡವರು ಯಾಕೆ ಸ್ಕೂಟ್ರ್ ಉಪಯೋಗಿಸ್ಬಾರ್ದು ಬಡವರು ಯಾಕೆ ಕಾರ್ ಉಪಯೋಗಿಸ್ಬಾರ್ದು ಈ ಮಾಡರ್ನೈಜೇಷನ್ನ ಅಡ್ಡ ಮಾಡಿದವರು ಈ ಶ್ರೀಮಂತರು ಅವನಿಗೆ ಉರಿ ಅವನೊಬ್ಬನೇ ಕಾರ್ ಇಟ್ಕೊಂಡ ಅವನ ಊರಲ್ಲಿ ಇನ್ನೊಬ್ಬ ಕಾರ್ ಇಟ್ಕೊಂಡ್ರೆ ಇನ್ನು ನಿದ್ದು ಬರೋಲ್ಲ ಬಡ್ಡಿ ಮಾಡಿ ಈ ಮಾಡರ್ನೈಸೇಷನಿಂದ ಬಡವರು ಕೂಡ ಶ್ರೀಮಂತರಾಗಿ ಬದುಕೋಕ್ಕೆ ಸಾಧ್ಯ ಆಯಿತು ವಿ ಕೆನ್ ಆಲ್ಸೋ ಅಫೋರ್ಡ್ ಎ ಸ್ಕೂಟರ್ ವಿ ಕೆನ್ ಆಲ್ಸೋ ಅಫೋರ್ಡ್ ಎ ಕಾರ್ ಇವತ್ತು ಒಬ್ಬ ಬಡವ ಒಂದು ಮನೆ ಕಟ್ಕೋಬೋದು ಮನಸ್ಸು ಮಾಡಿದ್ರೆ ಹೌದಾ ಅದು ಇರಲಿಲ್ಲ ಆದ್ದರಿಂದ ಈ ಮಾಡರ್ನೈಸೇಷನ್ನು ಸೋಷಲ್ ರಿಫಾರ್ಮೇಷನಿಗೆ ಕಾರಣ ಆಗುತ್ತೆ ಡೆವಲಪ್ಮೆಂಟಿಗೆ ಕಾಗುತ್ತೆ ಬಡತನದ ನಿರ್ಮೂಲನೆ ಕಾಣ ಡಿಜಿಟಲ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರೈಮ್ ಮಿನಿಸ್ಟ್ರು ಹೇಳ್ತಾರೆ ಮೈಸೂರು ಬ್ಯಾಂಕು ಇವ್ರು ಕೊಟ್ಟರು ಕಾರ್ಡು ಅದೇನೋ ಟೋಕನ್ ತಗೊಂಡ ಅವನು ಏನು ಅವ್ನು ಕರೆದ ಆ ನಗದು ಅವಳು ಎಣಿಸ್ಕೊಂಡು ಎಣಿಸ್ಕೊಂಡು ಕೊಡ್ತಾಳೆ ಆ ಕ್ಯಾಶಿಯರು ನಗೋದೇ ಇಲ್ಲ ಅದಕ್ಕೆ ಅಲ್ಲಿ ನಗದು ಅಂತ ಬರ್ತಾರೆ ಇವ್ನು ಕೊಟ್ಟಿದ ತಕ್ಷಣ ಅವನು ಎಣಸಿ ಎಣಸಿ ಮೂರು ಸಲ ಹೇಳ್ಕೊಳ್ಳೋ ಅಷ್ಟರಲ್ಲಿ ಈ ಹತ್ತು ಜನಕ್ಕೆ ಇವಾಗೇನು ಇಲ್ಲ ಹಿಂಗೆ ಹಾಕ್ದ ಹಿಂಗೆ ಹೇಳ್ದೆ ಇದ್ದ ಎ ಟಿ ಎಮ್ಮಲ್ಲಿ ಇದೆಲ್ಲ ಸ್ಪೀಡು ಲೈಫಿಗೆ ಸ್ಪೀಡ್ ಬಂತು ಲೈಫಿಗೆ ಒಂದು ಸ್ಪಿರಿಟ್ ಬಂತು ಬಡವ್ರಿಗೆ ಬದುಕೋಗಿ ಒಂದು ಆಕಾಂಕ್ಷೆ ಸಿಕ್ತು ಇದು ಮಾಡರ್ನೈಸೇಷನಿಂದ ಆಗಿದ್ದು ಒಂದು ನನಗನ್ಸುತ್ತೆ ಈ ದೇಶದಲ್ಲಿ ಇನ್ನೂ ಮೂಢನಂಬಿಕೆಗಳಿದೆ ಇನ್ನೂ ಭ್ರಮೆಗಳು ಎಲ್ಲವೂ ಕಾಯಿಲೆಗಳಿಗೆ ಒಂದು ಭೂತ ಕುಡಿಸೋದು ಇವತ್ತು ಜನ ಬೆತ್ಲೆ ಸೇವೆ ಮಾಡ್ತಾರ್ರಿ ಈ ದೇಶದಲ್ಲಿ ಮಾಡ್ರನೈಸೇಷನ್ ಎಲ್ಲಿದೆ ನೀವು ಬೆತ್ತಲೆ ಸೇವೆ ಮಾಡಿದ್ರೆ ಮಳೆ ಬತ್ತದಂತೆ ಯಾವ ಗೂಮ್ ನನ್ನ ಮಗ ಹೇಳ್ದ ಅಂತ ಅವನ್ನೇ ಅವ್ನ ಮನೆಯವ್ರನ್ನೇ ಬೆತ್ಲೆ ಕಳಿಸ್ತಾರೆ ಗೊತ್ತಾಯ್ತದೆ ಮಳೆ ಬತ್ತದ ಇಲ್ಲೋ ಅಂತ ಬಡವರನ್ನು ಶೋಷಿ ಶೋಷಣೆ ಮಾಡೋದಕ್ಕೆ ನಾವು ಬಳಸ್ಕೊಳ್ತಾ ಇದ್ದೀವಿ ಈ ಮಾಡರ್ನೈಸೇಷನ್ನು ಈ ಶೋಷಣೆಯನ್ನು ಪೂರ್ಣವಾಗಿ ನಿರ್ಮೂಲನೆ ಮಾಡುತ್ತೆ ಅನ್ನೋದು ನನ್ನ ವಾದ ಚೆನ್ನಾಗಿ ಹೇಳಿದರು ಇವತ್ತು ಬೆತ್ತಲೆ ಸೇವೆ ಬಗ್ಗೆ ಹೇಳಿದರು ಅದು ಮೂಢನಂಬಿಕೆ ಅನಾಚಾರ ಯಾಕೆ ನೀವು ದೇಶ ವಿದೇಶಗಳು ಸುತ್ತಾಡಿದ್ದೀವಿ ನಾವು ನೀವು ಮಾಡ್ರೇಷನ್ ಜಾಸ್ತಿ ಆಗಿ ಬೆತ್ತಲೆ ಸೇವೆ ನೋಡಿಲ್ವೇನು ಆ ಡ್ಯಾನ್ಸುಗಳು ಅಲ್ಲಿ ಕೂಡ ಇದೆ ಬೆತ್ತಲೆ ಸೇವೆ ಇವತ್ತು ಆದರೆ ಇಲ್ಲಿ ಬಡತನಕ್ಕೆ ಬೆತ್ತಲೆ ಸೇವೆ ಅಲ್ಲಿ ಸಿರಿತನಕ್ಕೆ ಬೆತ್ತಲೆ ಸೇವೆ ಹೀಗಾಗಿ ಎರಡೂ ಕಡೆ ಅದು ಇದೆ ಆಮೇಲೆ ರೈಲಿಂದ ಭಾಳ ಒಳ್ಳೆಯ ಉದಾಹರಣೆ ಕೊಟ್ಟರು ಹೌದು ಟ್ರೈನು ಬರ್ತಾ ಬರ್ತಾ ಅದೆಷ್ಟು ಸ್ಪೀಡ್ ಆಗ್ತಿದೆ ಅಂದರೆ ನೀವು ಮೈಸೂರಿಗೆ ಕೇವಲ ನೂರಿಪ್ಪತ್ತು ನಿಮಿಷದಲ್ಲಿ ಮೈಸೂರು ಅದಕ್ಕೆ ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದೆ ಕೈಲಾಸಂ ಕಾಲದಲ್ಲಿ ಟಿ ಪಿ ಕೈಲಾಸಂ ಕಾಲದಲ್ಲಿ ರೈಲು ಆಗಷ್ಟೇ ಹಾಕಿದ್ರು ಅದೆಷ್ಟು ನಿಧಾನವಾಗಿ ಸೌದೆ ಹಾಕಿ ಓಡಿಸ್ತಾ ಇದ್ದ ಕಾಲ ಒಂದು ಕಡೆ ನಿಂತಿತ್ತಂತೆ ರೈಲು ಯಾಕೆಂದರೆ ಎಮ್ಮೆ ಅಡ್ಡ ಬಂತು ಅಂತ ಹೋದರು ಎಮ್ಮೆನಾ ಏಯ್ ಅಚ್ಚ ಅಚ್ಚ ರೆಡಿ ಅಂಥೇಳಿ ಓಡಿಸ್ಬಿಟ್ಟು ಮತ್ತೆ ರೈಟ್ ಸರ್ ಅಂದರು ರೈಲು ಸ್ವಲ್ಪ ಮುಂದೆ ಹೋಯ್ತು ಒಂದು ಕಿಲೋಮೀಟ್ರು ಪುನಃ ಟ್ರ್ಯಾಕ್ ಮೇಲೆ ಎಮ್ಮೆ ಬಂದು ಮಲಕೊಂಡಿದೆ ತಿರ್ಗಾ ಇಳಿದ್ರು ಏನು ರೀ ಇದು ಅಂದರೆ ಅದೇ ಎಮ್ಮೆ ಸಾರ್ ಮತ್ತೆ ಬಂದಿಲ್ಲ ಮಲಗಿದೆ ಅಂದರು ಸ್ಪೀಡ್ ಲೆಕ್ಕ ಹಾಕಿ ಆ ಸ್ಪೀಡು ಈ ಸ್ಪೀಡು ಭಾಳ ವ್ಯತ್ಯಾಸ ಇದೆ ಸ್ಪೀಡು ಜಾಸ್ತಿ ಅವಸರವೇ ಅಪಘಾತಕ್ಕೆ ಕಾರಣ ಅದು ಸಂಸಾರದಲ್ಲಾದರೂ ಆಗ್ಬೋದು ನಿಮ್ಮ ಸ್ಕೂಟ್ರಲ್ಲಾದರೂ ಆಗಬಹುದು ಆದ್ದರಿಂದ ಮಾಡ್ರನೈಸೇಷನ್ ಅಂದರೆ ಆಧುನಿಕತೆ ಅದು ಶಾಪ ವರ ಅಲ್ಲ ಈಗ ಮುಖ್ಯಮಂತ್ರಿ ಚಂದ್ರು ಅವರು ಧನ್ಯವಾದಗಳು ಈಗಾಗಲೇ ಮಾತಾಡಿದ್ದಾರೆ ರಿಚರ್ಡ್ ಅವರು ಸುಧಕ್ಕ ಅವರು ನಮ್ಮ ಮಾಮನಿಯವರು ಎಲ್ಲ ಸೊಗಸಾಗಿ ನಮ್ಮ ವಿಚಾರಗಳನ್ನ ಎತ್ಕೊಂಡು ಎತ್ಕೊಂಡು ಹೇಳಿದ್ದಾರೆ ಸುಧಕ್ಕ ಹೇಳಿದ್ರು ಈ ಮಾಡರ್ನೈಜೇಷನ್ನಿಂದ ಮೆಡಿಕಲ್ ಎಷ್ಟು ಇಂಪ್ರೂವ್ ಆಯಿತು ಮೆಡಿಕಲ್ ಎಷ್ಟು ಇಂಪ್ರೂವ್ ಆಯಿತು ಅಂತ ಒಂದೇ ಒಂದು ಜ್ಞಾಪಿಸ್ಕೊಳ್ರಪ್ಪ ಈ ಕರೋನಾ ಬಂತು ಮೆಡಿಕಲ್ನಿಂದ ಏನು ಉಪಯೋಗ ಲಕ್ಷಾಂತರ ಜನ ಸತ್ತರೆ ಬರ್ತು ಉಪಯೋಗ ಆಯಿತಾ ಕಂಡ ಅಂದರೆ ಆ ದೂರ ಇದೆ ಅದೆಲ್ಲ ನೀವು ಹೇಳಿದಾಗೆ ಅನಾಹುತಗಳ್ನ ಯೋಚನೆ ಮಾಡಿ ನೀವು ಮಾಡ್ರನೈಸೇಷಿಂದ ರಿಚರ್ಡ್ ಅವ್ರು ಹೇಳಿದ್ರು ಬಡವರು ಬಡವರಾಗೇ ಇರಲಿಲ್ಲ ಬ್ಯಾಂಕು ಹಂಗೆ ಹೋಗ್ತಿತ್ತು ಈ ಕಾರ್ಡ್ ಇಲ್ಲಿ ಹೋಗ್ತಿತ್ತು ಕೂತ್ಕೊಂಡು ತಗೋಬೋದು ಅಂತ ಎಷ್ಟು ಜನಕ್ಕೆ ಅದನ್ನು ಉಪಯೋಗಿಸ್ಕೊಳ್ಳೋದು ಗೊತ್ತಿದೆ ಅನ್ನೋದು ಯೋಚನೆ ಮಾಡಬೇಕಾಗಿದೆ ಉಪಯೋಗಿಸ್ಕೊಳ್ಬೇಕಾದ್ರೆ ಈಗಲೇ ಹೇಳ್ತಿದ್ದಾರೆ ನಿಮ್ಮ ಮಾಡ್ರನೈಸ್ಡ್ ಕಾರ್ಡ್ನಿಂದ ಜೋಶಿ ಅವ್ರದ್ದು ದುಡ್ಡೆಲ್ಲ ಲಪ್ಟಾಯಿಸೋದಕ್ಕೆ ಏರ್ಪಾಟಾಗಿ ಹೋಗಿದೆ ಹತ್ತಾರು ಸಾವಿರ ಕೋಟಿ ರೂಪಾಯಿ ಮಾಡ್ರನೈಸಿಂದ ಕಳ್ಕೊಂಡ್ರದೇ ಹೊರತು ಹಿಂದೆ ಯಾವತ್ತೂ ಹತ್ತಾರು ಸಾವಿರ ಬ್ಯಾಂಕ್ನಲ್ಲಿ ಕಳೆದಿದ್ರ ಸ್ವಾಮಿ ಇಪ್ಪತ್ತು ವರ್ಷದಿಂದ ಕಳೆದಿದ್ರೆ ನೀವು ಲೂಟಿ ಆಗಿತ್ತಾ ಯಾವತ್ತಾಗಿರೋದದು ಈ ಮಾಡ್ರನೈಸಿನ ದುಗುದಲ್ಲಿ ದುರುಪಯೋಗ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋ ಪ್ರಜ್ಞೆ ಇಲ್ದಂಗೆ ಈ ಮಾಡ್ರನಸೇಷನ್ ಮಾಡಿರ್ತಕ್ಕಂಥದ್ದು ಭಾಳ ಕಷ್ಟ ಇದೆ ಹೇಳಿದ್ರಲ್ವ ಪ್ರಜ್ಞೆ ಬೇಕಾಗುತ್ತೆ ಮಾಡ್ರನೈಸೇಷನ್ ಮಾಡೋದ್ರಿಂದ ಸಾಮಾಜಿಕ ಅಸ್ತವ್ಯವಸ್ಥೆ ಆಗುತ್ತಾ ನಾಗರಿಕತೆಗೆ ಪೂರಕವಾಗುತ್ತಾ ಮಾರಕವಾಗುತ್ತಾ ಆಧುನಿಕತೆ ನಾಗರಿಕತೆಗೆ ಪೂರಕವಾಗಿರಬೇಕು ಇದು ಮಾರಕವಾಗಿದೆಯಲ್ಲ ಮಾರಕವಾಗಿರೋದಕ್ಕೆ ಉದಾಹರಣೆಗಳನ್ನ ಎಷ್ಟು ಬೇಕಾದರೂ ಕೊಡ್ಬೋದಲ್ಲ ಇವತ್ತು ಹೇಳಿದ್ರು ಈ ಶಿಕ್ಷಣದಲ್ಲಿ ಎಷ್ಟು ಮುಂಜರ್ದಿದ್ದೀವಿ ಮಕ್ಕಳ ಮನೆಯಲ್ಲೇ ಕೂತ್ಕೊಂಡು ಓದ್ಕೋಬೋದು ಆನ್ಲೈನಲ್ಲಿ ಓದ್ಬೋದು ಇದರಲ್ಲೆಲ್ಲ ಓದ್ಬೋದು ಆಮೇಲೆ ಬದ್ದು ಒಳ್ಳು ನಾನು ಅದನ್ನು ವಿರೋಧ ಅಂತೂ ಮಾಡಲ್ಲ ಆದರೆ ಇದರಿಂದ ಅಂದರೆ ಇಂದಿನ ಆಧುನಿಕತೆ ಇಲ್ಲದೇ ಇದ್ದಂಥವರು ಶಿಕ್ಷಣವೇ ಪಡಿಲಿಲ್ಲವಾ ವಿಶ್ವೇಶ್ವರಯ್ಯನವರು ಯಾವ ಕಾಲದಲ್ಲಿ ಇದ್ಕಂಡು ಶಿಕ್ಷಣ ಪಡೆದು ಏನಾದರೂ ಡಿ ವಿ ಗುಂಡಪ್ಪನವ್ರು ಶಿಕ್ಷಣ ಪಡೆದು ಸಾಹಿತ್ಯಕ್ಕೆ ಏನು ಮಾಡಿದ್ರು ಕುವೆಂಪುನವರು ಶಿಕ್ಷಣ ಆಧುನಿಕತೆ ಇಲ್ಲದೇ ಇದ್ದಾಗ ಬೆಳೆದಂಥ ಮನೆ ಹತ್ತು ಹದಿನೈದು ಜನ ಹೆಣ್ಮಕ್ಳು ಹೆಣ್ಮಕ್ಳು ಹುಟ್ಟಿದಂಥ ಮನೆಯಲ್ಲೇ ಹುಟ್ಟಿದ್ರು ಸಿಜ್ ಹೇಳಿದ್ರು ನೀವು ಹೇಳಿದ್ರ ಹತ್ತು ಹನ್ನೆರಡು ಎಷ್ಟು ನೋವಿದೆ ಎರಿಗೆ ನೋವಿದೆ ಎರಿಗೆ ನೋವಿದೆ ಅದಕ್ಕಿಂತ ಹಣ ಮುಂಚೆ ಅವತ್ತು ದಾದಿದೀರು ಬಂದು ಪ್ರೀತಿಯಿಂದ ಅಭಿಮಾನದಿಂದ ಹೆರಿಗೆ ಮಾಡಿಸ್ತಿದ್ರೆ ಕತ್ರಿ ಬಂದಿದೆ ಇವತ್ತು ಎರಿಗೆ ಮಾಡಿಸೋದಕ್ಕೆ ಕತ್ತರಿಸ್ ಕತ್ರಿಸು ಬಿಸಾಕ್ತಾರೆ ಅವ್ರ ಹೆಲ್ತ್ ಏನಾಗುತ್ತೆ ಎರಡು ಮಕ್ಳು ಎತ್ತಿರತಕ್ಕಂಥ ತಾಯಿ ಶಕ್ತಿನೂ ನೋಡೋಣ ಹನ್ನೆರಡು ಮಕ್ಳು ಎತ್ತಿರತಕ್ಕಂಥ ಅಜ್ಜಿ ಶಕ್ತಿನೂ ನೋಡ ಅಜ್ಜಿ ಇವಳಿಗೆ ಶುಶ್ರೂಷೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಹಾಗಂತ ನಾನು ದ್ವೇಷ ಮಾಡ್ತಿಲ್ಲ ಆಧುನಿಕತೆಯನ್ನು ದ್ವೇಷ ಮಾಡ್ತಿಲ್ಲ ಆಧುನಿಕತೆಯಿಂದ ಆಗಿರೋ ಅನಾಹುತದ ಬಗ್ಗೆ ಯೋಚನೆ ಮಾಡಿದಾಗ ಅಗತ್ಯ ಶಾಪ ಅಲ್ವಾ ಆಧುನಿಕತೆ ಬೇಕು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲಿಗೆ ಬೇಕು ಇಡೀ ದೇಶ ನಿಮ್ಮ ಬ್ಯಾಂಕಿನ ಎಲ್ಲ ಬಡವರ ತೆರಿಗೆ ಹಣ ಎಲ್ಲಿಗೆ ಲೂಟಿ ಆಯ್ತು ಸ್ವಾಮಿ ಬಡಗರ ಕದನ ಬಡವರ ಸೌಲಭ್ಯಗಳು ವಾಪಸ್ ಕೊಡೋಕ್ಕಾಗ್ತಾಯಿಲ್ಲ ಸಾವಿರಾರು ಕೋಟಿ ಅಷ್ಟೆಲ್ಲ ಪೊಲೀಸು ಇಲಿಸು ಅಂತ ಹೇಳಿದ್ರಲ್ಲ ಚಾರ್ಲೀಸ್ ಚಾರ್ಲೀಸ್ ಇಲ್ಲವಾಗ ಹಿಡ್ದಾಕ್ಬಿಟ್ಟಿದ್ದು ಯಾಕೆ ಹಿಡ್ದೇ ಇಲ್ಲ ಇನ್ನೂ ಅವ್ರನ್ನ ನಿಮ್ದೇನು ತೊಂದರೆ ಆಯಿತು ಇಷ್ಟೊಂದು ಮಾಡ್ರನೈಸ್ ಆಗಿ ಯಾವುದೋ ಊರಲ್ಲಿ ಹೋಗಿ ಕೂತ್ಕೊಂಡು ಇನ್ನೂ ಆನಂದವಾಗಿದ್ದಾರಲ್ಲ ದೇಶನೇ ಕೊಳ್ಳೆ ಹೊಡ್ಕೊಂಡು ಹೋಗಿದೆಯಲ್ಲ ನಿಮ್ಮ ಮಾಡ್ರನೈಸೇಷನು ಪೂರಕವಾಗಿದೆಯಾ ಇಲ್ವಾ ಅದನ್ನು ಯೋಚನೆ ಮಾಡಬೇಕಾಯ್ತು ಹೀಗೆ ಹೇಳ್ತಿದ್ದೀರಿ ಮಕ್ಕಳ ವಿಚಾರ ಹೇಳಿದ್ರೆ ನಾವು ಓದ್ತಿದ್ದಾಗ ನಡ್ಕೊಂಡು ಹೋಗ್ತಿದ್ದು ಅಂದರೆ ವಾಕಿಂಗ್ ಅನ್ನೋದನ್ನ ಶಾಲೆಗಳು ಹೋಗ್ಬೇಕಾದ್ರೆ ವಾಕಿಂಗ್ ಆಗ್ತಿತ್ತು ವಾಕಿಂಗ್ ಆದಮೇಲೆ ಗುರುಪೀಠುತ್ತಾರೆ ಇವರಿಬ್ಬರು ಹೇಳಿದಾಗೆ ಪಾಠಗಳು ಕೊಡ್ತಕ್ಕಂಥ ಒನ್ ಟು ಒನ್ ಕೂತ್ಕೊಂಡು ಮುಕ್ತ ಮಾತಾಡ್ಕೊಂಡು ಇವನ ವೀಕ್ನೆಸ್ಗಳೇನು ಇವನ ಶಾರೀರಿಕ ವೀಕ್ನೆಸ್ಗಳೇನು ಇವನ ಧ್ವನಿಯ ವೀಕ್ನೆಸ್ಗಳೇನು ಇವನ ಬುದ್ಧಿಯ ವೀಕ್ನೆಸ್ ಏನು ಹೇಳ್ಕೊಡ್ತಾಯಿದ್ರು ಆಮೇಲೆ ಮರು ಅನ್ನೋದು ಬರಕ್ಕೆ ಸಾಧ್ಯ ಇರಲಿಲ್ಲ ಆ ಕಾಲದಲ್ಲಿ ಆ ಕಾಲದಲ್ಲಿ ಓದ್ದಂಥ ಪ್ರೈಮರಿ ಸ್ಕೂಲ್ನಲ್ಲಿ ಓದ್ದಂಥವರು ಪ್ರೈಮರಿ ಸ್ಕೂಲ್ನ ಅನುಭವವನ್ನು ಇವತ್ತು ಎಂಬತ್ತನೇ ವಯಸ್ಸಿನಲ್ಲೂ ಏಳೋಸ್ತಿ ಇದ್ದಾರೆ ಮರವಿಲ್ಲ ಇವತ್ತಿನ ಮಕ್ಕಳಿಗೆ ನಿಮಗೆ ಮರು ಅಂತಂದರೆ ಅದನ್ನು ಕೊಡದೇ ಇದ್ದರೆ ಕಂಪ್ಯೂಟರ್ನಲ್ಲಿ ನೋಡಿ ಲೆಕ್ಕ ಹೇಳದೇ ಇದ್ರೆ ಲೆಕ್ಕ ಹೇಳಕ್ಕೆ ಬರೋಲ್ಲ ಹದಿನೆಂಟು ಅಲ್ಲ ಅಂತಂದ್ರೆ ಒಂದು ನಿಮಿಷ ಇರಿ ಅಂತ ನಾವು ಅಲ್ವಾ ನಿಮ್ಮನೆಯಲ್ಲೇ ನೋಡಿದ್ದೀರಲ್ವಾ ಆಧುನಿಕತೆ ಉಪಯೋಗ ಆಗಿದೆಯಾ ಇದಾದ ಮೇಲೆ ಶ್ರವಣ ದೋಷ ದೃಷ್ಟಿದೋಷ ದೋಷ ಶೋಷಣೆ ಶೋಷಣೆ ಇವತ್ತು ಮುಂದಿನ ಇಪ್ಪತ್ತೈದು ವರ್ಷದೊತ್ತಿಗೆ ಎಂಥ ಮಕ್ಕಳು ನೋಡ್ತೀವಿ ಅಂದ್ರೆ ಎಲ್ಲರೂ ಸೋಡಾ ಗ್ಲಾಸ್ ಆಮೇಲೆ ಎಲ್ಲರೂ ಎಂಬತ್ತು ವರ್ಷ ತೋರ್ತಾರೆ ಐ ಟಿ ಬಿ ಟಿ ಐ ಟಿ ಬಿ ಟಿ ಆಧುನೀಕರಣ ಸಿಕ್ಕಾ ಬಟ್ಟೆ ದುಡ್ಡು ಬರ್ತಾ ಇದೆ ಎಲ್ಲ ಮಾಡ್ತದೆ ಎಷ್ಟು ಜನಕ್ಕೆ ಬರ್ತದೆ ಅದು ಬೇರೆ ಗೊತ್ತಿಲ್ಲ ಇಡೀ ನೂರ ಮೂವತ್ತೇಳು ಕೋಟಿ ಜನ ಇದ್ದೀವಿ ಕರ್ನಾಟಕದಲ್ಲಿ ಉದಾಹರಣೆ ಹೇಳಬೇಕು ಅಂದರೆ ನೂರು ಮೂವತ್ತೆಂಟು ಜ್ಯೋತಿನಲ್ಲಿ ನಿಮ್ಮ ಆಧುನಿಕತೆ ಎಷ್ಟು ಜನಕ್ಕೆ ಪ್ರಯೋಜನ ಆಯಿತು ಅದನ್ನು ಯೋಚನೆ ಮಾಡಿ ಇವತ್ತು ಶಾಲೆಗಳ ಪ್ರೈಮರಿ ಸ್ಕೂಲಲ್ಲಿ ದುಡ್ಡು ಉಸು ಮಾಡ್ಕೊಂಡು ದುಡ್ಡು ತೊಗೊಂಡು ಪಾಠ ಹೇಳ್ಕೊಡ್ತಾರೆ ನಾವಿಲ್ಲ ಅಂತ ಹೇಳಿದ್ರು ಅವರು ಬದುಕಬೇಕು ಇವರೂ ಬದುಕಬೇಕು ಆ ಆನ್ಲೈನ್ನಲ್ಲಿ ನಮ್ಮೂರಿನ ಎಂಟ್ಗಾನಹಳ್ಳಿನಲ್ಲಿ ಇರ್ತಕ್ಕಂಥ ಸಿಗದೇ ಸಿಗದೆ ಇರ್ತಕ್ಕಂಥಲ್ಲಿ ಫೋನೇ ಇರ್ತಕ್ಕಂಥ ಮಕ್ಕಳು ಇವತ್ತು ಇವ್ರ ಮುಂದೆ ಅವರು ವೀಕ್ ಆಗಬೇಕು ನಾಳೆ ದಿವಸ ಅವರು ಅಲ್ಲೇ ಇರಬೇಕಾದ್ ಪರಿಸ್ ಆಧುನಿಕತೆಯಿಂದ ಆಗಿರೋದು ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಮಧ್ಯಮ ಕೆಳ ಮಧ್ಯಮ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವ್ರಿಗೆ ಇವತ್ತು ಪಾಠ ಆಗಿದೆಯಾ ನಿಮ್ಮ ನಗರದಲ್ಲಿ ನೀವೆಲ್ಲ ಇಟ್ಕೊಂಡಿದ್ದಿರಲ್ಲ ಮೈಕು ಕಂಪ್ಯೂಟರು ಇದೆಲ್ಲ ಆ ಥರದ ಪಾಠ ಅವರಿಗಾಗಿ ಅವರೇ ಇವ್ರ ಅವ್ರ ಜೊತೆ ಸ್ಪರ್ಧೆ ಮಾಡಬೇಕು ಆದರೂ ಇಂದಿನ ಕಾಲದಲ್ಲಿ ಇವು ಯಾವುದು ಇಲ್ದಿದ್ರು ಕೂಡ ತನ್ನದೇ ಆದಂಥ ಗುರುಕುಲ ಪೀಠ ಇತ್ತು ತನ್ನದೇ ಆದಂಥ ಸಾಮರ್ಥ್ಯ ಇತ್ತು ಶರೀರಕ್ಕೆ ಆಟಗಳಿತ್ತು ಆ ಕಾಲದಲ್ಲಿ ಎಲ್ಲ ಸ್ಕೂಲ್ನಲ್ಲೂ ಎಲ್ಲ ಮಕ್ಕಳಿಗೂ ಒಂದು ಗಂಟೆನೋ ಎರಡು ಗಂಟೆನೋ ಆಟಕ್ಕೆ ಬಿಡ್ತಿದ್ರು ಆಟಕ್ಕೆ ಕಾಂಪೌಂಡೇ ಜಾಗ ಬಿಟ್ಟಿದ್ದಿಲ್ಲ ಇನ್ನು ಆಟಕ್ಕೆ ಎಲ್ಲಿ ಬಿಡ್ತೀರ ನೀವು ಆ ಮಕ್ಕಳಿಂದ ನಾವು ಪರಿಸ್ಥಿತಿ ಏನಾಗಿದೆ ಬೇನಪ್ಪ ಅಂದರೆ ಹಿಂಸೆ ದುಡ್ಡು ಸುಲಿಗೆ ವಿದ್ಯೆನೂ ಜ್ಞಾನ ಬರಲಿಲ್ಲ ಮರುವು ಮರವು ಅನ್ನೋದು ಮ ದೊಡ್ಡ ಕೊಡುಗೆ ಇರತಕ್ಕಂಥದ್ದು ಸಣ್ಣ ವಯಸ್ಸಿಗೆ ಮರವನ್ನು ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಕೊಡುಗೆ ಏನಾದರೂ ಇದ್ದರೆ ಅದು ಆಧುನಿಕತ ತಂತ್ರಜ್ಞಾನದಿಂದ ಅಷ್ಟೇ ಹೊರ್ತು ಹಿಂದೆ ನನಗೆ ರಿಚರ್ಡ್ಗೆ ಅಥವಾ ಇವರಿಗೆ ನಲವತ್ತು ವರ್ಷದ ಹಿಂದಿನ ಜ್ಞಾಪಕ ಇರೋವಷ್ಟು ಇವತ್ತಿನ ಮಕ್ಕಳಿಗೆ ಕೇಳಿ ನೋಡೋಣ ಮಕ್ಕಳ ತಾತ್ಕಾಲಿಕವಾಗಿ ಅದೇನು ವಿನಲ್ಲಿ ನೋಡಿರ್ತಾರೋ ಅದೇನು ಕಾರ್ಟೂನ್ಗಳಲ್ಲಿ ನೋಡಿರ್ತಾರೋ ಅಥವಾ ಎಲ್ಲ ಮಕ್ಕಳು ಅಲ್ಲ ನಾನು ಹೇಳ್ತಿರೋದು ಇದು ಎಲ್ಲೋ ಒಂದು ಕಡೆ ನಮ್ಮ ವಾದ ಮಾಡೋದು ಸರಿ ಇದೆ ಅದು ಆಧುನಿಕತೆ ಬೇಕು ಇಲ್ಲ ರೈಲು ಬೇಕು ರೈಲು ಫಾಸ್ಟ್ ಲೈಟ್ ರೈಟ್ ಹೋಗೋದು ಬೇಕು ಎಲ್ಲ ಬೇಕಾಗಿದೆ ಆದರೆ ಆದರೆ ಅದರ ಅಪ್ಪ ಪರಿಣಾಮ ನೋಡಿದಾಗ ಅದು ಓ ವರವೋ ವರ ಯಾವಾಗ ಆಗಬೇಕು ಸಂಪೂರ್ಣ ಆಯ್ತಪ್ಪ ಅನುಕೂಲ ನನಗೆ ಸಂಪೂರ್ಣ ಎಲ್ಲ ನಮ್ಮ ಕುಟುಂಬ ಆಧುನೀಕರಣದಿಂದ ಆಯಿತು ಅಂದರೆ ಎಲ್ಲಿ ಸಂಪೂರ್ಣ ಆಗಿದೆ ಬೆಂಗಳೂರಿನಲ್ಲಿರೋ ಸರ್ವೆ ಮಾಡಿಬಿಡಿ ಇವತ್ತು ಎಲ್ಲ ಮಧ್ಯಮ ವರ್ಗ ಮಾಡಿ ಕಳೆ ಮಧ್ಯಮ ವರ್ಗ ಆಧುನೀಕರಣದಿಂದ ಏನೇನು ಸಂಪೂರ್ಣ ಅನುಕೂಲ ಆಗಿದೆ ಅಂತ ಎಷ್ಟು ಮಕ್ಕಳಲ್ಲಿ ಇವತ್ತು ವಿಶೇಷವಾಗಿ ಎಜುಕೇಷನ್ ಹೆಲ್ತ್ ವಿಚಾರ ಹೇಳಿದ್ರು ಎಲ್ತ್ ವಿಚಾರ ಆಧುನಿಕತೆಯಿಂದ ಆಗಿರೋ ಅನಾಹುತಗಳು ಆ ಕಂಪ್ಯೂಟರ್ ಲೆವೆಲ್ನಲ್ಲಿ ಇವತ್ತು ದಿವಸ ನಿಮ್ಮ ಹೊಟ್ಟೆಯನ್ನು ಕೂಡ ಹೊಟ್ಟೆಯಲ್ಲಿ ಆಪರೇಷನ್ ಮಾಡಬೇಕಾ ಇಲ್ಲೇ ಕೂತ್ಕೊಂಡು ಹೇಳ್ತಾರೆ ಅದು ಒಪ್ಕೋತಾ ಇದ್ದೀನಿ ಆದರೆ ಆಪರೇಷನ್ನೇ ಮಾಡಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು ನಿಮ್ಮ ಆಧುನೀಕರಣ ಏನೂ ಮಾಡೋದಿಲ್ಲ ಅಲ್ಲಿ ಅಲ್ಲಿಗೆ ಹೋಗ್ಬೇಕು ಟೇಬಲ್ಗೆ ಹೋಗಬೇಕಾಗಿ ಬರುತ್ತೆ ಹಾಗೆ ಹಿಂದಿನ ಕಾಲದ್ದು ಅಂತ ಹೇಳೋದಕ್ಕಿಂತ ನಾನು ಆಧುನೀಕರಣ ಆಗಬೇಕಾದ್ದು ಅನಿವಾರ್ಯತೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ನಾನು ಆಗಲೇ ಮಾತಾಡಿದಾಗೆ ಅದು ಎಷ್ಟು ಮಟ್ಟಿಗೆ ಬೇಕಾಗಿತ್ತು ಯಾವ್ಯಾವ ಮಟ್ಟಕ್ಕೆ ಬೇಕಾಗಿತ್ತು ಆಮೇಲೆ ಇಂಥ ದೇಶದಲ್ಲಿ ಆಧುನೀಕರಣವನ್ನು ಮಾಡೋವಾಗ ಬ್ಯಾಲೆನ್ಸಿಂಗಾಗಿ ಮಾಡಿದ್ದೀವ ಮೂವತ್ತು ಲಕ್ಷ ಹಳ್ಳಿಗಳಿದ್ದಾವೆ ಈ ದೇಶದಲ್ಲಿ ಒಂದು ಇಪ್ಪತ್ತೈದೋ ನಲವತ್ತೋ ಸಿಟಿಗಳಿರ್ಬೋದು ಆ ಸಿಟೀಲಿರೋರ್ನ ಯೋಚನೆ ಮಾಡ್ಕೊಂಡು ಆಧುನೀಕರಣ ತುಂಬ ಇಂಪ್ರೂವ್ ಆಗಿದೆ ಅಂತ ಹೇಳ್ತಿರಲ್ಲ ಅದು ಹೇಗೆ ಸಾಧ್ಯ ಇದೆ ಮದುವೆ ವಿಷಯ ನೀನು ಹೇಳಿದೆ ಆ ಕಾಲದಲ್ಲಿ ಅಂತ ಆ ಕಾಲದಲ್ಲಿ ಇವಾಗ ಹೇಳ್ತಾ ಇದ್ರೆ ನೀವೇ ಯಾರೋ ಮಾತಾಡ್ತಾ ಹೇಳ್ತಾ ಇದ್ರೆ ಆ ಹುಡುಗಿ ವಯಸ್ಸಾದ ಮೇಲೆ ಗೊತ್ತಾಗಲಿಲ್ಲ ಅವನ ಗಂಡು ಇವನ ಅಲ್ವಾ ಬಾಲ್ಡಿ ಆಗಿದ್ದ ಅಂತೆಲ್ಲ ಹೇಳಿದ್ರಲ್ಲ ಅದು ಯಾವುದರಿಂದ ಆಗಿರೋದು ನಿಮ್ಮ ಕಲುಷಿತ ಊಟ ಕಲುಷಿತ ವಾತಾವರಣ ಆರ್ಟಿಫಿಷಿಯಲ್ ಮೆಷಿನ್ಗಳು ನಿಮ್ಮ ದಿನನಿತ್ಯದ ಕಾರ್ಯರೂಪಗಳು ನಮ್ಮಲ್ಲಿ ಹಂಗಿರಲಿಲ್ಲ ಮರವು ಇರಲಿಲ್ಲ ಮರುವು ಅಂತಂದ್ರೆ ಒಂದೇ ಒಂದನೇ ತರಗತಿಯಿಂದ ಐದನೇ ತರಗತಿಯಲ್ಲಿ ಓದಿರೋ ಹುಡುಗನ್ನ ನೂರವರೆಗೂ ಮುಗ್ಗಿ ಎತ್ಲಿಂದ ಕೇಳಿದ್ರು ಹೇಳೋನವನು ಇವತ್ತು ಕರ್ಕೊಂಡು ಹೋಗಿ ನೀವೇನು ಯಾವ್ದಾನ ಮಕ್ಕಳಿಗೆ ಹೋಗಿ ಹೇಳಿ ಸರ್ ಅವ್ರು ಯಾವುದನ್ನು ಇಟ್ಕೊಂಡು ಹೇಳ್ತಾರೆ ಹೇಳಿ ಮಗು ಊಟ ಮಾಡಬೇಕಾದ್ರೆ ನಿಮ್ಮ ಆಧುನೀಕರಣವಾದ ಯಂತ್ರ ಬೇಕು ಕಂಪ್ಯೂಟರ್ ಇಲ್ಲದೆ ಊಟ ಮಾಡೋಲ್ಲ ಕಾರ್ಟೂನ್ ಇಲ್ಲದೆ ಊಟ ಮಾಡಲ್ಲ ಹಠ ಮಾಡ್ತಾರೆ ನಮ್ಮೂರಿನಲ್ಲಿ ಯಾವ ಕಾರ್ಟೂನ್ ಇತ್ತು ನಮಗೆ ಅಂದರೆ ಕಾರ್ಟೂನ್ ಬೇಕು ಬೇಡ ಅಂತ ಹೇಳ್ತಿಲ್ಲ ಇದು ಬೇಕು ನಾವು ಇವತ್ತು ಓದ್ಬಂದು ನೀನು ಬಂದಿದ್ದೀನಿ ನಾನು ಬಂದಿದ್ದೀನಿ ಇನ್ನೂ ಹೆಸ್ರುಗಳು ಹೇಳ್ಬೋದು ನಾನು ಬೇಕಾದಷ್ಟೊಂದು ಹೆಸ್ರು ಇವತ್ತು ರಾಜ್ಯ ಯಾರಾದರೂ ಆಳಿದರೆ ಅದು ಆಧುನೀಕರಣದ ಅನುಕೂಲಗಳಿಂದ ಆಳಿದವರಲ್ಲ ಅನುಭವದ ಮೇಲೆ ನಾಗರಿಕತೆಯ ಕರ್ತವ್ಯದ ಮೇಲೆ ಗೆದ್ದು ಬಂದಿರತಕ್ಕಂಥ ಜನವೇ ಕೂತಿರ್ತಕ್ಕಂಥದ್ದು ಸಾಮಾನ್ಯ ಜ್ಞಾನಕ್ಕೆ ನಿಮ್ಮ ಆಧುನಿಕತೆ ಏನೂ ಮಾಡೋದಿಲ್ಲ ಬೌದ್ಧಿಕವಾಗಿ ಮೆಟೀರಿಯಲಿಸ್ಟಿಕ್ಕಾಗಿ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡೋದಕ್ಕೋಸ್ಕರ ಲೂಟಿ ಮಾಡೋಕ್ಕೋಸ್ಕರ ಅನಾಹುತ ಮಾಡೋಕ್ಕೋಸ್ಕರ ಕರಳ ಕಳ್ಳತನ ಇವೆಲ್ಲ ಜಾಸ್ತಿ ಆಗಿರೋದು ನೀನು ಹೇಳ್ದಂಗೆ ಪೊಲೀಸ್ನವ್ರಿಗೆ ಎಷ್ಟು ಅನುಕೂಲ ಇದೆ ಕಳ್ಳ್ರಿ ಇನ್ನೂ ಡಬಲ್ ಅನುಕೂಲ ಇದೆ ಇವತ್ತಿನ ಆಧುನೀಕರಣದಲ್ಲಿ ನಾವು ಚಾಪೆಯಲ್ಲಿ ನೋಡಿದ್ರೆ ಅವನ ರಂಗಲೆಡೆ ನುಗ್ತಾ ಅವರೇ ಇದು ಆಧುನೀಕರಣದಿಂದ ಆಗಿರೋ ಅನಾಹುತ ಯಾವುದೇ ಊರಲ್ಲಾಗಲಿ ಆಮೇಲೆ ಹಿಂದೆ ಹೇಳ್ತಿದ್ದೆ ನೀವು ಹೇಳ್ತಿದ್ದ ಮಾನವ ಸಂಬಂಧಗಳನ್ನು ಕಳಚಿಕೊಂಡಿದ್ದೀವಿ ನಾಗರಿಕತೆಯನ್ನು ಹಾಳು ಮಾಡಿಕೊಂಡಿದ್ದೀವಿ ಇವತ್ತು ಹೇಳಿದ್ರು ಇಲ್ಲಿಂದ ನಾನು ಅಲ್ಲಿ ಮಾತಾಡಿ ಮಾತಾಡ್ಬೋದಪ್ಪ ಅವನಿಗೆ ಏನೋ ಒಂದು ಕಡೆ ಕತ್ತಿನಲ್ಲಿ ಕತ್ತರಿಸೋಗಿದೆ ಅದನ್ನ ನೋಡಕ್ಕೆ ಸಾಧ್ಯ ಅದರ ಫೋಟೋದಲ್ಲಿ ನೋಡಿ ನಿಂಗೆ ಅನ್ಭೋಸಕ ಅವನ್ನೇ ಕೇಳಿದಾಗ ಆ ಹಿಂಗೆ ಆಯ್ತು ಕಣೋ ಅಂತ ನಿನ್ನ ಎದುರುಗಡೆ ಕೂತ್ಕೊಂಡು ಹೇಳೋವಾಗ ನೀನು ಅವನು ಮುಟ್ಟಿ ಮಾತಾಡುವ ಸ್ಪರ್ಶ ಸುಖ ಇದೆ ಏನು ಎಂಟು ತಿನ್ ಮುಟ್ಟಿದ್ರೂ ಸ್ಪರ್ಶ ಸುಖ ಅಲ್ಲ ತಾಯಿನ ಮುಟ್ಟಿದ್ರು ಸ್ಪರ್ಶ ಸೂ ಅಂತ ಇದೆ ಮಗುನ ಮುಟ್ಟಿದ್ರು ಸರ್ ಸ್ಪರ್ಶ ಸುಖ ಅಂತ ಅವೆಲ್ಲ ಎಲ್ಲಿ ಬಾಂಧವ್ಯದಲ್ಲಿ ಬರೋದು ಆಧುನಿಕದ ಯಂತ್ರದಿಂದ ಬರೋದಿಲ್ಲ ತಂತ್ರದಿಂದ ಬರೋದಿಲ್ಲ ಯಾವುದೇ ನಂಬಿಕೆಯಿಂದ ಬರೋದಿಲ್ಲ ಅದು ಕೇವಲ ಮನುಷ್ಯತ್ವ ಭ್ರಾತೃತ್ವ ಸಂಬಂಧ ಪ್ರೀತಿ ಬಾಂಧವ್ಯ ಆ ಕಾರಣದಿಂದ ಇವತ್ತಿನ ಆಧುನಿಕತೆ ಸ್ವಲ್ಪ ಮಾರಕವೇ ಹೊರತು ಅದು ಶಾಪವೇ ಹೊರತು ವರ ಅಲ್ಲ ಆಧುನಿಕತೆ ವರ ಅಲ್ಲವೇ ಅಲ್ಲ ಭಾಳ ಚೆನ್ನಾಗಿ ಹೇಳಿದರು ಅಂದರೆ ಆ ಸ್ಪರ್ಶ ಸುಖ ಅನ್ನೋದು ಇದೆಯಲ್ಲ ನಿಜವಾಗ್ಲೂ ಅದು ಕಳ್ಕೊಳ್ತಾ ಇದ್ದೀವಿ ಹೇಗೆಂದರೆ ಅಪ್ಪ ಅಮ್ಮ ಎಲ್ಲೋ ಇರ್ತಾರೆ ಮಕ್ಕಳು ಇನ್ನೆಲ್ಲೋ ಇರ್ತಾರೆ ವೇರ್ ಕೇವಲ ನೀವು ಮೊಬೈಲಲ್ಲಿ ಮೊಬೈಲ್ ನೋಡಿಕೊಂಡು ಅಪ್ಪ ಅಮ್ಮನ ಅಜ್ಜಿ ತಾತನ ಮಾತಾಡಿಸ್ಬಿಟ್ರೆ ಆ ಆನಂದ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಹಳೆ ಕಾಲದ ಸಿನಿಮಾಗಳು ನೀವು ನೆನಪು ಮಾಡ್ಕೊಳ್ಳಿ ಹೀರೋ ಇಲ್ಲಿರ್ತಾ ಇದ್ದ ಅಲ್ಲಿ ಆ ಡ್ಯುಯೇಟ್ ಹಾಡೋವಾಗ ಹತ್ತಿರ ಬರ್ತಾನೆ ಇರಲಿಲ್ಲ ಯಾವುದೋ ಒಂದು ಸಿನಿಮಾದಲ್ಲಿ ಹಳೆ ತೆಲುಗು ನಾಗೇಶ್ವರ ಸಿನಿಮಾದಲ್ಲಿ ಆ ಹೀರೋಯಿನ್ ಹೆಗಲ ಮೇಲೆ ಕೈ ಹಾಕಿ ಹಾಡ್ತಾನೆ ರೋಮಾಂಚನ ಆಗ್ಬಿಡೋದು ಅಯ್ಯೋ ಹೆಗಲ ಮೇಲೆ ಕೈ ಹಾಕಿ ಹಾಡ್ದ ಅಂದ್ಬಿಟ್ಟು ಅವ್ರಿಗಲ್ಲ ನೋಡೋ ನಮಗೂನು ನೋಡೋ ನಮಗೆ ಅದು ಹೇಳಿ ನೋಡೋ ನಮಗೆ ರೋಮಾಂಚನ ಆಗ್ತಾ ಇತ್ತು ಈ ಹೀರೋಯಿನ್ ಹೆಗಲ ಮೇಲೆ ಕೈ ಹಾಕಿ ಅವನು ಹಾಡ್ದ ಅಂದರೆ ಎಂತ ಥ್ರಿಲ್ಲಿಂಗ್ ಸರ್ ಅದು ಹೆಂಗಿತ್ತು ಅದು ಸ್ಪರ್ಶ ಸುಖ ಅಂದರೆ ಸ್ಪರ್ಶ ಸುಖ ಅಂದರೆ ಅದೇನೇ ಇವತ್ತು ಸ್ಪರ್ಶ ಸುಖ ಯಾವ ಲೆವೆಲ್ಗೆ ಹೋಗಿದೆ ಅಂದರೆ ಮುಟ್ಟದೆ ಬರೋದೇ ಬರೋದಿಲ್ಲ ಯಾರಿಗೂ ಮುಟ್ಟೆ ಮಾತಾಡಿಸೋದು ತಟ್ಟೆ ಮಾತಾಡ್ಸೋದು ಕೊಟ್ಟೇ ಮಾತಾಡ್ಸೋದು ಈ ಕರೋನಾ ಅನ್ನೋದೊಂದು ಬಂತಲ್ಲ ಅದು ನಮಗೊಂದು ಏನು ಕಲಿಸ್ಕೊಡ್ತು ಅಂದರೆ ನೀನು ಮುತ್ತು ಕೊಡೋವಾಗಲೂ ಮಾಸ್ಕ್ ಹಾಕ್ಕೊಂಡಿರು ಅಂತ ಹೇಳಿದ್ದು ಕರೋನಾ ನೀನು ತಬ್ಬೇಕಾದ್ರೂ ಪಿ ಪಿ ಕಿಟ್ ಹಾಕು ಅಂತ ಹೇಳಿದ್ದು ಕರೋನಾ ಮನುಷ್ಯ ಯಾವತ್ತು ಅತಿರೇಕಕ್ಕೆ ಹೋಗ್ತಾನೋ ಮಾಡ್ರನೈಸೇಷನ್ ಜಾಸ್ತಿ ಆಗುತ್ತೋ ಅದನ್ನು ತಡೆ ಹಿಡಿಯೋಕ್ಕೆ ಯಾವುದೋ ಒಂದು ರೂಪದಲ್ಲಿ ಪ್ರಕೃತಿ ಎದ್ದು ನಿಲ್ಲುತ್ತಲ್ಲ ಅದು ಆ ರೋಗ ಅಂತ ಹೇಳೋರು ಕೂಡ ಇದ್ದಾರೆ ಆದರೂ ಸಹ ಒಪ್ಪಕ್ಕೆ ತಯಾರಿಲ್ಲ ಯ ಯಾಂದರೆ ಸುಧಾ ಅವರಂತೂ ನಿಂತರೆ ಸಾಕು ಹೌದು ಮಾಡ್ರನೈಸೇಷನ್ ಈ ಇದೆಯಲ್ಲ ಇದರಿಂದ ನಾವು ಪಡೆದ ಲಾಭಗಳೇ ಜಾಸ್ತಿ ಅಂತ ಇದೀಗ ತಮ್ಮ ವಾದವನ್ನು ಮಂಡಿಸ್ತಾರೆ ಚಂದ್ರು ಸರ್ ಅವರು ಅಸೆಂಬ್ಲಿಯಲ್ಲಿ ಮಾತಾಡಿ ಅಭ್ಯಾಸ ಇರೋರು ಸೊ ನೀವು ತಲೆದೂಗಿದ್ರಿ ಕೈ ತಟ್ಟಿದ್ರಿ ಎಲ್ಲ ಸರಿ ಹೆಣ್ಣುಮಕ್ಕಳು ಬಾಣಂತನ ಅವರು ಅನುಭವಿಸೋ ನೋವು ಅವರ ನೋವಿಂದ ಹೆತ್ತಾಗ ಅವ್ರು ಪಡ್ತಿದ್ದು ಆನಂದ ಅಜ್ಜಿ ಮೊಮ್ಮಗಳಿಗೆ ಬಾಣಂತನ ಹೆಂಗೆ ಮಾಡ್ತಾಳೆ ತಾಕತ್ತೆಲ್ಲ ಮಾತಾಡಿದ್ರಿ ಸರ್ ಬರೀ ಬಾಣಂತನದ್ದು ಮಾತಾಡಿದ್ರಿ ಆದರೆ ಹಳೆಯ ಕಾಲದಲ್ಲಿ ಮಕ್ಕಳಿಲ್ಲ ಅಂದರೆ ಆ ಹೆಣ್ಮಗಳನ್ನ ಬಂಜೆ ಅಂತ ಹೇಳಿ ಮಕ್ಕಳಾಗದೆ ಇರೋದಕ್ಕೆ ಅವಳೊಬ್ಬಳೇ ಕಾರಣ ಅಂತ ಹೇಳಿ ಅವಳನ್ನು ಎಷ್ಟೆಲ್ಲ ಶೋಷಣೆ ಮಾಡೋರು ಗಂಡಿಗೆ ಇನ್ನೊಂದು ಮದುವೆ ಮಾಡೋರು ಅವನಲ್ಲಿ ದೋಷ ಇದೆಯೋ ಇಲ್ವೋ ಯಾರೂ ಕೇಳ್ತಾ ಇರಲಿಲ್ಲ ಇವತ್ತು ಐ ವಿ ಎಫ್ನಂತಹ ಬೇಕಾದಷ್ಟು ಆಧುನಿಕವಾದ ತಂತ್ರಜ್ಞಾನ ಇರೋದರಿಂದ ಯಾರೆಲ್ಲ ಮಕ್ಕಳನ್ನು ಬಯಸ್ತಾರೋ ಅವರ ಮಡಿಲಲ್ಲಿ ಮೂವತ್ತು ನಲವತ್ತು ಐವತ್ತು ವರ್ಷ ಆದಮೇಲೂ ಒಂದು ಕಂದ ನೊಗೋಕೆ ಅವಕಾಶ ಮಾಡಿಕೊಟ್ಟಿರೋದು ಆಧುನಿಕತೆ ನೀವು ಬ್ಲೇಮ್ ಮಾಡಲೇಬೇಕು ಅಂತ ಎಲ್ಲವನ್ನು ಮಾಡೋದಲ್ಲ ಇನ್ನು ನಮ್ಮ ಪ್ರಾಣೇಶವರು ಬಾಣಂತನದ್ದೆಲ್ಲ ಹೇಳಿದರು ಪ್ರಾಣೇಶ್ ಅವರೇ ಬಸರು ಬಾಣಂತನ ಹೇಳಿದ್ರಲ್ಲ ಕಾಲ ಬದಲಾಗಿದೆ ಹೆಣ್ಮಕ್ಳು ಇವತ್ತಿಗೂ ಬಸರಾಗ್ತಾರೆ ಆವತ್ತಿನ ಕಾಲದಲ್ಲಿ ಮನೆಯಲ್ಲಿರೋ ಅಜ್ಜಿಗಿಜ್ಜಿ ಕೆಲಸ ಮಾಡಿಸೋರು ನಮ್ಮ ಅಜ್ಜಿ ಹೇಳೋರು ನನ್ನ ಮಗ ಮನೇಲೇ ಹುಟ್ಟ್ದ ನಮ್ಮಮ್ಮ ಹೇಳಿದ್ರು ಮಗಳೇ ನೀನು ಆಸ್ಪತ್ರೆಯಲ್ಲಿ ಹುಟ್ಟಿದೆ ಆದರೆ ನಾರ್ಮಲ್ ಡಿಲ್ವರಿ ನನಗೂ ಕೂಡ ನನ್ನ ಮಗಳೇ ಹುಟ್ಟಿದ್ದು ನಾರ್ಮಲ್ ಡಿಲ್ವರಿ ಆಸ್ಪತ್ರೆಯಲ್ಲಿ ಬಟ್ ಈಗಿನ ಮಕ್ಕಳು ಟ್ರೆಂಡ್ ಚೇಂಜ್ ಅಷ್ಟೇ ಈಗ ಆಸ್ಪತ್ರೆಯಲ್ಲಿ ಜೊತೆಗೀಗ ಆಧುನಿಕತೆಯ ಪ್ರಭಾವದಿಂದ ಏನಾಗಿದೆ ಅಂದರೆ ಡಾಕ್ಟ್ರ್ ಆಪ್ಷನ್ ಕೊಡ್ತಾರೆ ಯಾರಿಗೆ ಗರ್ಭಿಣಿ ಹೆಣ್ಮಕ್ಳಿಗೆ ಎಲ್ರಿಗೂ ಕೂಡ ಜನವರಿ ಒಂದೇ ಡಿಲಿವರಿ ಬೇಕು ಇವಾಗ ಹೊಸ ವರ್ಷಕ್ಕೆ ಮೊದಲು ಗಾಡಿ ತಗೊಳ್ಳೋರು ಇವಾಗ ಬಾಡಿ ತೊಗೊಳಕ್ಕೆ ಶುರು ಮಾಡಿದ್ದಾರೆ ಒಂಬತ್ತು ತಿಂಗಳಾದ್ರೆ ಹೊಸ ವರ್ಷದ ದಿನ ಟೈಮು ಡೇಟು ರಾಶಿ ನಕ್ಷತ್ರ ಎಲ್ಲ ಫಿಕ್ಸ್ ಮಾಡ್ಕೊಂಡು ಯಾಕೆಂದ್ರೆ ಅವೇನು ಹುಟ್ಟೋದಲ್ಲ ಕಲ್ಲಂಗ್ರೆ ಹಣ್ಣು ಕುಯ್ದಂಗೆ ಕುಯ್ದು ಕೊಡೋದ್ರಿಂದ ಈ ಚೆನ್ನಾಗಿದೆಯಾ ಕೆಂಪುಗಿದೆ ನೋಡಿ ಇದು ಇದು ಬೆಳ್ಳಗಿದೆ ಇದು ಇದು ನಾಳೆ ಹಣ್ಣಾಗುತ್ತೆ ಚೆನ್ನಾಗಿದೆ ಈ ಲೆವೆಲಿಗೆ ಬಂದಿದೆ ಇದು ಆಧುನಿಕತೆ ಇರೋದರಿಂದ ಒಂದು ಅವಕಾಶ ಏನಾಗಿದೆ ಅಂದರೆ ಸ್ಕ್ಯಾನಿಂಗ್ ಮೂಲಕ ಭಾಳ ಸಲ ಮುಂಚಿನ ಕಾಲದಲ್ಲಿ ಮಕ್ಕಳಾದರೆ ಎಷ್ಟೋ ಮಕ್ಕಳು ಮಾನಸಿಕ ಅಥವಾ ದೈಹಿಕವಾದ ಸಮಸ್ಯೆಯಿಂದ ಮಕ್ಕಳು ಹುಟ್ಟೋರು ಏನು ಮಾಡೋಕ್ಕಾಗತ್ತೆ ನಮ್ಮ ಕರ್ಮ ಅಂತ ಎಲ್ಲವನ್ನು ಕರ್ಮದ ಮೇಲೆ ಹಾಕೋರು ಜನ ಬಟ್ ಈಗ ಸ್ಕ್ಯಾನಿಂಗ್ ಬಂದಿದೆ ಹಾಗಂತ ಅದನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು ಯಾವುದಕ್ಕೆ ಲಿಂಗ ಭ್ರೂಣ ಹತ್ಯೆ ಮಾಡೋದಕ್ಕೆ ಮಾಡ್ಕೋಬಾರ್ದು ಅದನ್ನು ನಾನು ಯಾವತ್ತೂ ಒಪ್ಪೋದಿಲ್ಲ ಆದರೆ ಸ್ಕ್ಯಾನಿಂಗ್ ಇರೋದರಿಂದ ಹೊಟ್ಟೆಲಿರುವಂತಹ ಮಗು ಆರೋಗ್ಯವಾಗಿದೆಯಾ ಲೀಸ್ಟ್ ಅದನ್ನು ನಮಗೆ ಸಹಾಯ ಆಗೋದ್ರಿಂದ ಹುಟ್ಟೋ ಮಕ್ಕಳು ಚೆನ್ನಾಗಿ ಹುಟ್ಟೋಕ್ಕೊಂದು ಅವಕಾಶ ಆಗಿದೆ ಜೊತೆಗೆ ಅವು ಏನು ಸುಮ್ಮನೆ ಕೂರ್ತಾವೆ ಅನ್ಸಲ್ಲ ಮಾಡ್ರನ್ ಮಕ್ಳು ರೀ ನೀವು ಬೇಕು ಅನ್ಲಿ ಬೈಲಿ ಶಾಪ ಅನ್ಲಿ ಅವು ಹೊಟ್ಟೆಯಿಂದಾನೆ ಅಮ್ಮಂಗ್ ಕೇಳ್ತಾವಮ್ಮ ಯಾಕಮ್ಮ ಸ್ಕ್ಯಾನಿಂಗಿಗೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀಯಾ ಸುಮ್ಮನೆ ಒಂದು ಮೊಬೈಲ್ ನಂಗು ವೈಫೈ ಸಿಗ್ನಲ್ ಇರೋ ಕಡೆ ಕೂತ್ಕೋ ಸಾಕು ನಾನೇ ಒಳಗಿಂದ ಫೋಟೋ ತೆಗೆದು ಅಪ್ಲೋಡ್ ಮಾಡ್ತಿರ್ತೀನಿ ನಂಗೂ ಬೇಜಾರು ಸುಮ್ಮನ್ ಕೂರಕ್ಕೆ ಒಂಬತ್ತು ತಿಂಗಳು ಏನು ಮಾಡಬೇಕು ಒಳಗಿಂದನೇ ನಿನಗೆ ನಾನೇ ಎಲ್ಲ ಅಪ್ಡೇಟ್ ಮಾಡ್ತೀನಿ ಅಂತ ಅಂತವೋ ಈಗ ಎಲ್ಲೆಲ್ಲೋ ಕ್ಯಾಮ್ರಾಗಳು ಬಂದ್ಬಿಟ್ಟಿದೆ ನಮ್ಮ ಮಾಧ್ಯಮದವ್ರು ಎಲ್ಲಿ ಕ್ಯಾಮ್ರಾ ಇಡ್ತಾರೋ ಅವ್ರಿಗೆ ಗೊತ್ತಿರೋಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಬದುಕು ನಡ್ಸಕ್ಕಾಗಿದೆ ರಾಜಕಾರಣಿಗಳಂತೂ ಭಯ ಅಂದ್ರೆ ಭಯ ಯಾಕಂದ್ರೆ ಹೊಲಿದ್ದಾರೆ ನಿದ್ದಾರೆ ಸಿಡಿ ಅಂತ ಗೊತ್ತಾಗ್ಬಿಟ್ಟಿದೆ ಯಾರು ಏನು ಸಿಡಿ ಅಂತ ಗೊತ್ತಿರಲ್ಲ ಹಾಗಾಗಿ ಎಲ್ಲರೂ ಎಚ್ಚರಿಕೆಯಿಂದ ಅಂದ್ರೆ ಆಧುನಿಕತೆಯ ತಂತ್ರಜ್ಞಾನ ಹೇಗೆ ಬಳಕೆ ಆಗುತ್ತೆ ಅನ್ನೋದಕ್ಕೆ ಈಗ ಬಹಳ ಜನ ಹೆಣ್ಮಕ್ಳು ವರ್ಕಿಂಗ್ ವುಮನ್ ಕೆಲಸ ಮಾಡೋ ಮಹಿಳೆಯರಾಗಿದ್ದಾರೆ ಹೊರಗೆ ಹೋಗಿ ಸ್ವಾವಲಂಬಿಯಾಗಿ ದುಡಿತಾ ಇದ್ದಾರೆ ಸಣ್ಣ ಮಕ್ಕಳಿರುತ್ತೆ ಮಕ್ಕಳನ್ನು ಯಾರೋ ದಾದಿಯರ ಹತ್ರನೋ ಪ್ಲೇ ಹೋಮಲ್ಲೋ ಬೇಬಿ ಸಿಟ್ಟಿಂಗಲ್ಲೋ ಬಿಟ್ಟು ಹೋಗಬೇಕು ತಮ್ಮ ಮೊಬೈಲ್ನಿಂದನೇ ಅವರು ಕನೆಕ್ಟ್ ಮಾಡಿಕೊಂಡು ಕ್ಯಾಮರಾ ಮೂಲಕ ಮಗುನ ಸರಿಯಾಗಿ ನೋಡ್ಕೋತಿದ್ದೀರಾ ಅದರಲ್ಲಿ ಕೆಲವೊಂದು ಲೋಪದೋಷ ಆಗಿದೆ ಕೆಲವರು ಮಿಸ್ಯೂಸ್ ಆಗಿರೋದು ನಾನು ಗಮನಿಸಿದ್ದೀನಿ ಆದರೂ ಬಹುತೇಕ ತಾಯಂದರು ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು ಯಾಕೆ ಅಂದರೆ ಮಾನಿಟ್ರಿಂಗ್ ಅವರು ಮೊಬೈಲಲ್ಲೇ ಮಾಡಕ್ಕೆ ಸಾಧ್ಯ ಇದೆ ಇದನ್ನೆಲ್ಲ ನಾವು ನೋಡುವಾಗ ಸರ್ ನಮಗೆ ಆಧುನಿಕತೆ ನಿಜವಾಗಿ ಕೂಡ ಹೊರ ಆಗಿದೆ ಎಮ್ ಎಸ್ ಎನ್ ಹೇಳೋರು ಒಂದು ಪ್ರಸಂಗ ನಂಗೆ ನೆನಪಾಯಿತು ನೋಡಿ ನಾನು ಲೆಕ್ಚರರ್ ಆಗಿದ್ದೆ ನಂದು ಕೆಲಸ ಬಿಟ್ಟ ಮೇಲೆ ಯಾವುದೋ ಒಂದು ಎಲ್ ಐ ಸಿ ಪಾಲಿಸಿದ ನಂದು ಸೆಟ್ಲಾಗಬೇಕಿತ್ತು ಎಲ್ ಐ ಸಿ ಆಫೀಸ್ಗೆ ಹೋದೆ ನಾನು ಅಲ್ಲಿ ಒಂದಷ್ಟು ಜನ ವಿಶ್ ಮಾಡಿದ್ರು ಟಿ ವಿಲಿ ನೋಡಿರ್ತಾರಲ್ಲ ಮಾಡಿದ್ರು ಒಬ್ಬ ಹೆಣ್ಣುಮಕ್ಳು ಎದ್ದು ನಿಂತ್ಕೊಂಡು ಮ್ಯಾಮ್ ನಮಸ್ಕಾರ ಅಮ್ಮ ನಮಸ್ಕಾರ ಅಂದೆ ಮ್ಯಾಮ್ ಚೆನ್ನಾಗಿದ್ದೀರಾ ಮ್ಯಾಮ್ ಅಂದ್ಲು ಹ್ಞೂ ನಮ್ಮ ಚೆನ್ನಾಗಿದ್ದೀನಿ ಮ್ಯಾಮ್ ನೀವು ಮರ್ತಿದ್ದೀರಾ ಅನ್ಸುತ್ತೆ ನೈಂಟಿ ಏಯ್ಟ್ ನೈಂಟಿ ನೈನಲ್ಲಿ ನಾನು ನಿಮ್ಮ ಸ್ಟೂಡೆಂಟು ತುಂಬ ಆಯ್ತು ನನಗೆ ಅದೆಲ್ಲ ಮಾತಾಡುವಾಗ ಗಮನಿಸದೆ ಸಾಮಾನ್ಯವಾಗಿ ಎಲ್ಲ ಆಫೀಸಲ್ಲೂ ಈಗ ಸಿಸ್ಟಮ್ ಇಟ್ಕೊಂಡೆ ಕೆಲಸ ಮಾಡ್ತಾರೆ ಈ ಹುಡುಗಿ ಏನೋ ಪೆನ್ನಲ್ಲಿ ಬರೀತಿದ್ಲು ಅದು ಪೆನ್ನಲ್ಲಿ ಬರೀಬೇಕು ರೀಫಿಲ್ಲಲ್ಲಿ ಬರೀತಿದ್ಲು ಮನಸಿಗೆ ಮನಸ್ಸಿಗೆ ಆಯಿತು ನನ್ನ ಸ್ಟೂಡೆಂಟು ಅಂತ ಪುಣ್ಯಾತಿಗತಿ ಜ್ಞಾಪಿಸಿದ್ದಾಳೆ ರೀಫಿಲಲ್ಲಿ ಬರೀತಿದ್ದಾಳೆ ನಾನು ಆಗತ್ತಾನೇ ದುಬೈಗೆ ಹೋಗಿ ಬಂದಿದ್ದೆ ಒಂದು ಒಳ್ಳೆ ಪೆನ್ ಯಾರೋ ಅಲ್ಲಿ ಗಿಫ್ಟ್ ಕೊಟ್ಟಿದ್ರು ನಾನೇನು ಮಾಡಿದೆ ನನ್ನ ಸ್ಟೂಡೆಂಟಮ್ಮ ನೀನು ಚೆನ್ನಾಗಿರಬೇಕು ತಗೋ ನನ್ನ ನೆನಪಿಗೆ ಇಟ್ಕೋ ನೀನು ರೀಫಿಲ್ಲಲ್ಲಿ ಬರಿಬೇಡ ಪೆನ್ನಲ್ಲಿ ಬರೀ ಅಂತ ಪೆನ್ ಕೊಟ್ಟೆ ಅಯ್ಯೋ ಮ್ಯಾಮ್ ಪೆನ್ ಬೇಡ ಮೇಡಮ್ ನನ್ನ ಹತ್ತಿರ ಇದೆ ಅಂತು ಮತ್ತು ಯಾಕಮ್ಮ ರೀಫಿಲಲ್ಲಿ ಬರಿತಿದ್ಯಾ ಅದು ಮೇಡಮ್ ನನಗೀಗ ತ್ರೀ ಮಂತ್ಸು ಮೇಡಮ್ ಡಾಕ್ಟ್ರು ಭಾರ ಎತ್ತಬೇಡ ಅಂದಿದ್ದಾರೆ ಅದಕ್ಕೆ ರೀಫಿಲಲ್ಲಿ ಬರಿತಿದ್ಯ ನಮ್ಮ ಹೆಣ್ಮಕ್ಳು ಯಾಷ್ಟೊಂದು ಮಾಡ್ರನ್ ಆಗಿದ್ದಾರೆ ಅಂದ್ರೆ ತಮ್ಮನ್ನ ತಾವು ಭಾಳ ಚೆನ್ನಾಗಿ ಓಲೈಸ್ಕೊಂಡು ನೋಡ್ಕೊಳ್ಳೋದು ಈ ಲೆವೆಲ್ ಹಿಂಗೆ ನೋಡ್ಕೊತಾರೆ ಅಂತ ಅವತ್ತೇ ನನಗೆ ಅರ್ಥ ಆಗಿದ್ದು ಒಟ್ಟಾರೆ ಆಧುನಿಕತೆಯ ಗಾಳಿ ಬೇಕು ಅನ್ಲಿ ಬೇಡ ಅನ್ಲಿ ಎಲ್ಲ ಕಡೆ ಬೀಸಿದೆ ಈ ಹೆಣ್ಮಕ್ಳೇ ಸೇರೋ ಒಂದು ಕಿಟ್ಟಿ ಪಾರ್ಟಿ ಫಂಕ್ಷನ್ಗೆ ನನ್ನ ಗೆಸ್ಟ್ ಹಾಕಿ ಕರೆದಿದ್ರು ನಾವು ಸಾಮಾನ್ಯ ಎಲ್ಲಿ ಹೋದ್ರು ಹಿಂಗೆ ಚೆನ್ನಾಗೆ ರೆಡಿಯಾಗಿ ಹೋಗ್ತೀನಿ ನಾನು ಅನ್ಕೊಂಡಿದ್ದೆ ನಾನು ಫುಲ್ ಮೇಕಪ್ ಅಲ್ಲಿ ಚೆನ್ನಾಗಿ ಹೋಗಿದ್ದೀನಿ ಅಂತ ಇನ್ನೂರೈವತ್ತು ಮಹಿಳೆಯರು ಹೋಟೆಲ್ ಹೊರಗಡೆ ನನ್ನ ವೆಲ್ಕಮ್ ಮಾಡಕ್ ನಿಂತಿದ್ದಾರೆ ಸುಸ್ತೊಡ್ದೋದೇ ಸರ್ ನೋಡಿ ಏನು ಅದ್ಭುತವಾಗಿ ರೆಡಿಯಾಗಿದ್ದಾರೆ ಅಂದರೆ ಎಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದಿದ್ದಾರೆ ನಾನೇ ಡಲ್ಲು ಅವ್ರು ಮುಂದೆ ಸರಿ ಬನ್ನಿ ಮೇಡಮ್ ಅಂದರು ಲಿಫ್ಟ್ ಹತ್ರ ಹೋದ್ವಿ ಆ ಲಿಫ್ಟಲ್ಲಿ ಐದು ಜನ ಹಿಡಿಸ್ತಾರೆ ಅಷ್ಟೇ ಒಂದು ತಾತ ಲಿಫ್ಟ್ ಆಪ್ರೇಟ್ರು ನಾವು ನಾಲ್ಕು ಜನ ಹೋಗ್ಬೋದು ಪಾಪ ತಾತ ಅವರು ಯೂಶುವಲ್ ಸ್ಟೈಲಲ್ಲಿ ಮಾ ಐದೈದೇ ಜನ ಹೋಗೋಕ್ಕಾಗದ ವಯಸ್ಸಾದವರು ಮಾತ್ರ ಒಳಗೆ ಬನ್ನಿ ಅಂದರು ಸರ್ ಯಾರೂ ಒಳಗೆ ಬರಲಿಲ್ಲ ಸರ್ ಎಲ್ಲ ಅರವತ್ತಾಗಿರೋರೇ ಅವರು ದೇವರಣ್ಣೆ ನಂಗೆ ಆಗಿಲ್ಲ ಆದರೆ ನಾನೊಬ್ಬಳೇ ಲಿಫ್ಟ್ ಒಳಗೆ ಹೋದೆ ಮೇಲೆ ಹೋದ್ವಿ ನಾನು ಮಾಮೂಲಾಗಿ ಕೇಳಿದೆ ಏನಮ್ಮ ಫಂಕ್ಷನ್ ಸ್ಟಾರ್ಟ್ ಮಾಡೋಣ ಯಾಕೆಂದರೆ ನಿಮ್ಮಂಗೆ ನಾವು ಹಳೆ ಕಾಲದ ನಂಬಿಕೆ ಅವಳು ಕೇಳಿದೆ ಶುರು ಅಯ್ಯೋ ಮೇಡಮ್ ಅದೆಲ್ಲ ಓಲ್ಡ್ ಸ್ಟೈಲ್ ಫಸ್ಟ್ ವಿಲ್ ಹ್ಯಾವ್ ಫೋಟೋ ಸೆಷನ್ ಅಂದರು ಅಲ್ಲಮ್ಮ ಮೊದಲು ಫಂಕ್ಷನ್ ಮಾಡೋಣ ಅಂತ ಅಯ್ಯೋ ಮೇಡಮ್ ಮೇಕಪ್ ಫ್ರೆಶ್ ಆಗಿದೆ ಆಯಿತು ಫೋಟೋ ಸೆಷನ್ನು ಮತ್ತು ವೀಡಿಯೋ ಸೆ ಸೆಷನ್ ಶುರುವಾಯಿತು ಸ್ಟೇಜ್ ಮೇಲೆ ಇನ್ನೂರೈವತ್ತು ಜನನ ನಿಲ್ಲಿಸಿ ಮಧ್ಯ ನಾನು ಎಲ್ರಿಗೂ ನನ್ನ ಪಕ್ಕನೇ ನಿಲ್ಲಬೇಕು ಅಂತೇಳಿ ಯಾವ ರೇಂಜಿಗೆ ನನ್ನನ್ನು ಹಿಸ್ಕಾಕ್ಬಿಟ್ರು ಅಂದರೆ ಕೊನೆಗೆ ಫೋಟೋಗ್ರಾಫರು ಮೇಡಮ್ ಒಂಚೂರು ಕಾಣಂಗೆ ಬಿಡ್ರಿ ಅಂತ ಆ ರೇಂಜಿಗೆಲ್ಲ ನಿಂತ್ ಬಿಟ್ಟಿದ್ದಾರೆ ಮೇಡಮ್ ಅವರೇ ನೀವು ಉದ್ದಕ್ಕೋಗಿ ಮೇಡಮ್ ನೀವು ಉದಕ್ಕಿದ್ರೆ ಆ ಕಡೆಗೆ ಹೋಗಿ ನೀವು ಈ ಕಡೆಗೆ ಬನ್ನಿ ಎಲ್ಲಾರನ್ನೂ ಅಡ್ಜಸ್ಟ್ ಮಾಡಿ ಟ್ರೆಜರರ್ ಮೇಡಮ್ ನೀವು ಮುಂದಕ್ಕೆ ಬನ್ನಿ ಅಂತ ಆ ಬೊಡ್ಡಿ ಮಗಂಗು ಗೊತ್ತು ಯಾರಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಅವಳು ಖಜಾಂಚಿ ಕೊನೆಗೆ ಅವಳೇ ಕಾಸು ಕೊಡವಳು ಒಟ್ಟಾರೆ ಎಲ್ಲ ರೆಡಿ ಮಾಡಿ ಇನ್ನೇನು ಸರ್ ಮೇಡಮ್ ಅವರೇ ಎಲ್ಲ ಇಲ್ಲಿ ನೋಡಿ ಆ ನಾನು ಈಗ ರೆಡಿ ಒನ್ ಟು ತ್ರೀ ಅಂತೀನಿ ಸ್ಮೈಲ್ ಮಾಡಬೇಕು ಅಂದ ಏಯ್ ಹಲೋ ಎಕ್ಸ್ಕ್ಯೂಸ್ ಮೀ ಮಾಡ್ರ ನೆನ್ ಮಗಳೂ ರೆಡಿ ಒನ್ ಟು ತ್ರೀ ಅನ್ನೋದು ಓಲ್ಡ್ ಫ್ಯಾಷನ್ ಅಪ್ಪ ಈಗ ಹಾಗೆ ಅನ್ಬಾರ್ದು ಹೌದಾ ಮೇಡಮ್ ಮತ್ತೆ ಏನು ಅನ್ಬೇಕು ರೆಡಿ ತ್ರೀ ಟು ಒನ್ ಅನ್ಬೇಕು ಹಾಂಪಾ ಅವನಿಗೆ ಅರ್ಥ ಆಗಿಲ್ಲ ಆದರೂ ಇರಲಿ ಬಿಡು ಪೇಮೆಂಟ್ ಕೊಡೋವಳಲ್ವ ಹ್ಞೂ ಅಂದ ಅವನು ಎಲ್ಲ ಇಲ್ಲ ನೋಡಿ ಮೇಡಮ್ ರೆಡಿ ತ್ರೀ ಟು ಒನ್ ಅಂದ

ಆಧುನಿಕತೆಯನ್ನು ಸೆಲೆಬ್ರೇಟ್ ಮಾಡ್ತೀವೋ ಹೊರತು ಎಲ್ಲ ಮಾಡ್ರನೈಸೇಷನ್ ನಮಗೆ ಬೇಡಪ್ಪ ಅಂದರೆ ಇವತ್ತು ಮನೇಲಿರೋ ವಯಸ್ಸಾದವರು ಮುಂಚೆ ನೋಡಿರಿ ಅತ್ತೆ ಸೊಸೆ ಜಗಳ ಅನ್ನೋರು ಈಗ ಯಾರೂ ಹೇಳಲ್ಲ ಯಾಕೆಂದ್ರೆ ಅತ್ತೆ ಸೊಸೆ ಇಬ್ಬರು ಹೊಂದ್ಕೊಳ್ಳೋಕ್ಕೆ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾರೆ ಅನಿವಾರ್ಯ ಗೊತ್ತಾಗ್ಬಿಟ್ಟಿದೆ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ದಾರೆ ಇನ್ನು ನಮ್ಮ ಜೋಶಿ ಒಂದು ಹಾಡು ಹೇಳ್ದ ಆ ಕಾಲ ಚಂದವೋ ಈ ಕಾಲ ಆಮೇಲೆ ಆ ಹೊತ್ತ ಈ ಒತ್ತ ಅಪ್ಪ ನಂಗೆ ನಿನ್ನಷ್ಟು ಚೆನ್ನಾಗಿ ಕಂಠ ಇಲ್ಲ ಆದರೆ ಹಳೆಯ ಕಾಲದಲ್ಲಿ ಒಬ್ಬ ಹೆಣ್ಮಗಳು ಹಾಡವಳಂತೆ ನವಣೀಯ ಕುಟ್ಟಿ ಕುಟ್ಟಿ ನೊಂದಾವ ಎರಡೂ ರಟ್ಟಿ ನವಣೀಯ ಕುಟ್ಟಿ ಕುಟ್ಟಿ ನೊಂದಾವ ಎರಡೂ ರಟ್ಟಿ ಬೆಳವಲ ನಾಡಿಗೆ ನನ್ನ ಯಾಕೆ ಕೋಟ್ಯವ್ವ ಯಾಕಂದರೆ ಮುಂಜಾನೆ ಏಳು ಗೊಟ್ಟಿ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ಬೇಕಿತ್ತು ಕುಟ್ಬೇಕಿತ್ತು ಬೀಸ್ಬೇಕಿತ್ತು ಯಾಕವ್ವಾ ಅಂತ ಮನೆ ಕೊಟ್ಟೆ ಅಂದವಳಂತೆ ನಮ್ಮ ಹೆಣ್ಮಕ್ಳು ಇವತ್ತು ದೈಹಿಕವಾಗಿ ಸರ್ ವಾತಾವರಣ ಬದಲಾಗಿದೆ ಅದಕ್ಕೆ ನಾವೊಬ್ಬರು ಅಲ್ಲ ಮಣ್ಣು ಬದಲಾಗಿದೆ ಆಹಾರ ಬದಲಾಗಿದೆ ಆಚಾರ ಬದಲಾಗಿದೆ ವಿಚಾರ ಬದಲಾಗಿದೆ ಇದೆಲ್ಲದ ಬದಲಾವಣೆ ಜೊತೆಗೆ ನಮ್ಮ ಬದುಕಿನಲ್ಲಿ ಆಧುನಿಕತೆ ಒಂದಷ್ಟು ಹರಿದು ಬಂದಾಗ ಅದಕ್ಕೆ ತೋರಿಸಿ ಬದುಕ್ತೀವಿ ಅಂದರೆ ಪ್ರವಾಹದ ವಿರುದ್ಧ ನಾವು ಈಜೋ ಪ್ರಯತ್ನ ಮಾಡ್ದಂಗೆ ಅದು ಮಾಡೋಕೆ ಆಗಲ್ಲ ಮಾಡಲೂಬಾರ್ದು ಸರ್ ಅದ್ರ ಜೊತೆಗೆ ನಾವು ಬದುಕಬೇಕು ಅಂದಾಗ ಅದೆಲ್ಲವನ್ನು ಕೂಡ ಎಂಜಾಯ್ ಮಾಡೋಕ್ಕೆ ಅವಕಾಶ ಕೂತಲ್ಲೇ ನೋಡ್ರಿ ಲಾಕ್ ಡೌನ್ ಆಯ್ತು ಏನೇನ್ ಚಾನಲ್ಗಳು ಸಿಕ್ತು ನಮ್ಗೆ ನೋಡಕ್ಕೆ ಏನೇನು ಯೂಟ್ಯೂಬ್ಗಳು ನೋಡಿದ್ವಿ ಏನೇನು ಅಡುಗೆಗಳು ಪ್ರಯೋಗ ಮಾಡಿದ್ವಿ ಚೆನ್ನಾಗಿದ್ರೆ ತಿಂದ್ವಿ ಇಲ್ದಿದ್ರೆ ಡಸ್ಟ್ಬಿನ್ಗೆ ಹಾಕಿದ್ವಿ ಬಟ್ ಪ್ರಯೋಗಗಳು ಮಾಡೋಕ್ಕೊಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇಷ್ಟೆಲ್ಲ ಟೈಮ್ ಹೆಣ್ಮಕ್ಳಿಗೆ ಸಿಗುತ್ತೆ ಅಂತ ಗೊತ್ತಾಗಿದ್ದು ಈ ಪರಿಯ ಸೀರಿಯಲ್ಗಳು ಇವತ್ತು ಪ್ರತಿ ಚಾನಲಲ್ಲೂ ನಮ್ಮ ನಮ್ಮ ಸಿರಿ ಕನ್ನಡ ಚಾನಲಲ್ಲೂ ಒಂದು ಹೊಸ ಸೀರಿಯಲ್ ಬರ್ತಾ ಇದೆ ಧ್ರುವ ನಕ್ಷತ್ರ ಅಂತ ಈ ಥರ ಜನ ಸೀರಿಯಲ್ಗೆ ಅಡಿಕ್ಷನ್ ಆಗಿ ಅಡ್ವಸ್ ಅಡ್ವಟೈಸ್ಮೆಂಟ್ ಲೆವೆಲಲ್ಲೇ ಅಡುಗೆ ಒಗ್ಗರಣೆ ಮಾಡೋಕ್ಕೆ ಶುರು ಮಾಡಿದ್ದು ಕೂಡ ಆಧುನಿಕತೆ ಒಂದು ಪ್ರಭಾವನೆ ಇಲ್ಲದೆ ಹೋಗಿದ್ರೆ ನಮ್ಮ ಬದುಕೆಲ್ಲ ಅಡುಗೆ ಮನೆ ಅಲ್ಲಿಗೆ ಸೀಮಿತ ನಮ್ಮ ಸೀರೆಗೆ ಗಾಳಿ ತೋರ್ಸಕ್ ಆಗ್ತಿರ್ಲಿಲ್ಲ ನಮ್ಮ ಒಡವೆ ತೋರಿಸಿ ಯಾರಿಗೂ ಕೂಡ ಹೊಟ್ಟೆ ಉರ್ಸಕ್ ಆಗ್ತಿರ್ಲಿಲ್ಲ ಗಂಡ ಅಂತೂ ಬಿಡಿ ನೋಡೋದೇ ಇಲ್ಲ ಸಾಮಾನ್ಯ ಮದುವೆ ಆಗಿ ಹೊಸ್ರಲ್ಲಿ ಹಂಗು ಹಿಂಗು ನೋಡ್ತಾರಷ್ಟೇ ಆಮೇಲೆ ನೀವು ಗಂಡನ ಹತ್ರ ಹೋಗಿ ಕೇಳಿ ಒಂದು ಮೂರು ಗಂಟೆ ಪಾರ್ಲರಲ್ಲಿ ಕೂತು ಮನೆಗೆ ಹೋಗಿರ್ತೀವಿ ನಾವು ಆ ಪುಣ್ಯಾತ್ಗೀತಿ ನಮ್ಮನ್ನು ಕನ್ವಿನ್ಸ್ ಮಾಡಿರ್ತಾಳೆ ಮೇಡಮ್ ಇದು ಪರ್ಲ್ ಫೇಶಿಯಲ್ಲು ನಿಮ್ಮ ಮುಖ ಲಕಲಕ ಅಂತ ಹೊಳೆಯುತ್ತೆ ನಿಮ್ಮದು ಸ್ವಲ್ಪ ಆಯಿಲಿ ಸ್ಕಿನ್ನು ಮೇಡಮ್ ಇದೆಲ್ಲ ಮಾಡಿಸ್ಕೊಳ್ಳಿ ನಾವು ಅವೆಲ್ಲ ಮಾಡಿಸ್ಕೊಂಡು ಎರಡು ಮೂರು ಸಾವಿರ ಕೊಟ್ಟು ಮನೆಗೆ ಹೋಗಿರ್ತೀವಿ ಭಾಳ ಪ್ರೀತಿಯಿಂದ ಗಂಡನ ಹತ್ರ ಹೋಗಿ ಕೇಳ್ತೀವಿ ಅದು ನ್ಯೂಸ್ ಪೇಪರ್ ಇಟ್ಕೊಂಡ ಅಥವಾ ನ್ಯೂಸ್ ನೋಡ್ತಾನೆ ಕೂತಿರ್ತಾರೆ ಏನ್ರಿ ಚೇಂಜ್ ಇದೆಯಾ ನೀನು ಮಗಳು ತೊಗೊಳ್ದೆ ಬಿಟ್ಟಿದ್ರೆ ಪ್ಯಾಂಟ್ ಜಾಬಲ್ಲೋ ಶಾರ್ಟ್ ಜಾಬಲ್ಲೋ ಉಳ್ದಿರ್ಬೋದು ನೋಡು ಆ ಪುಣ್ಯಾತ್ಮ ನಮ್ಮ ಮುಷ್ದಿನೇ ನೋಡೋಲ್ಲ ಅದು ಆದರೂ ನಾವು ಬೇಜಾರು ಮಾಡ್ಕೊಳ್ಳಲ್ಲ ಆದರೂ ನಾವು ಪಾರ್ಲರ್ಗೆ ಹೋಗೋದು ಬಿಡೋಲ್ಲ ಯಾಕೆ ಅಂದರೆ ನಮ್ಮನ್ನು ನಾವು ಗೌರವಿಸ್ಕೊಳ್ಳೋಕ್ಕೆ ನಮ್ಮ ಘನತೆಯನ್ನು ನಾವು ಪ್ರೀತಿಸೋಕೆ ಆಧುನಿಕತೆ ಒಂದು ದೊಡ್ಡ ಪ್ಲಾಟ್ಫಾರ್ಮನ್ನು ಕಲ್ಪಿಸ್ಕೊಟ್ಟಿದೆ ಸರ್ ಆಧುನಿಕತೆ ಎಷ್ಟೆಲ್ಲ ನಿಮಗೆ ಅನುಕೂಲ ಮಾಡಿಕೊಟ್ಟಿದೆ ಆ ಬೆನ್ನಿಂದ ಭಾಳ ಚೆನ್ನಾಗಿತ್ತು ಬೆನ್ನು ತೋರಿಸಿದ್ರು ಯಾಕೆಂದರೆ ಹನ್ನೆರಡು ಸಾವಿರ ರೂಪಾಯಿ ಮಜೂರಿ ಕೊಟ್ಟು ಹೊಲ್ಸ್ಕೊಂಡಿರ್ತಕ್ಕಂಥ ರವಿಕೆ ಅಲ್ಲಿ ಬೆಳಬೇಕು ಅಂದ್ಬಿಟ್ಟು ಬೆನ್ನು ತೋರಿಸಿದ್ರ ರಾಣಿ ಬೆನ್ನೂರುಗಳು ಎಲ್ಲ ರಾಣಿ ಬೆನ್ನೂರು ಕಿಟಕಿ ಬಾಗಿಲು ಎಲ್ಲ ಇರುತ್ತಂತೆ ಬೆನ್ನಿಗೆ ಏನು ಆಶ್ಚರ್ಯ ಬಟ್ ಯಾರೂ ನೋಡೋ ಆಗಿಲ್ಲ ಹೀಗೆ ಆ ಬೆನ್ನುಗಳಲ್ಲೇ ಅಷ್ಟು ವೈವಿಧ್ಯ ಬಂತಲ್ಲ ನಿಜವಾಗೂ ಆಮೇಲೆ ಮೇಕಪ್ಗೆ ಎರಡು ಸಾವಿರ ರೂಪಾಯಿ ಕೊಟ್ಟವ್ರು ಬ್ಯೂಟಿ ಪಾರ್ಲರಿಂದ ಮಾಡಿಸ್ಕೊಂಡು ಮನೆಗೆ ಹೋಗುವಾಗ ದಿಢೀರಂಥ ಮಳೆ ಬಂದರೆ ಏನು ಎಲ್ಲ ರಸ್ತೆಯಲ್ಲಿ ಸುರಿದೋಗ್ಬಿಡುತ್ತೆ ಬಣ್ಣ ಮನೆಗೆ ಹೋಗೋದಕ್ಕೆ ಮತ್ತೆ ಯಥಾಪ್ರಕಾರ ಅದೇ ಬಣ್ಣ ಹೀಗಾಗಿ ಶಿವ ಕೊಟ್ಟ ಬಣ್ಣ ಕಡೆಯವರಿಗೆ ಬ್ಯೂಟಿ ಪಾರ್ಲರ್ ಕೊಟ್ಟು ಬಣ್ಣ ಇರೋವರೆಗೆ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಬಣ್ಣ ಹಚ್ಕೊಳ್ಳೋದ್ರ ಬಗ್ಗೆ ಹೆಚ್ಚು ಮಾತಾಡಿದ್ರೆ ಅದು ಭಾಳ ಪ್ರಶ್ನಾತೀತವಾದ ವಿಷಯ ಆಗುತ್ತೆ ಅದನ್ನೇ ಇನ್ನೊಂದಿನ ಸಬ್ಜೆಕ್ಟ್ ಆಗಿ ತೊಗೋಬೋದು ಯಾಕಂದರೆ ಬಣ್ಣ ಹಚ್ಚದೇ ಇರತಕ್ಕಂಥ ವ್ಯಕ್ತಿ ಇಲ್ಲ ಬಣ್ಣದ ಮಾತಾಡದೇ ಇರತಕ್ಕಂಥ ವ್ಯಕ್ತಿಯೇ ಇಲ್ಲ ಆದ್ದರಿಂದ ಇದು ಹೇಗೆ ನಮಗೆ ಬರ ಆಗುತ್ತೆ ಇದು ಇದು ಹೇಗೆ ಶಾಪ ಆಗುತ್ತೆ ಇಲ್ಲ ಶಾಪನೇ ಕರೆಕ್ಟು ಇದು ಏನಂತ ಅನುಕೂಲ ಮಾಡಿಲ್ಲ ಅಂತ ಪ್ರಾಣೇಶ್ವರಿಗೆ ಹೇಳ್ತಾರೆ ಬಹಳ ಜೋಶಿಂದ ಮಾತಾಡ್ತಿದ್ದಾರೆ ಯಾಕಂದರೆ ಕಾಲ ಈಗ ಕೊನೆಯದಾಗಿ ಸುಧಾ ಅವರು ಹೇಳಿರ್ತಕ್ಕಂಥ ಒಂದು ಮಾತು ಅಂದರೆ ನಾನು ಎರಡು ಸಾವಿರ ಕೊಟ್ಟು ಮೇಕಪ್ ಮಾಡಿಸ್ಕಂಬಂದು ನಿಂತೆ ಹಾಂ ಹೇಗೆ ಚೇಂಜ್ ಕಾಣ್ತಿದೆಯಾ ಅಂತ ಅವರು ಬೇರೆ ಅರ್ಥ ತಿಳ್ಕೊಂಡ್ರು ಅಂತ ಅದೇ ನೀವೇನು ವರ ಅಂತ ತಿಳ್ಕೊಂಡಿರೋದು ಗಂಡನಿಗೆ ಶಾಪ ಅನ್ನೋದು ಇಲ್ಲೇ ಇದೆ ನನಗೆ ಶಾಪ ಆಗಿ ಹೀಗಾಗಿ ಆ ಮಾತಲ್ಲೇ ವರ ಶಾಪದ ವ್ಯತ್ಯಾಸ ನಿಮ್ಗೆ ಗೊತ್ತಾಗುತ್ತೆ ಹಾಗೆ ನಮ್ಮ ರಿಚರ್ಡ್ ಅವ್ರು ಮಾತಾಡ್ತಾ ಹೇಳಿದ್ರು ಕಾರಲ್ಲಿ ಬರ್ತಿದ್ದಾರೆ ಈಗ ಆವಾಗ ಬಸ್ಸಲ್ಲಿ ಬರೋರು ಇದು ವರ ಅಲ್ವಾ ನಿಮಗೆ ಸೊ ಅದು ವರ ನಮಗೆ ಹ್ಯಾಕ್ ಶಾಪ್ ಆಗಿದ್ದಾರೆ ಬಸ್ಸಲ್ಲಿ ಅರಾಮ್ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಕೊಟ್ಟು ಬೆಂಗಳೂರಿಗೆ ಬಂದುಬಿಡ್ತಿದ್ವಿ ಈಗ ಜಾಸ್ತಿ ಆಗಿರೋದ್ರಿಂದ ಹೆಸರು ಈ ಟಿ ವಿ ಇಷ್ಟು ಟಿ ವಿಲಿ ಬರ್ತೀವಲ್ಲ ಜನ ನಮಗೆ ಏನು ಸರ್ ಇಷ್ಟು ಟಿ ವಿಲಿ ಬರ್ತೀರಿ ಇನ್ನೂ ಬಸ್ಸಲ್ಲಿ ಬರ್ತೀರಾ ಅಂತಾರೆ ಅಂದರೆ ಅವರಿಗೆ ಟಿ ವಿ ಅವರು ನಮಗೆ ಒಂದೊಂದು ಎಪಿಸೋಡ್ಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ ನಾವು ಒಂದು ಸಾರಿ ಬೆಂಗಳೂರು ಬಂದು ಊರಿಗೆ ಹೋದ್ರೆ ಅದೆಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿರಲ್ಲ ಸೊ ಹೀಗಾಗಿ ಅದು ನಮಗೆ ಶಾಪ ಅಂತ ಅಂತಿಸ್ತದೆ ಕಾರಲ್ಲಿ ಬರೋದರಿಂದ ನಮಗೆ ಹದಿನಾರು ಸಾವಿರ ತಿಂಗಳ ನಾನು ಜೋಶಿ ಮಾಮನಿ ಮೂರು ಜನ ಸೇರಿ ಕಾರ ಲೋನ್ ಇದ್ದೀವಿ ಇದು ವರನೂ ಹೌದು ಶಾಪನೂ ಹೌದು ಹುಚ್ಚು ಕಡಿಮೆ ಮಾಡ್ತಾರೆ ಅವಾಗೆಲ್ಲ ಹುಚ್ಚಿ ಅಂತ ಭಾಳ ಒಳ್ಳೆಯ ಪಾಯಿಂಟ್ ಹೇಳಿದ್ರು ರಿಚರ್ಡ್ ಅವರು ಅವಾಗೆಲ್ಲ ಹುಚ್ಚಿಡಿದ್ರೆ ಹುಚ್ಚಿನೇ ಈಗ ಕಡಿಮೆ ಮಾಡ್ತಿದ್ದಾರೆ ಅಂತ ಆವಾಗ ಓಣಿಗೆ ಅಥವಾ ಊರಿಗೆ ಇಬ್ಬರು ಮೂವರು ಹುಚ್ಚಿರೋರು ಈಗ ಗಲ್ಲಿಗೆ ಹತ್ತದ ಜನ ಹುಚ್ಚರು ಕೆಲವರು ಮೊಬೈಲ್ ಹುಚ್ಚರು ಲವ್ ಹುಚ್ಚರು ಹಿಡಿಯೋದು ಶುರುವಾದದ್ದೇ ಇವರು ಏನು ವರ ಅಂತ ತಿಳ್ಕೊಂಡಿದ್ರು ಅಂಥ ತಂತ್ರಜ್ಞಾನದಿಂದ ಮೊಬೈಲ್ ಬಂದ ಮೇಲೆ ಯಾರಿಗೆ ಫೇಸ್ಬುಕ್ಕಲ್ಲ ಅವರು ಫೇಸ್ ನೋಡಿ ವಾಟ್ಸಪ್ಪಲ್ಲಿ ಅವರು ಸ್ಟೇಟಸ್ ನೋಡಿ ಅವ್ರು ಡಿ ಪಿ ನೋಡಿ ಐ ಲವ್ ಯು ಅಂತ ಹಾಕ್ಬಿಡ್ತಾರೆ ಅವಳು ಮುಖತ ಬೆಟ್ಟಿ ಆದರೆ ಗೊತ್ತಾಗತ್ತೆ ಇದು ವರ ಅಲ್ಲ ಇದು ಶಾಪ ಅಂತ ಪರಸ್ಪರ ಇಬ್ಬರಿಗೂ ಗೊತ್ತಾಗುತ್ತೆ ನಿಮಗೆ ಆಶ್ಚರ್ಯ ಆಗ್ಬೋದು ಚಂದ್ರು ಭಾಳ ಚೆನ್ನಾಗಿ ಹೇಳಿದ್ರು ಸರ್ ಮಕ್ಕಳಿಗೆ ಸೋಡಾ ಗ್ಲಾಸ್ ಬರುತ್ತೆ ಬಂದುಬಿಟ್ಟಿದೆ ಆಗಲೇ ಈಗ ಈಗ ಅದರಲ್ಲೂ ಆನ್ಲೈನ್ ಕ್ಲಾಸ್ ಮೇಲೆ ಬಂದ ಮೇಲೆ ಅಂತೂ ಮಕ್ಕಳಿಗೆ ಮೇಷ್ಟು ಅನ್ನೋ ಗೌರವನ ಹೊರಟೋಯ್ತು ಅಲ್ಲಿ ಹೋಗಿ ಏನು ಮೇಷ್ಟ್ರೇ ಅಲ್ಲಿ ಮೊಬೈಲಲ್ಲಿ ಭಾಳ ಚೆನ್ನಾಗಿ ಕಾಣ್ತಿದ್ರಿ ಈಗ ಏನು ಡಲಮ ಹಾಂ ಅಂತಾರೆ ಆಮೇಲೆ ಗೌರವ ಇಲ್ಲ ಅವನ ಬಗ್ಗೆ ಭಕ್ತಿ ಇಲ್ಲ ಈಗ ನೋಡಿ ಮಕ್ಕಳು ಶಾಲೆಗೆ ಹೋದರೆ ಆನ್ಲೈನೇ ಚೆನ್ನಾಗಿದೆ ಅಮ್ಮ ಬೇಡವಾಗದ ನಾವು ಆಫ್ ಮಾಡಿಬಿಡ್ಬೋದು ಅಲ್ಲೋಗಿ ಅವ್ನ ಮುಂದೆ ಯಾರು ಅಂದರು ಅಂದರೆ ಇದು ತಂತ್ರಜ್ಞಾನ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ದುರಂತ ಟಿ ವಿಲಿ ಒಂದು ಸಾರಿ ಒಂದು ಯಾವುದೋ ಒಂದು ಘಟನೆ ಓದಿದೆ ನಾನು ಪೇಪರ್ನಲ್ಲಿ ಏನು ಅಂದರೆ ನಾವೆಲ್ಲ ನೋಡಿ ಸೈಕಲ್ ಕಲಿಬೇಕಾದ್ರೆ ಎದುರುಗಡೆ ನಮ್ಮ ಫ್ರೆಂಡ್ ಬಿದ್ದರೆ ಅವನ್ನ ಎಬ್ಬಿಸ್ತಿದ್ವಿ ನೀರಲ್ಲಿ ಮುಳುಗ್ತಿದ್ರೆ ಅವನು ಮುಳುಗ್ತಾನೆ ಯಾರಾದರೂ ಹಾರಿ ಅನ್ನೋದು ನಾವೇ ಒಂದು ಮೂರ್ನಾಲ್ಕು ಜನ ಹಾರಿ ಅವನನ್ನು ತಳ್ಳ್ಕೊಂಡು ಬಂದಂಥ ಉದಾಹರಣೆಗಳಿದೆ ನಮ್ಮೆದ್ರಿಗೆ ಯಾರೇ ಬಿದ್ದರೂ ಯಾರೇ ಕೆಮ್ಮಿದ್ರು ಅವನಿಗೆ ನೀರು ಕೊಡೋದು ತಂದೆ ತಾಯಿ ಊಟಕ್ಕೆ ಕೂತಾಗ ಕೆಮ್ಮಿದ್ರು ಗಂಟ್ಲಿಗೆ ಅನ್ನ ಸಿಕ್ಕಳ್ತು ಅಂದರೆ ಏ ನೀರು ಕುಡಿಯಮ್ಮ ನೀರು ಕುಡಿಯಪ್ಪ ಅಂತ ಕೊಡೋರು ಈಗಿನ ಮಕ್ಕಳನ್ನ ನೀವು ಅಬ್ಸರ್ವ್ ಮಾಡಿ ನೀವು ಅವು ಏನೂ ಮಾಡಲ್ಲ ಯಾಕಂದರೆ ಟಿ ವಿ ಮೊಬೈಲ್ ನೋಡ್ತಾ ನೋಡ್ತಾ ಅವರು ನೀರಿಗೆ ಬಿದ್ದವ್ರು ನೋಡ್ತಾರೆ ಇವರಿಗೆ ತೆಗಿಯೋ ಅಂಥದ್ದಿಲ್ಲ ಅದು ಮೊಬೈಲು ನಾಯಿ ಓಡಿಸ್ಕೊಂಡು ಅಂದ್ರು ಓಡಿಸಬೇಕನ್ನು ಕಲ್ಪನೆ ಅವ್ರು ಬರೀ ನೋಡ್ತಾರೆ ಯಾವನೋ ಬೀಳ್ತಾನೆ ಎತ್ತೋ ಆಗಿಲ್ಲ ಇವ್ರು ಯಾಕಂದ್ರೆ ನೋಡ್ತಾರೆ ಇವ್ರು ನೋಡೋದಷ್ಟೇ ಕೆಲಸ ಇವರಿಗೆ ಪ್ಯಾಸಿವ್ ಆನ್ ಲುಕ್ಕರ್ಸ್ ಅಂತ ಕರೀತಾರಂತೆ ಪ್ಯಾಸಿವ್ ಲುಕರ್ಸ್ ಅಂದರೆ ಕನ್ನಡದಲ್ಲಿ ಗರಬಡಿದವರು ಅಂತ ಅರ್ಥ ನಮ್ಮ ಮಕ್ಕಳಿವತ್ತು ಮೊಬೈಲು ಕಂಪ್ಯೂಟರ್ಗಳಲ್ಲಿ ಬರೀ ನೋಡಿ ನೋಡಿ ನೋಡೋದು ನಮ್ಮ ಕೆಲಸ ಇವನ ರಕ್ಷಿಸೋದು ನಮ್ಮ ಕೆಲಸ ಅನ್ನೋ ಭಾವನೆ ಬಂದಿದೆ ಗೆಳೆಯ ಬಿದ್ದರೆ ಇನ್ನೊಬ್ಬ ಗೆಳೆಯವನು ಎತ್ತಲ್ಲ ಹಾಂ ಮೊಬೈಲ್ನಲ್ಲಿ ಅವನೇ ಇದ್ದಿದ್ದ ಇದು ನನ್ನ ಕೆಲಸ ಅಲ್ಲ ಅನ್ನೋ ಭಾವನೆ ನೀವು ಟೆಸ್ಟ್ ಮಾಡಿ ಮನೆಯಲ್ಲಿ ನೀವು ಮನೇಲಿ ಕೂತಾಗ ಊಟಕ್ಕೆ ಕೂತಾಗ ಸುಮ್ಮನೆ ಕೆಮ್ಮಿ ಆ ಮಗು ಕೆಮ್ಮು ಅಪ್ಪ ಅಮ್ಮನ ಹಿಂಗೆ ನೋಡ್ತದಾಗಲಿ ನೀರು ಕುಡಿ ಅಪ್ಪ ಅನ್ನೋ ಯಾಕಂದ್ರೆ ನೋಡೋದಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ ಅದಕ್ಕೆ ಐ ಆಮ್ ಓನ್ಲಿ ಆನ್ಲೂಕರ್ ನಾನು ನೀರು ಕೊಡಬಾರ್ದು ನಾನು ಅವ್ನ ಎತ್ತಬಾರ್ದು ನಾನು ಕಾಪಾಡಬಾರ್ದು ನೀವು ಅಬ್ಸರ್ವ್ ಮಾಡಿರ್ತೀರಿ ಇದೊಂದು ರೋಗ ಅಂತೆ ತುಂಬ ಕಂಪ್ಯೂಟ್ರು ಮತ್ತು ಮೊಬೈಲ್ಗಳನ್ನ ಬಳಸುವಂಥ ಮಕ್ಕಳಿಗೆ ಪ್ಯಾಸಿವ್ ಲೋಕರ್ಸ್ ಗರ ಬಡದವ್ರ ಥರ ಆಗಿದ್ದಾರೆ ಇವ್ರನ್ನ ಪ್ರಕೃತಿಯಲ್ಲಿ ಆಟ ಆಡೋದಕ್ಕೆ ಬಿಡಿ ಮನೇಲಿ ಮಾಡಿ ತಿಂಡಿ ಕೊಡಿ ಮಕ್ಳು ಯಾವ ಮಕ್ಕಳು ಇವತ್ತು ತಂದೆ ತಾಯಿ ಮಾಡಿದ್ರೆ ಅಡುಗೆ ತಿಂತಾರೆ ಹೇಳ್ರಿ ಹಾಗೆ ಜಾಸ್ತಿ ಆಗಿರೋದು ಹಾಗೆ ಹುಸಿರು ಜಾಸ್ತಿ ಆಗಿರೋದು ಹಾಂ ಲವ್ ಮಾಡಿ ಮಾಡಿ ಹುಸಿರು ಜಾಸ್ತಿ ಆಗಿರೋದು ಅಂಥ ಹುಸುರನ್ನ ಹುಸ್ರಾಗೆ ಬಿಡೋದು ಒಳ್ಳೆದಾಗ್ಲಿ ಅವ್ರು ಟ್ರೀಟ್ಮೆಂಟ್ ಮಾಡೋಕೆ ಆಸ್ಪತ್ರೆ ಎಲ್ಲೋ ಒಂದೋ ಎರಡೋ ಇರ್ತಿತ್ತು ರೀ ಧಾರವಾಡದಲ್ಲೊಂದು ಬೆಂಗಳೂರಲ್ಲೊಂದು ಆಗೋದಾ ಈಗ ಪ್ರತಿ ತಾಲೂಕಿಗೆ ಒಂದು ಆಸ್ಪತ್ರೆ ಬೇಕು ಅಂತ ಯಾವುದಾದ್ರು ಹುಚ್ಚು ಮಿನಿಸ್ಟ್ರು ಅಂತ ಬಂದು ಅಂದರೆ ಮಾಡಿದ್ರು ಮಾಡಿದ್ದೆ ಅವನು ಹುಚ್ಚು ಸೆಕ್ಷನ್ ಹೌದಾ ಹಾಗೆ ಆ ಪ್ಯಾಸಿವ್ ಆನ್ಲೂಕರ್ಸಿಂದಾಗಿ ನಾವು ಸಂಪೂರ್ಣವಾಗಿ ಮಕ್ಕಳನ್ನು ಕಳ್ಕೊಳ್ತಾ ಇದ್ದೀವಿ ನೀವು ನೋಡಿಬೇಕಾದ್ರೆ ಒಂದು ಮಗು ನಿಲ್ಲಿಸಿ ಒಂದು ಮಗು ಮುಣಗೋದಕ್ಕೆ ಬಿಟ್ಟರು ಫಾರಿನ್ ವೀಡಿಯೋಗಳಲ್ಲಿ ನಾನು ನೋಡ್ತಿರ್ತೀನಿ ನಾಯಿ ಹೋಗಿ ಆ ಮಗುನ ಹೇಳ್ಕೊಂಬಂತ್ರಿ ಈ ಅವ್ರ ಅಣ್ಣನೋ ತಮ್ಮನೋ ಹಾಗೆ ನೋಡ್ತಾ ಇದ್ದ ಟಾಮಿ 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 ಅಂತಿದ್ದಾನು ಅಂದ್ರೆ ನನ್ನ ಕೆಲಸ ಅಲ್ಲ ನಾ ಈ ಕೆಲಸ ಇನ್ನೊಬ್ಬರು ಅವರು ಬಹಳ ಬುದ್ಧಿವಂತರು ಘಟನೆ ಹೇಳಿ ನಿಮ್ಮನ್ನು ಮರಳು ಮಾಡ್ತಾ ಇದ್ದಾರೆ ಆದ್ರೆ ಅವರು ಇನ್ನೊಂದು ಪಾಯಿಂಟ್ ಫಾರಿನ್ ವಿಡಿಯೋದಲ್ಲಿ ನಾವು ನೋಡ್ತಾ ಇರ್ತೀವಿ ಅಂತ ಅದೇ ಸ್ವಾಮಿ ಆಧುನಿಕ ಟೆಕ್ನಾಲಜಿ ಅದರಲ್ಲೇ ಇವೆಲ್ಲ ತಗೊಂಡ್ ಒಪ್ಪಿಸ್ತಾ ನಾವು ಅದನ್ನು ನೋಡಕ್ ಇಷ್ಟಪಡ್ತೀವಿ ಅದು ನಮ್ದು ಆಗ್ಲಿ ಅಂತ ಹೇಳೋದಿಲ್ಲ ಅವ್ರು ನಮ್ಗೆ ಕಲಿಸ್ತವ್ರು ಅವ್ರ ಇನ್ನು ಇವಾಗ ಅವರು ವೇದ ಮಂತ್ರಗಳು ಕಲಿತಿದ್ದಾರೆ ಅವ್ರ ಹೌನ ಹೋಮ ಮಾಡ್ತಿದ್ದಾರೆ ಇಸ್ಕಾನ್ ಅಂತಕ್ಕಂಥ ಭಕ್ತರು ನೋಡ್ತಿರ್ಬೋದು ನಾವು ಮಾಡೋ ಭಜನೆನ ಅವ್ರು ರಸ್ತೆ ರಸ್ತೆಗಳು ಮಾಡ್ತಾರೆ ಭಗವದ್ಗೀತೆ ಮಾಡ್ತಿದ್ದಾರೆ ಅವರು ಅಂದ್ರೆ ಅದ್ರಲ್ಲಿ ಸುಖ ಇಲ್ಲ ಅಂತ ಅವ್ರೆ ಬಂದು ತಲೆ ಬೋಳಿಸಿಕೊಂಡು ಕಾವಿ ಉಟ್ಕೊಂಡು ಓಡಾಡ್ತಿದ್ದಾರೆ ತಲೆ ಕೆಟ್ಟಿದವರಿಗೆ ಆ ಭೋಗದಲ್ಲಿ ಸುಖವಿಲ್ಲ ತ್ಯಾಗದಲ್ಲಿ ಯೋಗದಲ್ಲಿ ಸುಖ ಇದೆ ಅಂತ ಅವ್ರು ಬರ್ತಿದ್ದಾರೆ ಹೌದಾ ಹಾಗೇನೆ ಮತ್ತೊಂದು ಹೇಳಿದ್ರು ಆ ನಾಯಿ ಹೋಗಿ ಆ ಮಗುನ ಕರ್ಕೊಂಡ್ ಬರೋದು ನೀವು ನೋಡಿದ್ರಲ್ವಾ ನಾನು ನೋಡಿದೆ ಅದು ಇನ್ನೊಬ್ಬ ಅವನು ತೆಗೆದಿದ್ದಕ್ಕೆ ನಿಮಗೆ ಕಾಣಿಸಿದ್ದು ಅದು ಮಾಡರ್ನೈಸೇಷನ್

ಆಧುನಿಕ ಅಲ್ಲದೆ ಇದ್ದಾಗಲೂ ಮಗು ಉಳಿತಾನೆ ಪ್ರಾಣ ಉಳಿತಾನೆ ಅಲ್ಲ ಅದನ್ನ ನೋಡಿದ ಕಾರಣ ಹೆಂಗೆ ನೀನು ನೋಡಿದ ತಾನೆ ನೀವು ಇವಾಗ ಅದನ್ನ ನೋಡೋದಕ್ಕೆ ಈಗ ಪ್ರಾಣಿಗಳಿಗೂ ಬುದ್ಧಿ ಇದೆ ಈಗ ಯುದ್ಧ ಭೂಮಿಯಲ್ಲಿ ಮುಂಚೆ ಅದನಿಗೆ ಪೆಟ್ಟು ಬಿದ್ದಾಗ ಸೈನಿಕನಿಗೆ ಅಥವಾ ಕುದುರೆ ಮೇಲೆ ಇರ್ತಕ್ಕಂಥ ವ್ಯಕ್ತಿಗೆ ಅದು ನೇರವಾಗಿ ಮನೆ ಕರ್ಕೊಂಡ್ಬಂದ್ಬಿಡೋದು ಆ ಥರ ಇವನು ಯಾವಾಗ ಇನ್ಯಾಕ್ಟಿವ್ ಆಗ್ತಾನೋ ಕುದುರೆ ಮೇಲೆ ಇರ್ತಕ್ಕಂಥ ಒಬ್ಬ ಶಸ್ತ್ರ ಹಿಡಿದ ಯೋಧ ಮನೆಗೆ ಬರ್ತಾ ಇತ್ತು ಪ್ರಾಣಿಗಳಿಗೆ ಅದಿತ್ತು ಆನೆಗಳಿಗೆ ಇತ್ತು ಹೀಗಾಗಿ ಪ್ರಾಣಿಗಳು ತುಂಬಾ ಬ ಬುದ್ಧಿವಂತ ಕೆಲಸಗಳು ಮಾಡುತ್ತೆ ನೀವು ಹೇಳಿದ್ದು ಕೂಡ ಭಾಳ ಚೆನ್ನಾಗಿದೆ ಅದು ನೋಡಿದ್ದೀನಿ ನಾನು ಪ್ಯಾಸಿವ್ ಆನ್ ಲೋಕರ್ಸ್ ಹಾಗೆ ರಿಚರ್ಡ್ ಮಾತಾಡ್ತಾ ಫ್ಲೈಓವರು ಬಸ್ಸು ಮೆಟ್ರೋಗಳಾಗಿದೆ ಆಗಿ ನಾವು ಅಲ್ಲಿಗೆ ಹೋಗಿಬಿಡ್ತೀವಿ ಅಂತ ಯಾಕೆ ಇದು ಅದು ದುರಂತ ಅಂತ ಹೇಳ್ತೀವಿ ಒಪ್ಗೊಂಡವ್ರ ಪಾಯಿಂಟ್ಗಳೆಲ್ಲ ನಾವು ಅನುಸರಿಸ್ತಾ ಇದ್ದೀವಿ ಆದರೆ ಅದ್ರ ಹಿಂದಿರ್ತಕ್ಕ ಮತಿತಾರ್ಥ ಅಂತ ಒಂದು ಕರೀತಾರೆ ಅರ್ಥ ಬೇರೆ ಮತಿತಾರ್ಥ ಬೇರೆ ಅವು ಆಗಿರೋದು ಏನಾಗುತ್ತೆ ಎಲ್ಲೋ ಒಂದು ಯಾವುದೋ ಕಲಾಸಿ ಪಾಳಿದ್ರೆ ಗಲಾಟೆ ಆಯ್ತಪ್ಪ ಏ ಅಣ್ಣ ಇಲ್ಲ ನನಗೆ ಹೊಡಿತಾ ಇದ್ದಾರಣ್ಣ ಬಾ ಅಂತ ಅವ್ನು ಗುಂಡಾಗಿ ಫೋನ್ ಮಾಡಿದ್ರೆ ಬಂದೇ ಇರೋ ಅಂತ ಭಯ ಅಂತ ಬಂದು ಅವನು ಇಪ್ಪತ್ತು ಜನರು ಕರ್ಕೊಂಬರ್ತಾನೆ ಮತ್ತೊಂದು ಯಾರು ಏರಿದಿಂದ ಮತ್ತೆ ಗುಂಡಗಳನ್ನ ಕರೆಸ್ತಾರೆ ಇವೆಲ್ಲ ಸೇರಿ ಅಲ್ಲೊಂದು ದೊಂಬಿನೋ ಜಾತ್ರೆನಾಗುತ್ತೆ ಆದರೆ ಸಣ್ಣ ಜಾತ್ರೆ ಅವರವರೇ ಜಗಳದ ಎಷ್ಟೊತ್ತಂತ ಆಡ್ತಾರೆ ಇಬ್ಬರು ಏ ಆಗ ವಾಗ ಅವಾಗ ಅಂದು ಕಡೆಗೆ ಅವನು ತಳ್ಳಿ ಇವನು ಇವನು ತಳ್ಳಿ ಜಗಳ ಮುಕ್ತಾಯ ಆಗ್ತಿತ್ತು ಬರ್ತಾರೆ ನಮ್ಮವ್ರು ಇರೋ ಒಂದು ಅವನು ಜಗಳನ ಮುಂದೂಡ್ತಾನೆ ಈ ಮೊಬೈಲು ವಾಟ್ಸಪ್ಗಳು ಬಂದಿರೋದ್ರಿಂದ ಅಣ್ಣ ಇಲ್ಲ ಬಂದಿದ್ದಾರೆ ಬಂದು ಆಯ್ಲಿ ಬರೋವರೆಗಿರೋ ನೀವು ಗಂಡಸಾಗಿದ್ರೆ ಅಂತಾನೆ ಮುಂದುವರಿತದೆ ಯಾರು ಬರೀ ಯಾವನು ಕೂಗಿದ್ರು ಬರಲ್ಲ ನಾವು ಇರೋದು ಹಳ್ಳಿಲಿ ಬಸ್ಸಿಲ್ಲ ನಾಳೆ ಬೆಳಗ್ಗೆಯೇ ಬಸ್ಸು ಅಂದಿದ್ರೆ ಹೋದ್ರಾಡೋದೋದ್ರೆ ನಾಯಿ ಥರ ಅವಾಕೊಂಡು ಬೆಳಗ್ಗೆ ಇರೋಣ ಅಂತ ಮಲಗಿಬಿಡ್ತಿದ್ದು ಬರ್ತದೆ ನಾನು ಜಗಳೇ ಇರ್ತಿಲ್ಲ ಈಗ ಇಮ್ಮಿಡಿಯೇಟ್ ಬಂದು ಗುಂಪು ಸೇರೋದ್ರಿಂದ ನಮ್ಮನ್ನು ಕಾಪಾಡೋನು ಬರ್ತಾನೆ ಈ ಜಗಳ ಮುಂದುವರಿತನದಕ್ಕೇ ನೂರಾರು ವರ್ಷಗಟ್ಟಲೆ ಜನ ಆಡ್ತಿದ್ದಾರೆ ಅದಕ್ಕೋಸ್ಕರ ಇಮ್ಮಿಡಿಯೇಟ್ ಅವ್ರನ್ನ ಕರೆಸ್ಕೊಂಡು ಅವನಿಂದ ಓದಿಸ್ತೀನಿ ತಾವು ತಾವುದಿಯೋ ತಾಕತ್ತಿಲ್ಲ ಇನ್ನೊಬ್ಬನೇ ಅವರು ಕೂ ಕರೆಸ್ತಾರೆ ಈಗ ತಂತ್ರಜ್ಞಾನ ನಮ್ಮಲ್ಲಿ ಶಕ್ತಿಯನ್ನು ಕಳೆದಿದೆ ಅನ್ನೋದು ನನ್ನ ವಾದ ಈ ತಂತ್ರಜ್ಞಾನದಿಂದ ಅನಗತ್ಯವಾಗಿ ಜನಗಳನ್ನ ನಾವು ಸೇರಿಸ್ತಾ ಇದ್ದೀವಿ ಅವರೆಲ್ಲ ಬಂದು ಗುಂಪು ಕೊಡಿ ಜಗಳ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಾದ ಆದರೂ ಕೂಡ ತಂತ್ರಜ್ಞಾನ ನಮಗೆ ವರವೇ ಆಗಿದೆ ಗುಂಪು ಸೇರಿಸೋದು ಒಳ್ಳೇದು ಅಂತ ಹೆಂಗೆ ಹೇಳ್ತೀರಾ ಮಹಾಮನಿಯವರೇ ಮೂರು ಜನ ಮೊಬೈಲ್ ಬಗ್ಗೆ ಆಯಿತು ತಂತ್ರಜ್ಞಾನ ಬಗ್ಗೆ ಆಯಿತು ಅದು ಶಾಪ ಅಂತೇಳಿ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದರು ಇಷ್ಟೆಲ್ಲ ಮೊಬೈಲ್ ಬಗ್ಗೆ ಮಾತಾಡುವಂಥ ಜನ ನಾವು ಮೊಬೈಲ್ ಬಿಟ್ಟು ಬದುಕಲಿಕ್ಕೆ ಆಗ್ಲಿಕ್ಕದ್ದು ನೋಡ್ರಿ ಆಗೋದಿಲ್ಲ ನಮಗೆ ಜೋಶಿಯವರು ಯಾರೋ ಆನ್ಲೈನಲ್ಲಿ ನಮಗೆ ದುಡ್ಡು ಕೇಳಿದರು ಅದು ಫೇಸ್ಬುಕ್ಕಲ್ಲಿ ಅಂತ ಅಂತೇಳಿದ್ರು ಆದರೆ ನೀವು ಮೋಸ ಹೋಗಿದ್ರೆ ಹೋಗಿಲ್ಲ ಇನ್ನೊಬ್ಬರು ಫೋನ್ ಮಾಡಿ ಹೇಳಿದರು ನಿಮ್ಗೆ ಹಿಂಗೆ ಕೇಳಕ್ಕೈತಾರೆ ಅಂತಂದು ಕೇಳಕ್ಕೈತಾರೆ ಅಂದ ತಕ್ಷಣ ನೀವು ದುಡ್ಡು ಹಾಕ್ಲಿಕ್ಕೆ ಹೋಗಲಿ ಅಂದ್ರೆ ಹೋಗೋ ತನಕ ಬಿಡೋಕಾಯ್ತನ ಮೋಸ ಈ ಪ್ರತಿಯೊಂದು ಕಾಲದಲ್ಲಿ ಇದೆ ಜೋಶಿಗೆ ಬೇಜಾರಾಗಿರೋದು ಯಾರೂ ಒಂದು ರೂಪಾಯಿ ಹಾಕ್ಲಿಲ್ಲ ಈ ಮೊಬೈಲಿಂದ ಎಷ್ಟು ಅನಾನುಕೂಲಗಳ ಬಗ್ಗೆ ಮಾತಾಡ್ಲಾಗಿತ್ತಿರಲ್ಲ ಕೋವಿಡ್ ಸಂದರ್ಭದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದು ಆನ್ಲೈನ್ ಶಿಕ್ಷಣ ಮೂಲಕ ಅನ್ನೋದು ಕೂಡ ತಾವು ಮರಿಪಟ್ಟು ಯಾವ ಶಾಲಾ ಕಾಲೇಜುಗಳು ಮೊಬೈಲನ್ನು ಶಾಲೆ ಒಳಗಡೆ ಬಿಟ್ಕೊಳ್ಳಿಲ್ವೋ ಅದೇ ಮೊಬೈಲ್ ಮೂಲಕ ಶಿಕ್ಷಣವನ್ನು ಕಲಿಸುವಂಥ ಒಂದು ಪದ್ಧತಿ ಜಾರಿಯಾಯಿತು ಈ ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಜನ ಕಲಾವಿದರಿಗೆ ಆನ್ಲೈನ್ ಕಾರ್ಯಕ್ರಮ ಕೊಡೋ ಕೊಡೋದ್ರ ಮೂಲಕ ಒಂದು ಊಟಕ್ಕೆ ದಾರಿಯಾಯಿತು ಅದು ನಾವು ಯಾರು ಮರಿಬಾಡ್ದು ಈಗ ವಾಟ್ಸಪ್ಪು ಇಮೇಲು ಈಗ ನೋಡ್ರಿ ಈಗ ಈಗ ಮುಗಿದ ತಕ್ಷಣ ಕಾರ್ಯಕ್ರಮ ಮುಗಿದ ತಕ್ಷಣ ನಾವೆಲ್ಲ ಏನು ಮಾಡ್ತೀವಿ ವಾಟ್ಸಪ್ ಚೆಕಪ್ ಮಾಡ್ತೀವಿ ಅವನ್ನೆಲ್ಲ ನೋಡ್ರಿ ನೀವು ಮೊಬೈಲ್ ತೆಗ ತೆಗೆದು ಮೊಬೈಲ್ ಬಿಟ್ಟು ಹೋಗ್ತಾರೆ ಅನ್ನ ನೋಡ್ರಿ ವಾಟ್ಸಪ್ ಚೆಕಪ್ ಮಾಡ್ತಾರೆ ಏನಾಯಿತು ಏನಿಲ್ಲ ಅಂತ ಕೇಳ್ತಾರೆ ಕಳ್ಳತನದ ಬಗ್ಗೆ ಮಾತಾಡಿದರು ಚಂದ್ರ ಸರ್ ಅವರು ಪ್ರಾಣೇಶ್ವರು ಎಲ್ಲ ಕಳ್ಳತನ ಎಲ್ಲ ಹೋದ್ರೆ ಮೊದಲ ಊರು ಬಿಟ್ಟು ಹೋಗ್ತಿದ್ರೆ ಈಗ ದೇಶ ಬಿಟ್ಟು ಹೋಗ್ಯಾರ ಅಷ್ಟೇ ಇಷ್ಟೇ ವ್ಯತ್ಯಾಸ ಇಮೇಲು

ರೈಲ್ವೆ ಬಗ್ಗೆ ಬಸ್ಸಿನ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ ನಾವು ಮೊದಲೆಲ್ಲ ಟ್ರೈನು ರೈಲ್ವೆ ಸ್ಟೇಷನ್ಗೆ ಹೋಗಿ ಒಂದೊಂದು ತಾಸು ಎರಡೆರಡು ತಾಸು ಕೂಡಬೇಕಾಗ್ತಿತ್ತು ಈಗಿಲ್ಲ ಆನ್ಲೈನ್ ಮೂಲಕ ನೋಡ್ತೀವಿ ನಾವು ಯಾವ ಟೈಮಿಗೆ ಬರುತ್ತೆ ಅಂತೇಳಿ ಹೋಗ್ತೀವಿ ನಾವು ಯಾವ ಹೋಗಿ ಎಲ್ಲಿ ಇರುತ್ತೆ ಅಂತೇಳಿ ಗೊತ್ತಾಗ್ತದೆ ಆಧುನಿಕತೆಯಿಂದ ಇದು ವರವಾಗಿ ಪರಿಣಮಿಸಿದೆ ಕೆಲವೊಂದು ಜನ ಹಳ್ಳ್ಯಾಗಂತರು ದಾರಿ ಕೇಳಿದ್ರೆ ಅಂತ ತೂಕೊಡ್ರಿ ಏಯ್ ಕುಂತಲೆಗೆ ಹೇಳಬೇಕನ್ನು ನಿನಗೆ ಇಳಿದ ಬಾ ಹೇಳ್ತೀವಿ ಇಳತ್ತೀವಂತಿರು ಈಗ ಲೊಕೇಶನ್ ಹಾಕೊಂಡು ಹೋಗಿಬಿಡ್ತೀವಿ ನಾವು ಸುಲಭವಾಗಿ ಆಗಿದೆ ಸುಲಭವಾಗಿ ಮಾಡಿಕೊಡೋದೇ ಒಂದು ಆಧುನಿಕತೆಯ ಒಂದು ಉದ್ದೇಶ ನಾವು ತಪ್ಪು ತಿಳ್ಕೊಕತ್ತೀವಿ ಅಷ್ಟೇ ಮತ್ತೇನಿಲ್ಲ ನಮ್ಮ ಪ್ರಾಣೇಶ್ವರು ಮಾತಾಡ್ತಾ ಹೇಳಿದರು ಏನಪ್ಪ ಅಂತಂದ್ರೆ ಕಾಡು ಪ್ರಾಣಿಗಳು ಕಾಡು ಪ್ರಾಣಿಗಳ ಮನಸ್ಥಿತಿ ಕೂಡ ಆಧುನಿಕತೆ ಬಯಸ್ಲಿಕ್ಕದ್ರಿ ಈಗ ನಾಯಿ ಹೋಗಿ ಬಚಾವ್ ಮಾಡ್ಕೊಂಬಂತಂತಂದ್ರೆ ಅಲ್ಲ ರೀ ಅದು ಕೂಡ ಆಧುನಿಕತೆಯನ್ನು ಬಯಸ್ಲಕ್ಕದ ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕಂಬುದು ಬಯಸ್ಲಕ್ಕದ ಅದು ನಾವು ಯಾಕೆ ತಿಳ್ಕೊಬಾರ್ದು ಈಗ ಆನ್ಲೈನ್ ಶಿಕ್ಷಣದ ಬಗ್ಗೆ ಹೇಳಿದ್ವಿ ನಾವು ಆನ್ಲೈನ್ ಶಿಕ್ಷಣ ಬಂದ ಮೇಲೆ ಅದು ಮಂತ್ರನೇ ಚೇಂಜ್ ಆಗ್ಯದಂತೆ ಆನ್ಲೈನ್ ಕ್ಲಾಸ್ ಮಂತ್ರ ಮಂತ್ರ ಏನಾಗಿದೆ ಅಂತಂದ್ರೆ ಮೊದಲೆಲ್ಲ ಗುರುಬ್ರಹ್ಮೆಲ್ಲ ಅಂತಿದ್ವಿ ನಾವು ಈಗೆಲ್ಲ ಆನ್ಲೈನ್ ಶಿಕ್ಷಣದ ಏನಾಗಿದೆ ಅಂತ ಮಂತ್ರ ಅಂತಂದ್ರೆ ಗೂಗಲ್ ಬ್ರಹ್ಮ ವಾಟ್ಸಪ್ ವಿಷ್ಣು ಫೇಸ್ಬುಕ್ ಗೋ ಪರಮೇಶ್ವರ ಸ್ಟೋರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಮೊಬೈಲ್ ಏನಮ್ಮ ಅಂತ ಪುಸ್ತಕ ಲೋಕ ಅರಳಿದ್ದು ತಂತ್ರಜ್ಞಾನದಿಂದ ತಂತ್ರಜ್ಞಾನ ಬೆಳೆದಿದ್ದು ಬೆಂಗಳೂರು ಸಿಲಿಕಾನ್ ಸಿಟಿ ಆದದ್ದು ಇದೆಲ್ಲ ತಂತ್ರಜ್ಞಾನದಿಂದ ಬಂದುಗಳೇ ತಂತ್ರಜ್ಞಾನ ನಾವು ವರವಾಗಿ ಮಾಡಿಕೊಂಡ್ರೆ ವರ ಆಗ್ತದೆ ಶಾಪವಾಗಿ ಮಾಡ್ಕೊಂಡ್ರೆ ಶಾಪ್ ಆಗ್ತದೆ ಒಂದು ಚಾಕು ನಾವು ಕಂಡು ಹಿಡಿದೀವಿ ಅಂತಂದರೆ ಅದು ಉಳ್ಳಾಗಡ್ಡಿ ಈರುಳ್ಳಿ ಟೊಮೊಟೊ ಕಟ್ ಮಾಡ್ಲಿಕ್ಕೆ ಯೂಸ್ ಮಾಡಿದರೆ ಅದು ವರ ಆಗ್ತದೆ ಯಾರೇನು ಚುಚ್ಚಿದ್ರೆ ಅದು ಶಾಪ್ ಆಗ್ತದೆ ತಾವು ದಯವಿಟ್ಟು ಎಲ್ಲ ಉಪಯೋಗಗಳನ್ನು ಎದರಿದ್ದಂಥ ಟೀಮ್ ಉಪಯೋಗ ಮಾಡ್ಕೊತಾರೆ ಮತ್ತು ಶಾಪ್ ಅಂತಾರೆ ಇದು ಅಂತಂದ್ರೆ ಚಂದ್ರಣ್ಣವ್ರೆ ಪ್ರಣೇಶ್ವಣ್ಣವ್ರೆ ಜೋಶಿಅಣ್ಣವ್ರೆ ಉಂಡು ಮನಿ ಜಂತಿಣಿಸಿದಂಗೆ ಆಗ್ತದೆ ಆ ಕೆಲಸ ಮಾಡ್ಲಿಕ್ಕೆ ಹೋಗ್ಬಾಡ್ರಿ ಈ ಆಧುನಿಕತೆ ಏನಿದ್ರು ಕೂಡ ಅದು ನನ್ನ ಮಾತು ಜಂತಿಗೆ ಹುಳ ಬಿದ್ದಾವ ಅಂತ ತಿಳ್ಕೊಂಡು ನಾವು ತೆಗಿಬೇಕಂತ ಯೋಚನೆ ಮಾಡಕತ್ತೀವಿ ನೋಡಿ ವರ 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 ಅಂತ ಹೇಳ್ತಾ ಮಾಡಕೈತಿ ಮಾಮನಿ ಸರ್ ಹಂಗ ಹೇಳ್ತಿರ್ತಾರೆ ನಮ್ಗ ಅಕ್ಕ ಸುಧಾಕರ್ ಹೇಳಿದ್ರು ಫೋಟೋ ತೆಗಿಸ್ಬೇಕಾದ್ರೆ ಒನ್ ಟು ತ್ರೀ ಇತ್ತು ಅದು ಉಲ್ಟಾ ಮಾಡ್ರಿ ಅಂದ್ರು ತ್ರೀ ಟು ಒನ್ ಇದು ಆಧುನಿಕತೆ ಉಲ್ಟ ಆಗ್ಯಾದ್ರಿ ಅದು ಏನಿಲ್ಲ ಅದು ವರ ಅಂತ ಅವ್ರು ಅಂತಾರೆ ಶಾಪ್ ಅಂತ ನಾ ಇದು ಏನು ಆಧುನಿಕತೆ ಆಗಿದೆ ಅಂತಲ್ಲ ಬರೀ ನಾವು ಅಷ್ಟೇ ಮಾತಾಡ್ತೀವಿ ನೀವು ಒಟ್ಟು ಮಾತಾಡವಲ್ರಿ ಮೊದಲು ಸೈಕಲ್ ಮ್ಯಾಗೆ ಹೋಗ್ತಿದ್ವಿ ಸೈಕಲ್ ಮ್ಯಾಗ ಹೋದ್ರೆ ಏನಂತಿದ್ರು ಬಡವ್ರು ಅಂತಿದ್ರು ಈಗ ಶ್ರೀಮಂತರು ಕಾರಿನಾಗ ಜಿಮ್ಗೆ ಹೋಗಿ ಜಿಮ್ನಾಗ ಸೈಕಲ್ ತುಳಿತಾರೆ ಇದು ಆಧುನಿಕತೆ ಮೊದಲು ಬ್ರೆಡ್ ತಿಂತಿದ್ವಿ ಬಡವ್ರು ಅಂದರು ಈಗ ಶ್ರೀಮಂತರು ಫೈವ್ ಸ್ಟಾರ್ ಲಾ ಹೋಟೆಲ್ನಾಗ ಹೋಗಿ ಐದುನೂರು ರೂಪಾಯಿ ಕೊಟ್ಟು ಅದ ಬ್ರೆಡ್ನ ಪಿಝಾ ಬರ್ಗರ್ ಅಂತ ತಿಂತಾರೆ ಇದು ಆಧುನಿಕತೆ ಜೋರನ್ರಿ ಹೌದಲ್ರಿ ಇಷ್ಟೇ ಅದ ಮೊದಲೇನಾಯ್ತು ಎಲ್ಲರ ಕೈಯಾಗಿ ವಾಚ್ ಇತ್ತು ಒಬ್ರ ಕೈಯಾಗಿ ವಾಚ್ ಇರ್ತಿತ್ತು ನೋಡೋಕೆ ಎಲ್ಲರಿಗೂ ಟೈಮ್ ಇರ್ತಿತ್ತು ಈಗ ಎಲ್ಲರ ಕೈಯಾಗೆ ವಾಚ್ ಐತಿ ನೋಡೋಕೆ ಯಾರಿಗೂ ಸಮಯ ಇಲ್ಲ ಇದು ಆಧುನಿಕತೆ ಮೊದಲು ಹರಿದು ಪ್ಯಾಂಟ್ ಹಾಕೊಂಡ್ರೆ ಬಡವರು ಅಂತಿದ್ರು ಈಗ ಹುಡ್ಕಾಡಿ ಹುಡುಕಾಡಿ ಹತ್ತು ಹತ್ತು ಸಾವಿರ ಕೊಟ್ಟು ಹರಿದ ಪ್ಯಾಂಟ್ ಹುಡ್ಕಂಡು ಅಂತಾರೆ ಇದು ಆಧುನಿಕತೆ ನಾನೇ ಒಂದು ಜೋಶಿಯರ್ ಜೊತೆ ಧ್ವನಿಗೂಡಿಸ್ತೀನಿ ಅಂದರೆ ಒಬ್ರು ಯಾರೋ ಅಡ್ವರ್ಟೈಸ್ಮೆಂಟ್ ಬರೆದಿದ್ರು ನಿಮ್ಮ ಮನೆಯಲ್ಲಿ ಹರಿದ ಪ್ಯಾಂಟುಗಳಿದ್ದರೆ ದಯವಿಟ್ಟವನ್ನು ಶ್ರೀಮಂತರ ಮಕ್ಕಳಿಗೆ ಕೊಡಿ ಏಕೆಂದರೆ ಅವರವರನ್ನು ಧರಿಸುತ್ತಾರೆ ಅಂತ ಯಾರು ಕೇಳಿದ್ರು ಆಧುನಿಕತೆ ಮೊಬೈಲ್ ಹೇಳಿದ್ರು ಮಾಮನೆಯ ಮೊಬೈಲ್ ಬಂದದಂತ ಮೊದಲು ಒಬ್ಬೊಬ್ಬರೊಬ್ಬೊಬ್ರು ನಕ್ರ ಒಬ್ಬರೊಬ್ಬರು ಮಾತಾಡಿದ್ರೆ ಹುಚ್ಚ ಅಂತಿದ್ರು ಈಗ ಆಧುನಿಕತೆ ಬಂದು ಮೊಬೈಲ್ ತಂದು ಹೊಸರು ಹುಚ್ಚರಾಗ್ಯಾರ ಹೌದಲ್ವಾ ಮತ್ತೆ ಹೇಳಿದ್ರು ಟೆನ್ಷನ್ ಯಾರು ಅಲ್ಲ ತೊಂದ್ವಿ ಅನ್ನು ಕೈಯಾಗ ಯಾವಾಗಲೂ ಇಪ್ಪತ್ನಾಲ್ಕು ತಾಸು ಮೊಬೈಲ್ ಇರ್ತದ ತಂದು ತಂದ್ವಿ ತಂದು ನಾವೇ ಉತ್ಸಾಗಿ ಈಗ ಹಾಂ ನೋಡಿರಿ ಯಾರು ಕೇಳಿದ್ರು ಟೆನ್ಷನ್ ಟೆನ್ಷನ್ ಯಾರೇ ಕೇಳ್ರಿ ಐ ಟಿ ಬಿ ಟಿ ಕಂಪ್ನಿ ಕೆಲಸ ಮಾಡ್ರಿ ಏನಂತಾರೆ ಅವರು ಟೆನ್ಷನ್ ರೀ ಮತ್ತು ಯಾರು ಕೇಳಿದ್ರು ರಜೆ ಇಲ್ಲ ಯಾರು ಕೇಳಿದ್ರು ರಜೆ ಇಲ್ಲ ನೋಡಿರಿ ಹೇಳ್ತಾರೆ ಮದುವೆಗೆ ಬರ್ರಿ ಅಂತ ಏ ಟೈಮ್ ಇಲ್ಲ ರೀ ರಜೆ ಇಲ್ಲ ರೀ ಏನಂತಾರೆ ಟೈಮ್ ಇಲ್ಲ ರಜೆ ಇಲ್ಲ ಮನಿ ಓಪನಿಂಗ್ ಬರ್ರಿ ಅಂದ್ರೆ ಏನಂತಾರೆ ಟೈಮ್ ಇಲ್ಲ ರಜೆ ಇಲ್ಲ ನಿಮ್ಮಪ್ಪ ನಿಮ್ಮ ಆರಾಮಿಲ್ಲ ನೋಡಿ ಬಂದು ಮಾತಾಡಿಸ್ರಿ ಅಂದ್ರೆ ಏನಂತಾರೆ ಟೈಮ್ ಇಲ್ಲ ರಜೆ ಇಲ್ಲ ನಿಮ್ಮ ಅಣ್ಣ ಅಣತಂಬರಿಗೆ ಆರಾಮಿಲ್ಲ ರೀ ಬಂದು ನೋಡ್ಕೊಂಡು ಹೋಗ್ರಿ ಅಂದ್ರೆ ಏನಂತಾರೆ ಟೈಮ್ ಇಲ್ಲ ರಜೆ ಇಲ್ಲ ಅವನು ಮದುವೆಗಿನೇ ಅವನು ಮೂರು ದಿವಸ ಟೈಮ್ ತೊಗೊಂಡಿರ್ತಾನೆ ಅವ್ರ ಮನೆಗೆ ಅಂತಿರ್ತಾನೆ ಜಲ್ದಿ ಜಲ್ದಿ ಲಗ್ನ ಮಾಡಿರು ಮರೆ ಡ್ಯೂಟಿ ಜಾಯ್ನ್ ಆಗ್ಬೇಕಂತಿರ್ತಾನೆ ಇವರಿಗೆ ಟೈಮ್ ಇಲ್ಲ ರಜೆ ಇಲ್ಲ ಆದರೂ ಭಾರತ ಜನಸಂಖ್ಯೆ ಒಂದೂರ ಮೂವತ್ತೇಳು ಕೋಟಿ ಟೈಮ್ ಇದ್ದು ರಜೆ ಇದ್ದಿದ್ರೆ ಓಕೆ ಆಧುನಿಕತೆ ಾಗಿ ಸಂಬಂಧಗಳು ಭಾವನೆಗಳು ಇಲ್ಲ ಎಲ್ಲ ಕೆಟ್ಟೋಗ್ಬಿಟ್ಟವ ಅವ ಎಲ್ಲ ಹೇಳಿದ್ರು ಏನಾಗೂ ಎಮ್ ಎಸ್ ಎನ್ ಗುರುಗಳು ಹೇಳಿದ್ರು ಏನು ತಾಯಿನ ನೋಡಬೇಕು ಅಜ್ಜಿ ನೋಡಬೇಕು ಮಕ್ಕಳು ನೋಡ್ಬೇಕು ಅಂದರೆ ಮೊಬೈಲ್ನಾಗ ನೋಡಿಬಿಡ್ತಾರೆ ಆದರೆ ಹೊಟ್ಟೆ ಎಸ್ತಂದರೆ ಮೊಬೈಲ್ನಾಗ ನೋಡಿ ಊಟ ಮಾಡ್ತೀರನ್ನು ಇಲ್ಲ ಆ ಕರಳು ಸಂಬಂಧನೇ ಬೇರೆ ಆದರೆ ಎಷ್ಟೇ ಆಧುನಿಕತೆ ಮುಂದುವಡಿಲಿ ನಮ್ಮ ಬಾಂಧವ್ಯಗಳನ್ನು ನಾವು ಬಿಡೋದು ಬೇಡ ಆ ಆಧುನಿಕತೆ ಉಪಯೋಗ ಮಾಡ್ಕೊಳ್ಳೋಣ ಆದರೆ ನಮ್ಮ ಸಂಬಂಧಗಳನ್ನು ಉಳಿಸ್ಕೊಳ್ಳೋಣ ಅನ್ನೋದೇ ಇದುವರೆಗೆ ಅವರು ಏನು ಮಾತಾಡಿದ್ರು ಕೇಳಿದ್ದೀರಾ ನಂಬಿ ಒಪ್ಪಿದ್ದೀರಾ ಸಾಕಷ್ಟು ಉದಾಹರಣೆಗಳನ್ನ ನಿಮ್ಗೆ ಇಷ್ಟ ಆಗೋ ರೀತಿಯಲ್ಲಿ ಅವರು ಹೇಳಿದ್ದಾರೆ ಹೌದು ಈಗ ಮತ್ತೊಂದು ಸುತ್ತಿನಲ್ಲಿ ಇನ್ನೊಂದಷ್ಟು ಹಾಸ್ಯವನ್ನು ಇನ್ನೊಂದಷ್ಟು ವಿಷಯಗಳನ್ನ ತಿಳಿಸ್ಲಿಕ್ಕೆ ನಾವೀಗ ಮುಂದೆ ಬರ್ತಾ ಇದ್ದೀವಿ ಮೊದಲನೇದಾಗಿ ರಿಚರ್ಡ್ ಲೂಯಿಸ್ ಅವ್ರು ಏನು ಹೇಳ್ತಾರೆ ಕೇಳೋಣ ಕೊನೆಯದು ಸಣ್ಣ ರೌಂಡು ಅಂದರೆ ತರ್ಟಿ ಎಮ್ ಎಲ್ ಅಂತ ಕಾಣ್ತೀವಿ ನಾವು ಸೊ ತರ್ಟಿ ಎಮ್ ಎಲ್ ಅಂತಲ್ಲ ಒಂದು ಮಾತು ಹೇಳಿದರು ಮಾಮ್ ಆನ್ಲೈನಿಂದ ನಾವು ನಿಂತೋಗಿದ್ದ ಒಂದು ಎಜುಕೇಷನ್ನ ಮುಂದುವರ್ಸೋಕ್ಕಾಯ್ತು ಅಂತ ಅದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಆಯ್ತಂತೆ ಯಾವುದೋ ಮೇಡಮ್ಮು ಆನ್ಲೈನ್ ಮಾಡ್ತಾಯಿದ್ರಂತೆ ಹುಡುಗರನ್ನೆಲ್ಲ ಕೇಳಂತ ಏನಪ್ಪ ಆನ್ಲೈನ್ ಆರ್ತಾಯಿತ್ತು ಚೆನ್ನಾಗಿತ್ತು ಟೀಚರ್ ಆದರೆ ನಿಮಗೆ ಮಧ್ಯೆ ಮಧ್ಯೆ ತಂದು ನೀರಿಟ್ಟು ಇದ್ಲಾ ಹುಡುಗಿಯರು ನಿಮ್ಮ ಮಗಳ ಅಂತ ಅಂದರೆ ಎಲ್ಲ ಅಡ್ವಾಂಟೇಜ್ಗಳು ಇದೆ ಆನ್ಲೈನಲ್ಲೂ ಅಡ್ವಾಂಟೇಜ್ ಇದೆ ಪಾಠ ನೋಡ್ತಿದ್ರು ಹುಡುಗರು ಅಲ್ಲಿ ಬಂದು ಹೋಗೋರು ನೋಡ್ತಿದ್ರು ಅದರಿಂದ ಮಕ್ಕಳು ಯೋಚನೆ ಮಾಡೋ ಶಕ್ತಿ ಬೆಳವಣಿಗೆ ಆಗುತ್ತೆ ಬರೀ ಪಾಠ ಕೇಳೋದಲ್ಲ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದನ್ನು ನೋಡ್ತಾರೆ ಅಬ್ಸರ್ವೇಷನ್ ಅನ್ನೋದು ಭಾಳ ಮುಖ್ಯ ಆದ್ದರಿಂದ ಇದೆಲ್ಲ ಮಾಡರ್ನೈಸೇಷನಿಂದ ಆಗುತ್ತೆ ಅಂತ ನನ್ನ ಕೊನೆ ರೌಂಡ್ನ ಮುಗಿಸ್ತಾ ಇದೆ ಅಪ್ಪ ತರ್ಟಿ ಎಮ್ ಎಲ್ಲೇ ಮುಗಿಸಿದ್ರು ಅವರು ತಮ್ಮ ಮಾತುಗಳನ್ನ ಈಗ ನೀವು ಸಿಕ್ಸ್ಟಿ ಎಮ್ ಎಲ್ ತಗೊಂಡು ಏನು ಮಾತಾಡ್ತೀರಾ ಅಂತ ನಾನು ಬಹಳ ಕುತೂಹಲದಿಂದ ಸಿಕ್ಸ್ಟಿ ಎಮ್ ಎಲ್ ಇಲ್ಲ ವಯಸ್ಸಾಯಿತು ಈಗ ಕಡಿಮೆ ಭಾಳ ಹದಿನೈದು ಎಮ್ ಎಲ್ ಎಲ್ಲೇ ಮುಗ್ಸ ಬಿಡಿ ನಾವು ಹೇಳಿದ್ರು ಭಾಳ ಚೆನ್ನಾಗಿದೆ ಒಟ್ಟು ನೀತಿಕತೆ ನಾನು ಹೇಳೋದು ಅದನ್ನೆಲ್ಲ ಮತ್ತೆ ಟೀಕೆ ಮಾಡೋಕ್ಕೂ ಅಲ್ಲ ಪ್ರವಾಹದ ವಿರುದ್ಧ ಏಜಬಾರದು ಅಥವಾ ಈಜು ಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಸುಧಾಕರ್ ಅವರು ಪ್ರವಾಹದ ವಿರುದ್ಧ ಅನಿವಾರ್ಯವಾಗಿ ಆಧುನಿಕತೆ ಬಂದಿರೋದರಿಂದ ಅದರ ವಿರುದ್ಧ ಈಜಿ ಬದುಕಕ್ಕೆ ಪ್ರಯತ್ನ ಮಾಡಬೇಕು ನಾವೆಲ್ಲ ಅದ್ರ ಜೊತೆಯಲ್ಲೇ ಹೋದರೆ ಪ್ರವಾಹದ ಜೊತೆ ಹೋದರೆ ಸಂಪೂರ್ಣ ಸರ್ವನಾಶ ಆಗೋಗ್ತೀವಿ ಅನ್ನೋದು ಒಂದು ಆಮೇಲೆ ಪ್ರಕೃತಿ ವಿರುದ್ಧ ಮಾತ್ರ ಈಜಬಾರ್ದು ಪ್ರಕೃತಿ ವಿರುದ್ಧ ಈಜಿದ್ದಕ್ಕೆ ಆಧುನಿಕ ಪ್ರಪಾತಕ್ಕೆ ಕರ್ಕೊಂಡೋಗಿದೆ ಇದನ್ನು ನಾವು ತಪ್ಪಿಸ್ಕೋಬೇಕಾದ್ರೆ ಆಧುನಿಕತೆಯ ಇತಿಮಿತಿಯನ್ನು ಕಡಿಮೆ ಮಾಡ್ಕೋಬೇಕು ಅದರ ವಿರುದ್ಧವಾಗಲೇ ಓಡಾಡಬೇಕಾಗುತ್ತೆ ಪ್ರಕೃತಿಯ ವಿರುದ್ಧ ಈಜೊತ್ತು ತಪ್ಪು ನಿಲ್ಲಿಸಬೇಕು ಇಷ್ಟೇ ನನ್ನ ಮಾತು ಸುಧಾ ಅವರು ಮಾನವೀಯತೆಯ ಸಂಬಂಧಗಳನ್ನು ಬಿಡಬೇಕು ಆಧುನೀಕರಣ ಗೊಂಡಾಕ್ಷಣ ಅನ್ನೋದನ್ನ ನಾವು ಒಪ್ಪೋದಿಲ್ಲ ಇವತ್ತು ನೆಟ್ವರ್ಕಿಂಗ್ ಫ್ಯಾಮಿಲಿ ನೆಟ್ವರ್ಕನ್ನು ಸ್ಟ್ರಾಂಗ್ ಮಾಡ್ಕೊಂಡಿದ್ದೀವಿ ಅಂತ ನನ್ನ ಭಾವನೆ ಅವತ್ತು ಕಳೆದು ಹೋದ ಎಷ್ಟೋ ಗೆಳೆಯ ಗೆಳತಿಯರು ಇವತ್ತು ಆನ್ಲೈನ್ ಮೂಲಕ ನಮಗೆ ವಾಪಸ್ ಸಿಕ್ಕಿದ್ದಾರೆ ಯಾರಾದರೂ ನಮ್ಮ ಫೇಸ್ಬುಕ್ ಅಥವಾ ವಾಟ್ಸಪ್ ನೆಟ್ವರ್ಕಲ್ಲಿದ್ದವರು ಸತ್ತು ಹೋದರೆ ಅವ್ರಿಗೆ ಹೇಗೆ ನಾವು ಕಂಡಲೆನ್ಸ್ ಆಗ್ತೀವಿ ಅಂದರೆ ಪಾಪ ತುಂಬ ಒಳ್ಳೆ ಮನುಷ್ಯ ಯಾವಾಗಲೂ ಆನ್ಲೈನಲ್ಲಿ ಇರ್ತಾ ಇದ್ರು ನಾವು ಏನೇ ಫೋಟೋ ಹಾಕಿದ್ರು ಪಾಸಿಟಿವ್ ಕಾಮೆಂಟೇ ಮಾಡ್ತಾ ಇದ್ರು ಇಂಥವರು ಹೋಗಿದ್ದು ಸೋಷಿಯಲ್ ನೆಟ್ವರ್ಕಿಂಗಿಗೆ ತುಂಬಲಾರದ ನಷ್ಟ ಅಂತ ಹಾಕೋಂಗ ಹೊಸ ಚಿಗರು ಹಳೆಬೇರು ಕೂಡಿರಲು ಮರಸೊಬಗು ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ ವಿಜ್ಞಾನ ದೊಡನೆ ಕಲೆಯು ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಕವಿ ಡಿ ಜಿ ಅವರ ಮಾತಿದು ಹಾಗೆ ಎಲ್ಲರಿಗೂ ಶುಭವಾಗಬೇಕು ಅನ್ನೋದೇ ನಮ್ಮ ಅಪೇಕ್ಷೆ ಸರ್ ಎಲ್ಲರಿಗೂ ಶುಭವಾಗಬೇಕು ಅಂತ ಸುಧಾ ಅವರು ಹೇಳಿದ್ರು ಪ್ರಣೇಶ್ ಹಳೆಯ ಪ್ರೇಯಸಿ ಒಮ್ಮೆ ರಸ್ತೆಯಲ್ಲಿ ಸಿಕ್ಕಳು ಹಳೆಯ ಪ್ರೇಯಸಿ ಒಮ್ಮೆ ರಸ್ತೆಯಲ್ಲಿ ಸಿಕ್ಕತ್ತಳು ಆಗ ಹೇಗಿದ್ದಳು ಅವಳನ್ನು ನೋಡಿದ ತಕ್ಷಣ ನನ್ನ ಎರೆ ಹೊಡೆದುಕೊಳ್ಳುತ್ತಿತ್ತು ಅವಳ ಕೊರಳು ಕುಂಕುತ್ತಿತ್ತು ಹಾಂ ಎಷ್ಟು ಖುಷಿ ಆಯ್ತು ನೋಡಿ ಹಾಂ ಹಳೆಯ ಪ್ರೇಯಸಿ ರಸ್ತೆಯಲ್ಲಿ ಸಿಕ್ಕಳೊಮ್ಮೆ ಆಗ ಹೇಗಿದ್ದಳು ಈಗ ಹೇಗಿದ್ದಾಳು ಆಗ ನನ್ನ ನೋಡಿದ ತಕ್ಷಣ ಅವಳ ಕೊರಳ ಕೊಂಕುತ್ತಿತ್ತು ನನ್ನ ಹೃದಯ ಹೊಡೆದುಕೊಳ್ಳುತ್ತಿತ್ತು ಇಪ್ಪತ್ತೈದು ವರ್ಷಗಳ ನಂತರ ಅದೇ ಹಳೆಯ ಪ್ರೇಯಸಿ ಎದುರು ಸಿಕ್ಕಳು ಅವಳ ಕೊರಳು ಕೊಂಕಲಿಲ್ಲ ನನ್ನ ಎದೆ ಹೊಡೆದುಕೊಳ್ಳಿಲ್ಲ ಏಕೆಂದರೆ ಅವರ ಕೊರಳಲ್ಲಿ ಸರ್ವಿಕಲ್ ಬೆಲ್ಟ್ ನನ್ನ ಹಾರ್ಟ್ನಲ್ಲಿ ಸ್ಟಂಟ್ ಇದೇ ಆಧುನಿಕತು ಇವತ್ತಿನ ದಿನಕ್ಕೂ ವ್ಯತ್ಯಾಸ ಅವತ್ತೆಲ್ಲರೂ ಯಾವ ಸರ್ವಿಕಲ್ ಬೆಲ್ಟ್ ಇಲ್ಲದೆ ಸುತ್ತ ಪ್ರಪಂಚ ನೋಡ್ತಿದ್ರು ಹಾರ್ಟು ಸ್ಟಂಟ್ ಹಾಕಿಸ್ಗಳೇ ಜಗತ್ತಿನ ವಿರುದ್ಧ ಸ್ಟಂಟ್ ಮಾಡ್ತಿದ್ರು ಇವತ್ತು ಈ ಆಧುನಿಕತೆಯಿಂದಾಗಿ ಶಾಪವಾಗಿ ಪರಿಣಮಿಸೋದ್ರಿಂದ ಎಲ್ಲರೂ ಹೃದಯನ ಬಿಟ್ಟು ಸ್ಟಂಟ್ ಹಾಕಿಸ್ಕೊಳ್ತಾ ಇದ್ದೀವಿ ಅದರ ಅದ್ರ ಜೊತೆಗೆ ಸ್ಟಂಟ್ ಮಾಡ್ತಿದ್ದೀವಿ ಅನ್ನೋದು ನನ್ನ ಮಾತು ಮತ್ತೊಮ್ಮೆ ಮಹಾಮನಿಯವರು ಆಧುನಿಕತೆ ಸತ್ಯ ಮಾರ್ಗದಲ್ಲಿ ನಡೆದರೆ ಆಧುನಿಕತೆ ವರವಾಗ್ತದ ಸುಳ್ಳು ಮಾರ್ಗದಲ್ಲಿ ನಡೆದರೆ ಆಧುನಿಕತೆ ಶಾಪವಾಗ್ತಾನ ನನ್ನ ಮಾತು ಆಧುನಿಕತೆಯ ಅಂದರೆ ಏನಂತಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ರಾಜಕೀಯವಾಗಿ ತರ್ಕಬದ್ಧಗೊಳಿಸುವುದೇ ಆಧುನಿಕತೆಯ ಮೂಲ ಉದ್ದೇಶ ಮತ್ತು ಕೆಟ್ಟ ಉದ್ದೇಶ ಏನೂ ಇಲ್ಲ ಕೆಟ್ಟ ಉದ್ದೇಶ ಅಂದರೆ ಈ ಬದಲಾವಣೆ ಯಾಕೆ ಬಯಸ್ತಾನೆ ಮನುಷ್ಯ ಅಂತಂದ್ರೆ ಈಗ ನೋಡ್ರಿ ಜೋಶಿ ಈ ಮೊದಲೆಲ್ಲ ದೊಡ್ಡ 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 ಟಿ ವಿ ನಮ್ಮ ಜೋಶಿ ಹಂಗಿದ್ದವು ಸಣ್ಣ ಮನೆ ಇರ್ತದ ಇಡ್ಲಿಕ್ಕೆ ಜಾಗ ಇರ್ತದಿಲ್ಲ ಈಗ ನನ್ನಗೆ ಎಲ್ ಸಿ ಡಿಗಳು ಬಂದವು ಎಷ್ಟೊಂದು ಅನುಕೂಲ ಆಯಿತು ಇದೆಲ್ಲ ವರ ಅಂತ ನಾನು ಭಾವಿಸ್ತೀನಿ ಅದಕ್ಕೆ ವರವನ್ನು ವರವಾಗಿ ಸ್ವೀಕರಿಸಿ ಅದನ್ನು ಶಾಪ್ ಮಾಡ್ಕೊಳ್ಬೇಡಿ ಅಂತೇಳಿ ಅನ್ನೋದೇ ನನ್ನ ಮಾತು ಹೇಳಿ ಯೋಶಿವರೇ ಮೊದಲು ಟಿ ವಿ ದಪ್ಪಿದ್ದು ನೋಡೋರು ಸ ತಳ್ಳಗಿದ್ರು ಈಗ ಟಿ ವಿ ತಳ್ಳ ನೋಡೋರು ನನ್ನಂಗಾರ ಅದ್ರ ಗೊತ್ತೆ ಎಷ್ಟೇ ಡ ಆಗಲಿ ಬೆಳೆದು ಬರಲಿ ಸ್ವೀಕರಿಸೋಣ ಆದರೆ ಸಂಬಂಧಗಳನ್ನು ಕಡಿದುಕೊಳ್ಳೋದು ಬೇಡ ಬೇಕಾದಷ್ಟು ಆಧುನಿಕತೆ ಮುಂದುವರೆದ್ರೂ ಕೂಡ ಡೇ ನೆಟ್ ಮ್ಯಾಚಿನ ಫ್ಲಡ್ ನೆಟ್ ಕೆಳಗೆ ಆಡಿಸಬಹುದೇ ಹೊರತು ಇನ್ನೊಬ್ಬ ಸೂರ್ಯನ ಸೃಷ್ಟಿ ಮಾಡೋಕ್ಕಾಗಲ್ಲ ಆಕಳ ಹಾಲು ಆಕಳ ಮೇವನ್ನ ತಿಂದ ಹಾಲು ಕೊಡ್ತದೆ ಅಂಥ ಎಷ್ಟೇ ಆಧುನಿಕತೆ ಮುಂದುವುದ್ರೆ ಮಷಿನ್ಯಾಗ ಹುಲ್ಲು ಹಾಕಿದ್ರೆ ಈ ಕಡೆ ಹಾಲು ಬರುವಂಥ ಮಷಿನ್ ಆಗಿಲ್ಲ ಅದಕ್ಕೆ ಟೆಕ್ನಾಲಜಿ ಎಷ್ಟು ಮುಂದುವರಿಲಿ ನಮ್ಮ ಕಾಯಕವನ್ನು ನಾವು ಬಿಡೋದು ಬೇಡ ಅದನ್ನು ಬಳಸ್ಕೊಳ್ಳೋಣ ನಮ್ಮನ್ನು ನಾವು ಉಳಿಸ್ಕೊಳ್ಳೋಣ ಅನ್ನೋದು ನನ್ನ ಮಾತು ಆಧುನಿಕತೆ ವರವೋ ಶಾಪು ಅಂತಕ್ಕಂಥದ್ದನ್ನು ಎರಡೂ ಕೋನಗಳಿಂದ ನಾವು ನೋಡಿದ್ದೀವಿ ಒಂದು ಮಾತು ಮಾಸ್ಟರ್ ಹಿರಣ್ಯ ಅವರು ಭಾಳ ಹಿಂದೆ ಹೇಳಿದರು ಇದನ್ನು ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಇಂಧನ ಮೂಲಗಳು ಖಾಲಿ ಆಗ್ತಾಯಿವೆ ಮುಂದಿನ ಜನಾಂಗಕ್ಕೆ ಸಿಗದೆ ಹೋಗ್ತಾ ಇವೆ ಉದಾಹರಣೆಗೆ ಕಲ್ಲಿದ್ದಲು ಆ ಯಾವತ್ತೋ ಬಿದ್ದ ಮರದ ಇವತ್ತು ಕಲ್ಲಿದ್ದಲಾಗಿ ಎಲ್ಲ ಕಡೆ ಇದೆ ಆ ಕಲ್ಲಿದ್ದಲು ಕಡಿಮೆ ಆಗಿ ಆಗಿ ಇನ್ನೊಂದು ಐದು ಹತ್ತು ವರ್ಷಗಳಲ್ಲಿ ಕಲ್ಲಿದ್ದಲು ಅಂತಕ್ಕಂಥದ್ದನ್ನು ಮ್ಯೂಸಿಯಮಲ್ಲಿ ಮಾತ್ರ ನೀವು ನೋಡ್ಬೋದು ಆ ಥರ ಆಗ್ತಾಯಿದೆ ಸೊ ಅದರಿಂದ ಅವರು ಏನು ಹೇಳಿದ್ರು ಅಂದರೆ ಒಂದು ಹಿಮಾಲಯ ಪರ್ವತದ ಹತ್ರ ಮೊಮ್ಮಗಳ್ ಕರ್ಕೊಂಡು ಹೋಗ್ತಾರೆ ತಾತ ಆ ಮಗು ಆ ಪರ್ವತ ಅದರ ಮೇಲೆ ಬಿದ್ದ ಆ ಒಂದು ಐಸು ಹೊಂಗಿರಣಗಳು ಸೂರ್ಯನ ಆ ಹೊನ್ನಿನ ಬಣ್ಣದ ಕಿರಣಗಳು ಬಿದ್ದಾಗ ಬಂಗಾರದ ಬೆಟ್ಟದ ಥರ ಕಾಣುತ್ತೆ ಪುಟ್ಟ ಮಗು ಹೇಳುತ್ತೆ ತಾತ ತಾತ ಎಷ್ಟು ಚೆನ್ನಾಗಿದೆಯಲ್ಲ ಬೆಟ್ಟ ನಾವು ಇದನ್ನು ತೊಗೊಂಡು ಹೋಗ್ಬೋಣ ನಮ್ಮ ಊರಿಗೆ ಅಂತ ಹೇಳ್ತಾರೆ ಆಗ ತಾತ ಹೇಳ್ತಾನೆ ಬೇಡಮ್ಮ ನಿನ್ನೆ ಬಂದವರು ಈ ಬೆಳ್ಳಿ ಬೆಟ್ಟನ ತೊಗೊಂಡು ಹೋಗಿಬಿಟ್ಟಿದ್ರೆ ನಮಗೆ ನೋಡೋಕ್ಕೆ ಇವತ್ತು ಸಿಗ್ತಾ ಇರಲಿಲ್ಲ ಇವತ್ತು ನಾವು ಇದನ್ನು ತೊಗೊಂಡು ಹೋಗ್ಬಿಟ್ರೆ ನಾಳೆ ಇದನ್ನು ನೋಡೋಕ್ಕೆ ಬರೋರಿಗೆ ಬೆಟ್ಟ ಸಿಗೋಲ್ಲ ಆದ್ದರಿಂದ ಅದು ಅಲ್ಲೇ ಇರಲಿ ನೋಡೋಣ ನಾವು ಆನಂದ ಪಡೋಣ ಅಂಥೇಳ ನಾವು ನಾಳೆಯ ದಿನಗಳನ್ನು ನೆನಪಿಟ್ಕೊಂಡು ನಾವು ಇಂಧನ ಮೂಲಗಳನ್ನು ಹುಡ್ಕೋಬೇಕಾಗುತ್ತೆ ಕಾಡುಗಳು ನಾಶ ಆಗಿರತಕ್ಕಂಥದ್ದೇ ಆಧುನಿಕತೆಯಲ್ಲಿ ಅಂತ ಸ್ಪಷ್ಟವಾಗಿ ಹೇಳ್ಬೋದು ಅದರಲ್ಲಿ ಏನು ಅನುಮಾನ ಇಲ್ಲವೇ ಇಲ್ಲ ಕೆಳದಿಯ ಅರಸರು ಒಂದು ಮರವನ್ನು ನೀವು ಕಡಿಯಬೇಕಾದರೆ ಒಂಬತ್ತು ಮರಗಳು ನೆಡಬೇಕು ಈ ಲೆವೆಲ್ಗೆ ಬರಬೇಕು ಆ ಥರದ ಒಂದು ರೂಲ್ ಮಾಡಿದರು ಅಂತಹ ಒಂದು ರೂಲು ಇವತ್ತಿಲ್ಲ ಕಡಿತಾರೆ ಕಡೀತಾರೆ ಹಾಕ್ತಾರೆ ಆದರೆ ಬೆಳೆಯುತ್ತಾ ಅದಿಲ್ಲ ಆದ್ದರಿಂದ ಪ್ರಕೃತಿಯನ್ನು ಸಂರಕ್ಷಣೆ ಮಾಡಬೇಕಾಗುತ್ತೆ ಆ ಪ್ರಕೃತಿ ಸಂರಕ್ಷಣೆ ಮಾಡಿದಾಗ ಆಧುನಿಕತೆಗೆ ಅದು ಏನೋ ಒಂದು ರೀತಿಯಲ್ಲಿ ಬೆಂಬಲ ಆಗುತ್ತೆ ನೆರವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆಧುನಿಕತೆ ನಮಗೆ ಬೇಕು ನಿಜ ಎಷ್ಟು ಬೇಕು ನಮ್ಮ ಪ್ರೀತಿಯನ್ನು ಕಸಿದುಕೊಳ್ಳೋಷ್ಟು ಬೇಡ ನಮ್ಮ ತಾಯಿ ಅಥವಾ ನಮ್ಮ ಅಜ್ಜಿಯ ಪ್ರೀತಿಯಿಂದ ನಮ್ಮನ್ನು ದೂರ ಮಾಡೋಷ್ಟು ಬೇಡ ನಮ್ಮನ್ನು ಸನಿಹದಲ್ಲೇ ಇಡೋಷ್ಟು ಪ್ರೀತಿ ಸಾಕು ಸೊ ಅಂತ ಆಧುನಿಕತೆ ನಾನು ಸ್ವಾಗತಿಸೋಣ ಮಕ್ಕಳು ಅಷ್ಟೇ ಎಷ್ಟು ಬೇಕೋ ಅಷ್ಟು ಮೊಬೈಲ್ ಬಳಸಲಿ ವಿಪರೀತವಾಗಿ ಮೊಬೈಲ್ ಬಳಸಿ ಅವ್ರು ಹಾಳಾಗೋದು ಬೇಡ ಅಂತ ಹೇಳ್ತಾ ಆಧುನಿಕತೆ ಸ್ವೀಕರಿಸೋಣ ಆದರೆ ಅವ್ರ ಮೇಲೊಂದು ನಿಗಾಡೋಣ ನಮ್ಮ ಅಂಕೆಯಲ್ಲಿ ನಾವಿದ್ರೆ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹಾಸ್ಯ ದರ್ಬಾರ್ ಕಾರ್ಯಕ್ರಮದಲ್ಲಿ ಅತ್ಯದ್ಭುತ ರೀತಿಯಲ್ಲಿ ಮಾತುಗಳನ್ನು ಪಡಿಸಿದ ಎಲ್ಲ ಕಲಾವಿದರಿಗೂ ಹೃತ್ಪೂರ್ವವಾದ ಧನ್ಯವಾದಗಳನ್ನು ನಿಮ್ಮ ಚಪ್ಪಾಳೆ ನಡುವೆ ಕೊಡ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಷಯದ ಜೊತೆಯಲ್ಲಿ ಇನ್ನಷ್ಟು ಹಾಸ್ಯ ತೆಗೆದುಕೊಂಡು ನಾವು ಸಿರಿ ಕನ್ನಡ ವಾಹಿನಿಯ ಮುಖಾಂತರವಾಗಿ ಹಾಸ್ಯ ದರ್ಬಾರಿಗೆ ಇದ್ದೀವಿ ಅವತ್ತು ನಿಮ್ಮನ್ನೇ ಹೀಗೆ ಸ್ವಾಗತ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ನಿಮ್ಮೆಲ್ಲರ ಅನುಮತಿ ಕೇಳ್ತಾ ಇದ್ದೀನಿ ನಮಸ್ಕಾರ नमस्कार